ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಾಹನ್ವಿ ಕಾರ್ತೇಕ್ ಬಣ್ಣ ಅಂದರೆ ನೆನಪಾಗೋದು ಕಾಮನ ಬಿಲ್ಲು ಬಣ್ಣದ ಲೋಕ ಅಂದರೆ ನೆನಪಾಗೋದು ವೀರಸ್ವಾಮಿ ರವಿಚಂದ್ರನ್ ಅವರು ತಮ್ಮ ಕನಸುಗಳಿಗೆ ಬಣ್ಣ ಹಚ್ಚಿ ಬಿಳಿ ಪರದೆಯ ಮೇಲೆ ಬಣ್ಣದ ಲೋಕವನ್ನೇ ಸೃಷ್ಟಿ ಮಾಡಿದ ಮಾಂತ್ರಿಕ ಅವರು ಅವರ ಬಣ್ಣದ ಲೋಕದಲ್ಲೊಂದು ನಾವು ಕೂಡ ಒಂದು ಜರ್ನಿ ಮಾಡೋಣ ಅದು ಅವ್ರ ಜೊತೆಗೇನೆ ನಮ್ಮ ಜೊತೆಗೆ ಕನಸುಗಾರ ಕ್ರೇಜಿಸ್ಟಾರ್ ದಿ ಲೆಜೆಂಡ್ ವಿ ರವಿಚಂದ್ರನ್ ಅವರಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ನಮಸ್ತೆ ಇವತ್ತು ಒಂಥರ ಡಿಫ್ರೆಂಟ್ ಗೆಟಪಲ್ಲಿ ನೋಡ್ತಾ ಇದ್ದೀನಿ ಸರ್ ಕೂರ್ಗ್ ಅಂತ ಬಂದಿದ್ದೀವಲ್ಲ ಆಹಾ ವಾತಾವರಣಕ್ಕೆ ಅದರ ಬದಲಾಗೋದು ಇಲ್ಲೆಲ್ಲ ಚಳಿ ಚಳಿ ಅಂತಾರೆ ನಾನು ಒಬ್ಬರಿಗೆ ಚಳಿ ಅನ್ಸಲ್ಲ ಇವತ್ತಿಗೂ ದೃಶ್ಯ ಟು ಶೂಟಿಂಗ್ ಹೇಗೆ ನಡೀತಾ ಇದೆ ಸರ್ ದೃಶ್ಯ ಟೂಗೆ ಬಂದ್ಬಿಟ್ಟು ಈ ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ ಅದಕ್ಕೆ ಆದ ಒಂದು ಗುಣ ಇದೆ ಅಂದರೆ ನಾನು ಆ ಸಿನಿಮಾ ಶೂಟಿಂಗಿಗೆ ಬಂದರೆ ನನಗೆ ನನ್ನ ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿ ಅಂತ ಅನಿಸ್ಬಿಡುತ್ತೆ ನನಗೆ ಅದು ಡೈರೆಕ್ಟರ್ ಇರ್ಬೋದು ಪಿ ವಾಸು ಇರ್ಬೋದು ನಮ್ಮ ಅದೇ ಪ್ರೊಡ್ಯೂಸರ್ಸು ಮತ್ತು ಅದೇ ಜನ ನವ್ಯ ನಾಯರು ಮತ್ತು ಮಕ್ಕಳಿಬ್ರು ಉನ್ನತಿ ಆಮೇಲೆ ಆರೋಗ್ಯ ಅಂತ ಅವಳೆಸು ಚೇಂಜ್ ಮಾಡ್ಕೊಂಡಿದ್ದಾಳೆ ಇದು ಬಂದರೆ ನಾವು ಇನ್ನು ನಮ್ಮ ನಂದು ಇದೊಂದು ಫ್ಯಾಮಿಲಿ ಇದು ಅನ್ನೋ ಒಂದು ಫೀಲು ಗೊತ್ತೋ ಗೊತ್ತಿಲ್ಲದೆ ಬಂದ್ಬಿಡುತ್ತೆ ನಮಗೆ ಯೂಶ್ವಲಾಗಿ ನಾನು ನನ್ನ ಫ್ಯಾಮಿಲಿ ತುಂಬ ಲವ್ ಮಾಡ್ತೀನಿ ನನ್ನ ಹೆಂಡ್ತಿ ಮಕ್ಕಳಾಗಲಿ ನಾನು ಯಾವಾಗಲೂ ಎಲ್ಲೇ ನನ್ನ ಮಗಳು ಹೋದರೂ ಸರಿ ನನ್ನ ಮಕ್ಳು ಹೋದರೂ ಸರಿ ಒಂದು ಕಣ್ಣು ಅವ್ರ ಮೇಲೆ ಇರುತ್ತೆ ಎಲ್ಲಿದ್ದೀರಾ ಎಲ್ಲಿ ಹಿಂಗೆ ವಾಪಸ್ ಎಲ್ಲಿ ಬರ್ತಾರೆ ಊರಿಗೋದ್ರು ಸರಿ ಒಂದು ಇಪ್ಪತ್ತು ಫೋನ್ ಹೊಡಿತಾನೆ ಇರ್ತೀನಿ ನನಗೆ ಅದು ದೇ ಶುಡ್ ಬಿ ಇನ್ ಟಚ್ ರಾತ್ರಿ ಎರಡು ಗಂಟೆಗೆ ಬರಲಿ ತೊಂದರೆ ಇಲ್ಲ ಬಟ್ ಇಂಥ ಕಡೆ ಇದ್ದೀನಿ ಅನ್ನೋದು ಇನ್ಫಾರ್ಮೇಷನ್ ಇರಬೇಕು ನಮಗೆ ನಾವು ವಾಪಸ್ ಮನೆಗೆ ಬಂದು ಸೇರೋರು ನಾನು ಮಲಗಿರಲ್ಲ ನಾನು ಇದು ಫಸ್ಟಿಂದ ಅದು ಗೊತ್ತಾಗೊತಿಲ್ದೇ ಅದು ಫ್ಯಾಮಿಲಿ ಮೇಲಿರೋ ಪ್ರೀತಿ ಆ ಸೆಕ್ಯೂರಿಟಿ ಫೀಲು ಬಟ್ ಒಂದು ಸಿನಿಮಾ ಏನಾದ್ರೆ ಆರ್ಟಿಸ್ಟ್ ಜೊತೆ ಒಂದು ಅಟ್ಯಾಚ್ಮೆಂಟ್ ಅಂತ ಬರುತ್ತಲ್ಲ ನಮಗೆ ಅದು ಬರುತ್ತೆ ಅಟ್ಯಾಚ್ಮೆಂಟ್ ಗಳು ಇರುತ್ತೆ ಇಲ್ಲ ಅಂತಲ್ಲ ಬಟ್ ಇದಕ್ಕೆ ಒಂದು ಸ್ಪೆಷಲ್ ಇದೆ ಇದಕ್ಕೆ ಪಾತ್ರದಲ್ಲಿ ಅಷ್ಟೇ ನೀವು ಫಾದರ್ ಅಲ್ಲ ರಿಯಲ್ ಆಗಿ ಒಂದು ಫಾದರ್ ರೀತಿಯೇ ಅವ್ರ ಬಂದ್ಬಿಡುತ್ತೆ ಅನ್ಸುತ್ತೆ ನಮಗೆ ಆ ಪಾತ್ರದಲ್ಲಿ ಆ ಸೆಕ್ಯೂರಿಟಿ ಮಾಡೋದು ಮಕ್ಕಳಿಗೋಸ್ಕರ ಒಬ್ಬ ತಂದೆ ಹೇಗಿರಬೇಕು ಮಕ್ಕಳಿಗೆ ಏನು ತೋರಿಸ್ಕೊಡ್ಬೇಕು ಎಷ್ಟೇ ಕಷ್ಟ ಇದ್ದರೂ ಏನಾದರೂ ತೋರಿಸ್ಕೊಳಲ್ಲ ಮಕ್ಳ ಮುಂದೆ ಅವನು ಅವ್ನಿಗೆ ಅವನೇ ಒದ್ದಾಡ್ತಿರ್ತಾನೆ ಬಟ್ ಒಳಗೆ ಒದ್ದಾಡ್ತಾನೆ ಆಚೆ ತೋರಿಸ್ಕೊಳಲ್ಲ ಈ ದೃಶ್ಯ ಟ್ಯೂಲ್ ಅದೊಂದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸ್ಲೋ ಪೇಸ್ಟಾಗಿ ತಗೊಂಡು ಹೋಗ್ತಾರೆ ಬಟ್ ಹೋಗ್ತಾ 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 ಅದ್ರ ಭಾಗ ಓಪನ್ ಆಗ್ತಾ ಹೋಗುತ್ತೆ ಸೊ ನಮಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬ ನನಗೆ ಫಸ್ಟಿಂದ ಜೀವನದಲ್ಲಿ ಆ್ಯಕ್ಟ್ ಮಾಡ್ಬೇಕಂದ್ರೆ ಏನಂತ ಗೊತ್ತಿಲ್ಲ ಆ್ಯಕ್ಟಿಂಗ್ ಅಂದರೆ ಏನು ಆ್ಯಕ್ಟಿಂಗ್ ಗೊತ್ತಿಲ್ಲ ನನಗೆ ಯು ಹ್ಯಾವ್ ಟು ಬಿ ಯುವರ್ ಸೆಲ್ಫ್ ಅಂತ ಸ್ಕ್ರೀನಲ್ಲಿ ನೀವು ನೀವಾಗಿರ್ಬೇಕು ಅಷ್ಟೇ ಒಬ್ಬ ತಂದೆ ಪಾತ್ರ ಮಾಡಿದ್ರೆ ತಂದೆ ಆಗಿರಬೇಕು ಅಣ್ಣ ಮಾಡಿದ್ರೆ ಅಣ್ಣನಾಗಿರ್ಬೇಕು ಒಬ್ಬನ ಕ್ಯಾರೆಕ್ಟರ್ ತಮಾಷಾ ಕೆರೆಕ್ಟ್ರೂ ಇರಬೇಕು ಅಷ್ಟೇ ಸೊ ಬಲವಂತವಾಗಿ ಯಾವತ್ತೂ ಆ್ಯಕ್ಟಿಂಗ್ ಮಾಡಿಲ್ಲ ನಾನು ನನಗೆ ಎಷ್ಟು ಬರುತ್ತೋ ಅಷ್ಟೇ ಹೋಗಿರೋದು ಇವತ್ತೂ ಹಾಗೇ ಮಾಡ್ಕೊಂಡು ಬರೋದು ಕೂಡ ಅದರಲ್ಲಿ ಈ ಪಾತ್ರ ತುಂಬ ಸ್ಪೆಷಲ್ ಅನಿಸುತ್ತೆ ನನಗೆ ಅಂದರೆ ರಿಲೀಸ್ ಎಲ್ಲ ಲೇಟ್ ಅನಿಸುತ್ತೆ ಈ ಕೊರೋನಾ ಎಲ್ಲ ಇರೋದ್ರಿಂದಾಗಿ ಇದಕ್ಕೆ ನವೆಂಬರ್ ಫಸ್ಟ್ ಅಂತ ಫಸ್ಟೇ ಶುರು ಮಾಡ್ಬೇಕಂತ ಅಂದ್ಕೊಂಡ್ರೆ ನಾವು ಬಟ್ ಈಗ ರಬಿ ಬೊಪ್ಪಣ್ಣ ರಿಲೀಸ್ ಇದೆಯಲ್ಲ ರಬಿ ಬೊಪ್ಪಣ್ಣ ನೈನ್ಟೀನ್ತ್ ಅಂತ ಫಿಕ್ಸ್ ಮಾಡಿದ್ದೆ ನಾನು ರಬಿ ಬೊಪ್ಪಣ್ಣ ಇದೆ ಕನ್ನಡಿಗ ಇದೆ ಬಟ್ ರವಿ ಬೊಪಣ್ಣ ಈಗ ನೈನ್ಟೀಂತಿಗೆ ಸಂಸಾರ ಮಾಡಿ ರೆಡಿ ಮಾಡು ಹಬ್ಬಕ್ಕೆ ಬಿಟ್ಬಿಡೋಣ ಅಂದ್ಕೊಂಡಿದ್ದೆ ಬಟ್ ಮತ್ತೇನೋ ಲಾಕ್ಡೌನ್ ಗೀಕ್ ಡೌನು ಅಂತ ಎದುರಿಸ್ತಾ ಇದ್ದಾರೆ ಸೊ ಏನು ಪ್ರೆಡಿಕ್ಟಬಲ್ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ಗೊತ್ತಿಲ್ಲ ನೋಡ್ಬೇಕು ಈಗ ಫಸ್ಟ್ ಬಂದರೆ ಯಾವ ದೃಶ್ಯ ಟೂ ಬರ್ಬೋದಾ ರವಿ ಬೋಪಣ್ಣನೇ ಬರ್ಬೋದು ರವಿ ಬೋಪಣ ಬರಲೇಬೇಕು ಫಸ್ಟು ಯಾಕಂದರೆ ವೇಟಿಂಗ್ ಪಿಕ್ಚರ್ ಅದೇ ಬಟ್ ಅಕಸ್ಮಾತ್ ಆ ಮೂಮೆಂಟ್ ಬಂದರೆ ಅದು ಬಂದು ಅದು ಬಂದು ನಡೀತೆ ಬಟ್ ಆಗೋಲ್ಲ ಹಾಗೆ ಮಾಡೋಕ್ಕಾಗಲ್ಲ ಇದೇ ಬಿಡಬೇಕು ಫಸ್ಟು ದೃಶ್ಯ ಈ ಬಾರಿಯೂ ಸಿಕ್ಸರ್ ಹೊಡಿಯೋದೇನ ಸರ್ ಇಟ್ಸ್ ಇಟ್ಸ್ ಎವ್ರಿ ಫ್ಯಾಮ್ಲೀಸ್ ಫಿಲಿಮ್ ಈ ಪರ್ಟಿಕ್ಯುಲರ್ ಫಿಲಿಮ್ ಎಲ್ಲ ಫ್ಯಾಮ್ಲಿಗೆ ಎಲ್ಲ ತಂದೆ ತಾಯಿ ನನಗೆ ಫಸ್ಟ್ ಫಿಲಿಮು ಒಬ್ಬರು ಜಡ್ಜು ಒಬ್ಬ ಲಾಯರು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನನಗೆ ಫೋನ್ ಮಾಡಿ ದೃಶ್ಯ ಬಗ್ಗೆ ವಿಶ್ ಮಾಡಿದ್ದು ನಾನು ಯಾವತ್ತೂ ಪ್ರೇಮ್ ಲೋಕ ಮಾಡ್ರು ಏನೋ ಮಾಡ್ಕೊಂಡ್ಬಂದಿದ್ದೀನಿ ಬಹುಶಃ ಆವತ್ತಿಗೆ ಕಾಂಟ್ಯಾಕ್ಟ್ಸ್ ಇರಲಿಲ್ಲ ಬಟ್ ಈ ರೀಸೆಂಟ್ ಡೇಸಲ್ಲಿ ನನಗೆ ಏನಾದರೂ ಫೋನ್ ಮಾಡಿದ್ರೆ ಒಂದು ಮಾಣಿಕ್ಯ ಸಿನಿಮಾಗೆ ಫೋನ್ ಮಾಡೋರು ಅದು ಬಿಟ್ಟರೆ ದೃಶ್ಯ ಆಗಿ ಅಂದರೆ ಅನ್ನೋನ್ ಕಾಲ್ಸ್ ಬರೋದು ನನಗೆ ನಿಮ್ಮ ಪಾತ್ರ ತುಂಬ ಚೆನ್ನಾಗಿದೆ ನೀವು ಈ ಥರ ಸಿನಿಮಾಗಳು ಮಾಡಿ ಈ ಫ್ಯಾಮಿಲಿ ಪಿಕ್ಚರ್ ಮಾಡಿ ನಿಮಗೆ ತುಂಬ ಸೂಟ್ ಆಗುತ್ತೆ ಚೆನ್ನಾಗಿ ಮಾಡಿದ್ದೀರ ಅನ್ನೋದು ದೃಶ್ಯ ತುಂಬ ಕಾಲಿಸ್ಬಂತ ಆ ಥರ ಸೊ ಇಟ್ ಕ್ಯಾರಿ ಫಾರ್ವರ್ಡ್ ಆಯಿತು ಅಷ್ಟೇ ಅದೇ ಆ ಒಂದು ವರ್ಗದ ಪ್ರೇಕ್ಷಕರನ್ನ ತುಂಬೆಡ್ ಮೂವೀಸ್ ಎರಡು ಥರ ವರ್ಗ ಒಂದು ಗ್ಲಾಮರು ಕಮರ್ಷಿಯಲ್ ಅನ್ನೋದು ಒಂದು ವರ್ಗ ಅದು ರೆಗ್ಯುಲರ್ ಆಗಿ ರಿಸ್ಕ್ ಬೇಡ ಅಂತ ಮಾಡೋಂಥ ಸಿನಿಮಾಗಳು ಒಂದು ಈ ಥರ ಒಂದು ಸಿನಿಮಾಗಳು ಬಟ್ ಇದು ಡೇ ಎಲ್ಲ ಆಡಿಯನ್ಸ್ಗೆ ಇಷ್ಟ ಆಗುವಂಥ ಸಿನಿಮಾ ಇದು ಯಾಕಂದರೆ ಎಲ್ಲರೂ ಫಾದರ್ ಫೇಸ್ಗೆ ಬರಲೇಬೇಕು ಇಲ್ಲ ಮಕ್ಕಳು ಫೇಸಲ್ಲಿ ಇರಲೇಬೇಕು ಅವ್ರು ಮಕ್ಕಳು ತಂದೆ ನೋಡ್ತಾರೆ ತಂದೆ ಮಕ್ಕಳು ನೋಡೋ ಭಾಗ ಎಲ್ಲರ ಫ್ಯಾಮಿಲಿ ಇದ್ದೇ ಇರುತ್ತೆ ಅದು ಈ ಸೈ ಪಿಕ್ಚರ್ ಶೂಟ್ ಆಗುತ್ತೆ ಸಿನಿಮಾ ಅಂತಂದ್ರೇ ನಿಮಗೆ ಉಸಿರು ಸಿನಿಮಾನೇ ಜಗತ್ತು ಸಿನಿಮಾನೇ ದೇವರು ಯಾಕೆ ಸರ್ ಅಷ್ಟೊಂದು ಇಷ್ಟ ನಿಮಗೆ ಸಿನಿಮಾ ಅಂದರೆ ಸಿನಿಮಾ ಬಿಟ್ಟು ನಿಮ್ಮ ಜಗತ್ತಲ್ಲಿ ಏನೂ ಇಲ್ವೇ ಇಲ್ವಾ ಅಂತ ನನಗೆಲ್ಲ ಕೊಟ್ಟಿರೋದು ಅದೇ ಈ ನಗು ಕೊಟ್ಟಿರೋದು ಅಷ್ಟೇ ನಿಮ್ಮನ್ನ ಹೆಸರು ಕರ್ಕೊಂಬಂದಿರೋದು ಅದೇ ಬಹುಶಃ ನಾನು ಸ್ಕೂಲಲ್ಲಿ ಓದ್ಲಿಲ್ವೇನು ಬೇರೆ ಕಡೆ ಓದಲಿಲ್ಲ ಏನೂ ಗೊತ್ತಿಲ್ಲ ನನಗೆ ನಾನು ಟ್ಯಾಲೆಂಟೆಡ್ ಅಂತ ಹೇಳ್ಕೊಳಕ್ಕೆ ಇಷ್ಟನೇ ಪಟ್ಟಿಲ್ಲ ನಾನು ಐ ವಿಡ್ ಸೇ ಐ ಆಮ್ ಗಿಫ್ಟೆಡ್ ಅವನು ಆರಿಸ್ಕೊಂಡಿದ್ದೆ ನನಗೆ ನೀನು ಈ ಕೆಲಸ ಮಾಡೋ ಅಂತ ಆರಿಸ್ಕೊಂಡಿದ್ದೀನಂತ ನನಗೆ ಇವತ್ತಿಗೂ ಅನಿಸೋದು ಯಾಕಂದರೆ ನಾನು ತಪಸ್ ಮಾಡ್ತೀನಿ ಸಿನಿಮಾ ಅಂದರೆ ಒಂಥರ ತಪ್ಪಸ್ ನನಗೆ ಸೀನ್ ಮಾಡ್ಬೇಕಾದ್ರೆ ಎಲ್ಲ ಕೂತಿರ್ತೀನಿ ಒಬ್ಬನೇ ಕೂತಿರ್ತೀನಿ ಯಾರು ಇರಲ್ಲ ಬೆಳಗ್ಗೆ ನಾನೇ ಮೂರು ಗಂಟೆ ಕಾಫಿ ಮಾಡ್ಕೊತೀನಿ ನಾನೇ ಕುಡಿತೀನಿ ನಾಳೆ ಬೆಳಗ್ಗೆ ಸೀನ್ ಮಾಡ್ಬೇಕು ಹೆಂಗೆ ಮಾಡಬೇಕು ಏನು ಬರಬೇಕು ಅದು ಆಟೋಮೆಟಿಕಾಗಿ ಬರ್ತಾ ಇರುತ್ತೆ ಅದು ಇವತ್ತರ್ಗು ಅದರ ಅಭ್ಯಾಸ ಹೋಗಿಲ್ಲ ನನಗೆ ನಾನು ಹೆದರೋದಿಲ್ಲ ಸಿನಿಮಾ ಮಾಡೋದಕ್ಕೆ ನಾನು ನನಗೆ ಬಂದಿರೋ ಥಾಟ್ನ ಸ್ಕ್ರೀನ್ ಮೇಲೆ ತರಬೇಕು ಅನ್ನೋದಷ್ಟೇ ಒದ್ದಾಡ್ತಿರ್ತೀನಿ ಪ್ರತಿ ಸಾರಿ ಸೊ ಏನೋ ಒಂದು ಥಾಟ್ ಪ್ರೊಸೆಸ್ ಬರುತ್ತೆ ಈ ಪ್ರೋಸೆಸ್ ಬಂದರೆ ಇದನ್ನ ಹಿಂಗೆ ಸಿನಿಮಾ ಮಾಡಬೇಕು ಈ ಪ್ರಯತ್ನದಲ್ಲಿ ಸಿನ್ಮಾ ಆಗಬೇಕು ಇದು ಕಮರ್ಷಿಯಲ್ಲ ಓಡುತ್ತಾ ಓಡಲ್ವಾ ಇದು ಎಷ್ಟು ದುಡ್ಡು ಬರುತ್ತೆ ಅನ್ನೋದು ನನಗೆ ಲೆಕ್ಕ ಹಾಕಕ್ಕೆ ಬರೋದಿಲ್ಲ ಗೊತ್ತೂ ಇಲ್ಲ ನನಗೆ ಸೊ ಅದೇ ಫಾರ್ಮೇಟಲ್ಲಿ ಸಿನ್ಮಾ ಇವತ್ತಿಗೂ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಯಾರಾದರೂ ಕೇಳಿದ್ರೆ ಸೋಲ್ ತಗ ಗೆದ್ದಾಗ ಅಂದರೆ ನನಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ನನಗೆ ಐ ಹ್ಯಾ ಫೇಲ್ಡ್ ಓನ್ಲಿ ವೆನ್ ಐ ಡೋಂ ಬ್ರಿಂಗ್ ದ ಮೈ ಥಾಟ್ ಸ್ಕ್ರೀನ್ ಅಂತ ಅಂದ್ಕೊಳ್ಳೋದು ನಾನು ಈಗ ಮಂಜಿನಾನನಿಗೆ ಕೇಳ್ಬೋದು ತುಂಬ ಜನ ಕೇಳ್ತಾರೆ ಮಂಜಿನಾನಿ ಏನು ಏನು ಅಂತ ನಾನು ಅಂದ್ಕೊಳ್ಳೋದು ಪರದೆ ಮೇಲೆ ಬರ್ತಾನೆ ಇಲ್ಲ ಎಷ್ಟೇ ಪ್ರಯತ್ನ ಮಾಡಿ ಯಾಕೆ ಬರ್ತಾ ಇಲ್ಲ ಸರ್ ಅದು ಒಂಬತ್ತು ಪಾತ್ರ ಮಾಡ್ತಿರೋದು ನಾನು ನೈನ್ ಕ್ಯಾರೆಕ್ಟರ್ಸ್ನ ಸ್ಕ್ರೀನ್ ಮೇಲೆ ತರೋದೇ ಒಂದು ದೊಡ್ಡ ವಿಷಯ ಪ್ಲಸ್ ಅದು ಪ್ರತಿ ಗೆಟಪ್ಪು ಆಗುತ್ತೆ ನಿಮಗೆ ನಾನು ಮೇಕಪ್ ಹಾಕಿದ್ರೆ ಆಗ್ಬಿಡ್ತೆ ಒಂದೊಂದು ಗೆಟಪ್ಗೆ ಆರ್ ಅವರ್ ಸಿಕ್ಸ್ ಅವರ್ಸ್ ಮೇಕಪ್ ಹಾಕಬೇಕು ಪ್ಲಸ್ ನಾನು ಅನ್ಕೊಳ್ಳೋ ಪಾತ್ರಕ್ಕೆ ನನ್ನ ಪರ್ಸನಾಲಿಟಿ ಸೂಟ್ ಆಗೋಲ್ಲ ಈ ಸ್ಟ್ರಕ್ಚರ್ ಬಾಡಿ ಸ್ಟ್ರಕ್ಚರ್ ಕೆಲವು ಸೂಟ್ ಆಗೋಲ್ಲ ಸೊ ನಾನು ಗ್ರಾಫಿಕ್ಸ್ ಎಲ್ಲ ವರ್ಕ್ ಮಾಡಬೇಕು ಆಮೇಲೆ ಬಾಡಿ ಇನ್ನರಲ್ಲಿ ಫೈಟ್ ತೆಗಿತೀನಿ ನಾನು ನರ್ವಸ್ ಸಿಸ್ಟಮ್ ಒಳಗೆ ಒಂದು ಒಂಬತ್ತು ಪಾತ್ರ ಕ್ರಿಯೇಟ್ ನನ್ನೊಳಗೆ ನಾನು ಒಂಬತ್ತು ಪಾತ್ರ ಇದ್ದೀನಿ ಅಂತ ಹೇಳ್ತೀನಿ ನಾನು ಐ ಆಮ್ ನಾಟ್ ಜಸ್ಟ್ ಒನ್ ಕ್ಯಾರೆಕ್ಟರ್ ಅಂತ ಸೊ ಒಬ್ಬ ನಾಟಕ ಮಾಡೋನು ಒಬ್ಬ ವಾರಿಯರು ಒಬ್ಬ ಸತ್ಯ ಈ ಮೂರು ಪಾತ್ರದಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ ನಮಗೆ ಮೈ ನಡ್ಕ ನನಗೆ ಇವಾಗ ಮಾತಾಡೋದು ಒಂದು ಮುಂಚೆ ಬಿಡ್ತೀವಿ ಈ ಸೀನ್ಸ್ ಎಲ್ಲ ಬರ್ದಿರೋದು ನಾವು ದ ವೇದಿ ಗೆಟ್ಅಪ್ಸ್ ಎಲ್ಲ ಒಂದು ಒಂದೊಂದು ಗೆಟಪ್ ಪ್ರಿಪೇರ್ ಮಾಡಕ್ಕೆ ವಿಟ್ಗೆ ಸೋ ಮಚ್ ಆಫ್ ಟೈಮ್ ಆನ್ ಕಂಪ್ಯೂಟರ್ಸ್ ಹೊವತ್ತು ನಾನು ಕಂಪ್ಯೂಟ್ರ್ ಕಲಿಯಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಯಾಕಂದರೆ ಕಂಪ್ಯೂಟ್ರ್ ಮುಂದೆ ತುಂಬ ಜನ ಕೂತಿರೋದು ಏನಂದರೆ ಇನ್ನೊಬ್ಬ ಕಂಪ್ಯೂಟ್ರ್ ಕೂತಿರ್ತಾನೆ ಮೆಷಿನ್ ಕೂತಿರ್ತಾನೆ ಅಂದರೆ ಬಟನ್ ಇದು ಪ್ರೆಸ್ ಮಾಡೋದ್ರೆ ಹಿಂಗೆ ಆಗುತ್ತೆ ಇದಕ್ಕೆ ಇಷ್ಟ ಆಗುತ್ತೆ ಇಷ್ಟೇ ಗೊತ್ತು ಅವ್ರಗಳಿಗೆ ನೋ ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ನೋ ದ ಎಮೋಷನ್ಸ್ ಹೆಂಗೆ ಕ್ಯಾರಿ ಮಾಡಬೇಕು ಎಮೋಷನ್ನು ಯಾವ ಎಲ್ಲ ಕ್ಯಾರೆಕ್ಟರ್ಸ್ ಗೊಂಬೆ ಅದು ನಾವು ಕ್ರಿಯೇಟ್ ಮಾಡೋ ಒಂದು ಕ್ಯಾರೆಕ್ಟ್ ನನ್ನ ಇನ್ನೊಂದು ಕ್ಯಾರೆಕ್ಟ್ರ್ ಕ್ರಿಯೇಟ್ ಮಾಡ್ತೀವಿ ಅದು ಕರೆಕ್ಟಾಗಿ ಕಣ್ಣು ಕ್ಲೋಸ್ ಮಾಡೋದಾಗಿರ್ಬೋದು ಆ ಮೂಡ್ ಇರ್ಬೋದು ಎಲ್ಲ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಅವ್ರಿಗೆಲ್ಲ ಕತೆ ಹೇಳಿ 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 ಒಂದು ಕಣ್ಣು ಆವತ್ತಿಗೆ ನಾನು ಹೇಳೋದು ಹತ್ತು ಹತ್ತು ಹನ್ನೆರಡು ವರ್ಷ ಹಿಂದೆ ಕಣ್ಣು ಹಿಂಗಂದು ಹಿಂಗೆ ಓಪನ್ ಆಗೋ ಒಂದು ಶಾರ್ಟ್ ಇಟ್ಟರೆ ನಾನು ಬೆಳಗ್ಗೆ ರೆಂಡರ್ ಮಾಡಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಸಿಗೋದು ನನಗೆ ಒಂದು ಶೋ ಒಂದು ಇಷ್ಟೇ ಇಷ್ಟು ಪಿಕ್ಚರಲ್ಲಿ ಬರೋದು ಒಂದು ಸ ಒಂದು ಫೈವ್ ಸೆಕೆಂಡ್ಸ್ ಬರೋಲ್ಲ ಅದು ಬಟ್ ನಾನು ಅದನ್ನು ಕರೆಕ್ಷನ್ ಮಾಡಿದ್ರೆ ಮತ್ತೆ ಟ್ವೆಲ್ ಅವರ್ಸ್ ಕೊಡಬೇಕು ಅವನಿಗೆ ಐ ಸರಿ ಇಲ್ಲ ನನಗೆ ಎಕ್ಸ್ಪ್ರೆಷನ್ ಹೊರಗಲಿಲ್ಲ ಬೇರೆ ಬೇರೆ ಮತ್ತೆ ಇನ್ನೊಂದು ಎಲ್ಲಿ ಒಂದೊಂದು ಇದು ಒಂಬತ್ತು ಕ್ಯಾರೆಕ್ಟರ್ಗೆ ಎಲ್ಲಿ ಮಾಡಲಿ ನಾನು ಕೂತ್ಕೊಂಡು ಈ ಪಿಕ್ಚರಲ್ಲಿ ಫಸ್ಟ್ ಫಿ ಒಂದು ಫಿಫ್ಟೀನ್ ಮಿನಿಟ್ಸು ಲಾಸ್ಟ್ ಫಿಫ್ಟೀನ್ ಮಿನಿಟ್ಸು ಇದು ತುಂಬ ಎಕ್ಸ್ಟ್ರಾರ್ನರಿ ಭಾಗ ಇದು ಕ್ಲೈಮ್ಯಾಕ್ಸ್ ಅಲ್ಸಿ ಇವತ್ತು ಯಾರು ಮಾಡದಿರೋಂಥ ಕ್ಲೈಮ್ಯಾಕ್ಸ್ ಇವತ್ತಿಗೂ ಇನ್ನೂ ಯಾರು ಮಾಡೋಕ್ಕಾಗಲ್ಲ ಮಾಡಿಲ್ಲ ಆಮೇಲೆಲ್ಲ ಒಂದು ಈ ಮಧ್ಯದಲ್ಲಿ ಒಂದು ಅನಿಸಿದ್ದೇನಂದರೆ ಸರ್ವೈಬಲ್ ಅಂದರೆ ಇವತ್ತಿಗೆ ಇಷ್ಟು ಬದುಕರೆ ಸಾಕು ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಒಂದು ಮೈಂಡ್ಸೆಟ್ಗೆ ಹೋಗ್ಬಿಡ್ತೀವಿ ತಲೆ ಅನಿಸ್ಬಿಡ್ತು ಒಂದು ಮೂರು ಸಿನಿಮಾ ಮಾಡಿದ್ರೆ ಒಂದಷ್ಟು ದುಡ್ಡು ಬರುತ್ತೆ ಸೊ ಈ ವರ್ಷ ದುಡಿ ಸರ್ ಇದೆ ನಮಗೆ ಪ್ಲಸ್ ಎಲ್ಲ ಬಡ್ಡಿ ಕಟ್ಟಬೇಕು ಅದು ಕಟ್ತೀವಿ ಹಿಂಗೆ ಇರ್ತೀವಿ ಇಷ್ಟೇನಾ ಅನ್ನೋದು ಈ ಕೊರೋನಾ ಟೈಮಲ್ಲಿ ತುಂಬ ಅನಿಸ್ಬಿಡ್ತು ನನಗೆ ಸಾಲದು ದಿಸ್ ಇಸ್ ನಾಟ್ ಯುವರ್ ಲೈಫ್ ಈ ಕೋರೋನಾ ಅನ್ನೋದು ಒಂದು ಎರಡು ವರ್ಷ ತಂದು ನಿಮ್ಮನ್ನು ಹಿಂಗೆ ಕೂರಿಸ್ಬಿಟ್ರೆ ಬಟ್ ಬಿ ಆಫ್ಟರ್ ಟೂ ಇಯರ್ಸ್ ಯು ವಿಲ್ ಬಿ ಇನ್ ಟು ವೆರಿ ಬಿಗ್ ಟ್ರಬಲ್ ಈ ಕೊರೋನಾ ಎಕ್ಸ್ಟೆಂಡ್ ಆದರೆ ಎಲ್ಲ ಫ್ಯಾಮಿಲಿ ಇಟ್ಸ್ ನಾಟ್ ಓನ್ಲಿ ಮಿಡ್ಲ್ ಕ್ಲಾಸು ಯಾರು ಬಡವರು ತೊಂದರೆಲಿ ಅಂತಲ್ಲ ಒಂದೊಂದು ಥರ ತೊಂದರೆಲಿರ್ತಾರೆ ಎಲ್ಲೋ ಒಂದು ಭಾಗ ಸೇರಿಸ್ಕೊಂಡಿರೋರು ದುಡ್ಡು ಸೇರಿಸ್ಕೊಂಡಿರೋರಿಗೆ ಓಕೆ ಅದು ಬಟ್ ನಮ್ಮಂಥವ್ರಿಗೆ ನಾನಂತ ಯಾವತ್ತೂ ದುಡ್ಡು ಸೇರಿಸಿಟ್ಟು ಅಭ್ಯಾಸ ಇಲ್ಲ ನನಗೆ ನಾಳೆಗೆ ಇವತ್ತು ದುಡ್ದು ಅಭ್ಯಾಸ ನಾನು ದುಡ್ಡು ಇಟ್ಕೋಬಾರ್ದು ಅಂತ ಬೆಳೆದವು ನಾನು ಬಟ್ ಈ ಕೊರೋನಾ ಬಂದಮೇಲೆ ಅನ್ನಿಸ್ತು ಇಲ್ಲ ಯು ಹ್ಯಾವ್ ಟು ಅರ್ನ್ ಫಾರ್ ಯುವರ್ ಫ್ಯಾಮಿಲಿ ಶುಡ್ ಅರ್ನ್ ನನ್ ಕೀಪ್ ನಿನ್ನ ಕಥೆ ಬಿಡು ನೀನೇನೋ ಮಾಡ್ಕೊತೀಯಾ ಬದುಕೋತೀಯ ಬಟ್ ನೀನು ಯಾವತ್ತಿದ್ರು ರವಿಚಂದ್ರನು ರವಿಚಂದ್ರನ ನಿನ್ನ ಮಕ್ಳು ರವಿಚಂದ್ರ ಮಕ್ಕಳು ಅಂತ ಇರ್ತಾರೆ ಅವ್ರ ತಲೆಯಲ್ಲಿ ಅದು ಬರಬಾರ್ದು ಅನ್ನೋದು ತುಂಬ ಸೀರಿಯಸ್ ಆಗಿ ತಲೆಗೆ ಬಂದಿರೋದು ಅದಕ್ಕೆ ಹೋರಾಟ ಬೇರೆ ಥರ ಶುರು ಮಾಡಿದ್ದೀನಿ ನಿಜ ಸರ್ ನಾನು ಒಂದು ಯಾವಾಗಲೂ ಅಂದರೆ ನನಗೆ ನೀವಂದ್ರೆ ತುಂಬಾ ಇಷ್ಟ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ ನಿಮ್ಮ ಬಿಹೇವಿಯರು ಎಲ್ಲ ಈಗ ನೀವು ಹೇಳಿದ್ರಿ ಬಡ್ಡಿ ಕಟ್ಟೋದು ಅದೆಲ್ಲ ನೀವು ಗೋಲ್ಡನ್ ಸ್ಪೂನ್ ಬಾರ್ ನೀವು ಅಂಥದ್ರಲ್ಲಿ ಅಲ್ಲ ಕೇಳಿ ಸರ್ ಏನು ಅಂದರೆ ಎಷ್ಟೋ ನಟರನ್ನ ನೋಡಿದ್ದೀನಿ ಈಗ ಬಂದಿರೋರು ಎಲ್ಲ ಈ ಪೊಲಿಟಿಷಿಯನ್ಸ್ ಜೊತೆ ಕಾಣಿಸ್ಕೋತಾರೆ ಮದುವೆನಲ್ಲಿ ಕಾಣಿಸ್ಕೋತಾರೆ ಅಥವಾ ಕ್ಯಾಂಪೇನ್ ಹೋಗ್ತಾರೆ ಎಲ್ಲೂ ನೀವು ಸರ್ ನಿಮ್ಮ ನಿಮ್ಮತನನ ಆ ಒಂದು ಪ್ರಿನ್ಸಿಪಲ್ಸ್ ಇದೆಯಲ್ಲ ಸರ್ ಅದನ್ನ ಬಿಟ್ಟು ಆಚೆ ಬರಲ್ಲ ಅದನ್ನ ನೋಡಿದಾಗ ನಿಜ ಒಂಥರ ವಾವ್ ಅಂತ ಅನ್ಸುತ್ತೆ ಸರ್ ನನಗೆ ರಾಜಕೀಯ ಬರಲ್ಲ ಆಮೇಲೆ ರಾಜಕೀಯದವರು ಎಲ್ಲಾರು ಫ್ರೆಂಡ್ಸೆ ನನಗೆ ಐ ಡೋಂಟ್ ಪರ್ಸನಲ್ ಅಟ್ಯಾಚ್ಮೆಂಟ್ ನನ್ಗೆ ರಾಜಕಾರಣ ಮಾಡೋಕ್ಕೂ ಬರಲ್ಲ ಸುಳ್ಳು ಹೇಳೋಕ್ಕೂ ಬರಲ್ಲ ಯಾರಾದ್ರೂ ನನಗೆ ನನ್ನ ಬಗ್ಗೆ ಭಾಷಣ ಅಂದರೆ ನನ್ಗೆ ಗೊತ್ತಿಲ್ಲ ನಾನು ಸುಮ್ಮ ಸುಮ್ಮನೆ ಜಾನ್ವಿಗೆ ಓಟ್ ಹಾಕಿರಿ ಅಂತ ಹೇಳಕ್ಕೆ ಬಾಯ್ ಬರೋಲ್ಲ ನನಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಫಾರ್ಮುಲಾ ಆಲ್ಸೋ ಸೊ ಐ ಡೋಂಟ್ ವಾಂಟ್ ಟು ಕಮ್ ದ್ಯಾಟ್ ಯು ಬಿ ಎ ಫ್ರೆಂಡ್ ಐ ವಿಲ್ ಬಿ ಎ ಫ್ರೆಂಡ್ ದಟ್ಸ್ ಆಲ್ ಕರೆದಿದ್ದಾರೆ ಹಂಗು ನನ್ನ ತುಂಬ ಕ್ಲೋಸ್ ಸ್ನೇಹಿತರು ಕರೆದಿದ್ದಾರೆ ನಾನು ಹೋಗಿ ಇವ್ರು ನಿಂತಿದ್ದಾರೆ ನಿಮ್ಗೆ ಇಷ್ಟಾದರೂ ಓಟ್ ಹಾಕಿಬಿಟ್ಟು ಬರ್ತೀನಿ ಸೊ ಬಿ ಜೆ ಪಿಗೂ ಹೋಗಿದ್ದೀನಿ ಕಾಂಗ್ರೆಸ್ಗೂ ಹೋಗಿದ್ದೀನಿ ದಳಕ್ಕೆ ಹೋಗಿದ್ದೀನಿ ನಾನು ಸೊ ನನಗೆ ಯಾರು ಎಲ್ಲೇ ಪೊಲಿಟಿಷಿಯನ್ ಸಿಕ್ಕಿರೋದ್ರೆ ನನ್ನ ಮೇಲೆ ಅದೇ ಅಭಿಮಾನ ಅವ್ರು ಇಷ್ಟಪಟ್ಟು ತೋರಿಸ್ತಾರೆ ಕೆಲವು ಸರಿ ಎಲ್ಲ ನೋಡಿ ನೀವೇ ನಮಸ್ಕಾರ ಅವರೇ ಒಂದು ಖುಷಿಯಾಗಿ ಮಾತಾಡ್ಸ್ಬಿಟ್ಟು ಹೋಗ್ತೀನಿ ನನ್ನ ಮದುವೆ ಕೂಡ ಅಷ್ಟೆ ಎಲ್ಲರೂ ಬಂದರು ಸೊ ಅದೆಲ್ಲರಿಗೂ ಆಶ್ಚರ್ಯ ಅದು ನನ್ನ ಮಗಳ ಮದುವೆಗೆ ಎಲ್ಲ ಪಾರ್ಟಿನವ್ರು ಬಂದು ಹೋಗ್ತಾರಲ್ಲ ನನಗೆ ಅಂದರೆ ನಾನು ಹಂಗೆ ಇರೋದು ತೆಲುಗಿಂದ ಇರೋ ಬರ್ತಾರೆ ತಮಿಳಿಂದ ಇರೋ ಬರ್ತಾರೆ ಆಮೇಲೆ ಹತ್ರ ಎಷ್ಟು ಬೇಕೋ ಅಷ್ಟೇ ನನ್ನ ಫ್ರೆಂಡ್ಶಿಪ್ ಇರೋದೇನೆಂದರೆ ಹತ್ರ ಎಷ್ಟು ಬೇಕೋ ಅಷ್ಟೇ ತೀರಾ ಅಟ್ಯಾಚ್ಮೆಂಟ್ ಯಾವತ್ತೂ ಹೋಗಿಲ್ಲ ನನ್ನ ಜೊತೆ ರಜನಿ ಸಾರ್ ಆ್ಯಕ್ಟ್ ಮಾಡಿರ್ಬೋದು ಚಿರಂಜೀವಿ ಆ್ಯಕ್ಟ್ ಮಾಡ್ಬೋದು ಸಿನಿಮಾ ಆದಮೇಲೆ ನಾನೊಬ್ಬ ಪ್ರೊಡ್ಯೂಸರ್ ಆಗೇ ಉಳ್ಕೊತೀನಿ ಅವರದ್ದು ಒಬ್ಬ ರವಿಚಂದ್ರನ್ ಇನ್ನೊಬ್ಬ ಹೀರೋ ಹೀರೋ ಅಂತ ಹೇಳ್ತು ಉಳ್ಕೊಂಡಿಲ್ಲ ನನಗೆ ಯಾವತ್ತು ನನ್ನ ನಮ್ಮ ಫಾದರ್ ಬೆಳೆಸ್ಕೊಂಬಂದರು ಈಶ್ವರಿ ಪ್ರೊಡಕ್ಷನ್ಸ್ ಸ್ಟೇಟಸ್ ಲೆವೆಲ್ಲು ಅದರ ಸ್ಟೇಚರ್ ಇದೆಯಲ್ಲ ಅದ್ರ ಹಾಗೆ ಉಳಿಸ್ಕೋಬೇಕು ಅನ್ನೋದು ಆ ಗರ್ವ ಆ ದಿಮಾಕು ನನ್ನ ಕಂಪ್ನಿ ಮೇಲೆ ಇದ್ದೇ ಇರುತ್ತೆ ಅದು ಓಕೆ ಸರ್ ಈಗ ಕೊರೋನಾ ಅಂತ ಬಂದ ಮೇಲೆ ಎಲ್ಲರೂ ಕ್ವಾರಂಟೈನ್ ಆದರು ನನ್ನ ಪ್ರಕಾರ ನೀವು ಏಕಾಂಗಿ ಟೈಮ್ನಲ್ಲೇ ಕ್ವಾರಂಟೈನ್ ಆದ್ರಿ ಅನ್ಸುತ್ತೆ ಸರ್ ಈ ಈ ಕ್ವಾರಂಟೀನ್ ಅನ್ನೋದು ಆತ್ಮ ವಿಮರ್ಶೆನ ಅಥವಾ ಶಿಕ್ಷೆನ ಸರ್ ದೇವರು ಎಲ್ಲರಿಗೂ ಒಂದು ಪರೀಕ್ಷೆನ ಶಿಕ್ಷೆ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು ಎಲ್ಲರೂ ಒಂದು ಒಂದು ಸ್ಟೇಟಸ್ ಒಂದು ಏನಾದರೂ ಒಂದು ಪ್ಯಾಟರ್ನ್ ತಂದು ಬಿಡ್ತಾನೆ ಇವಾಗ ಕೊರೋನಾನೇ ತಗೊಳ್ಳಿ ನೀವು ನೀವು ಅದನ್ನು ಶಿಕ್ಷೆ ಅಂದ್ಕೊಂಡ್ರೆ ಶಿಕ್ಷೆ ಅನುಭವಿಸ್ತೀರಾ ಪರೀಕ್ಷೆ ಅಂದ್ಕೊಂಡ್ರೆ ಏನು ಮಾಡ್ತೀರಾ ಅದನ್ನು ಪರೀಕ್ಷೆ ಅಂದ್ಕೊಳ್ಳಿ ಅದನ್ನು ಫೈಟ್ ಮಾಡ್ತೀರಾ ಇವಾಗ ಆ್ಯನ್ಸರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಹುಡುಕ್ತೀರಾ ನೀವು ಸೊ ದಟ್ ಈಸ್ ಅವು ಎಲ್ಲ ಪನಿಷ್ಮೆಂಟ್ ಅಲ್ಲ ಜೀವನದಲ್ಲಿ ಪರೀಕ್ಷೆ ಅದು ಯು ಆರ್ ಯು ಆರ್ ಪುಟ್ಟ ಇನ್ ಟು ಎನ್ ಎಕ್ಸಾಮಿನೇಷನ್ ಆಲ್ ನೌ ಯು ಫೈಟ್ ಫಾರ್ ಇಟ್ ಇಡೀ ಪ್ರಪಂಚದಲ್ಲಿ ತಪ್ಪು ಮಾಡದೇ ಇಲ್ಲ ಆ ಎಲ್ಲ ತಪ್ಪುಗಳಿಗೆ ಕೊರೋನಾ ಅನ್ನೋ ಒಂದು ಪರೀಕ್ಷೆನೋ ಶಿಕ್ಷ ಡಿಸೈಡ್ ಮಾಡ್ಕೊಳ್ಳಿಲ್ಲ ಅಷ್ಟೇ ಸರ್ ಕೊರೋನಾದಿಂದ ನೀವು ಕಲ್ತಿದ್ದೇನು ಸರ್ ಏನು ಅರ್ಥ ಮಾಡ್ಕೊಂಡ್ರಿ ಅಂತ ಕೊರೋನಾ ನನಗೆ ನನ್ನ ನಾನು ಕಿತ್ಕೋತು ನನ್ನ ಸಿಸ್ಟರ್ನ ಕಿತ್ಕೋತು ಬಟ್ ನನ್ನ ಸಿಸ್ಟರ್ ಕೊರೋನಾದ ಸಾಯಲಿಲ್ಲ ಕೊರೋನಾ ಟೈಮಲ್ಲಿ ಸತ್ತಲ ಅವಳು ಫಾದ್ರಿಂದ ಕೊರೋನಾದಿಂದ ಪಾಪ ಅದು ಹತ್ರ ಹೋಗೋಕೆ ಆಗದಿರೋ ಒಂದು ಪರಿಸ್ಥಿತಿ ಮನೆಯಲ್ಲಿ ನೋಡಿರೋ ಒಂದು ಸಿಟುವೇಶನು ವೆರಿ ಪೇಯ್ನ್ಫುಲ್ ಅನ್ನಿಸ್ತು ನನಗೆ ಅಂದರೆ ನಾನು ಹೆಂಡ್ತಿ ಹೋಗಬೇಕು ಅಂತೇಳಿ ನನ್ಗೆ ಹೋಗೋಕ್ಕೆ ಬಿಡ್ತಿಲ್ಲ ನಾನು ಆಗ ಹೋಗಿಲ್ಲ ನೀನು ಹೋದ್ರೆ ಇನ್ನು ಕೊರೋನಾ ತಗೊಂಡು ನಮ್ಮ ಮನೆಗೆ ಬರ್ತೀಯ ಇಲ್ಲಿ ಮಕ್ಕಳಿದ್ದಾರೆ ಎಲ್ಲರಿಗೂ ಹಿಂಗೆ ಒಬ್ರಿಗೊಬ್ರು ಆಮೇಲೆ ನನ್ನ ತಾಯಿ ವಯಸ್ಸಾಗಿದೆ ಹಿಂಗೆ ಒಬ್ರಿಗೊಬ್ರು ರಿಸ್ತೊಳೋಕ್ಕಾಗಲ್ಲ ಆದರೂ ಮನುಷ್ಯತ್ವ ಬಿಡೋಕ್ಕೆ ಆಗ್ತಿಲ್ಲ ಸರಿ ವಾರ್ನಿಂಗ್ ಎಲ್ಲ ಕೊಟ್ಟು ಕಳಿಸ್ತೀನಿ ಸರಿ ನೀನು ಬಾ ಎಲ್ಲರೂ ಬೇಡ ನೀನು ಒಬ್ಳು ಹೋಗಿ ಅಂತೀನಿ ಆದರೂ ಬರ್ತಾಳೆ ಒಟ್ಟು ಬಂದಮೇಲೆ ನಾನು ಹತ್ತು ದಿವಸ ಕ್ವಾರಂಟೈನಲ್ಲಿ ಇಡ್ತೀನಿ ಅವಳನ್ನ ಅವ್ನ ಮನೆ ಔಟ್ ಹಸಲ್ಲಿ ಒಂದು ರೂಮ್ ಮಾಡಿ ಅಲ್ಲೇ ಇರೋ ಬೇಡ ಎಲ್ಲೋ ಭಯ ನಮಗೆ ಸೊ ಈ ಸಿಟುವೇಶನ್ ಇದೆಯಲ್ಲ ಇದು ಎ ಹ್ಯಾಂಡಲ್ ಮಾಡೋದೇ ಒಂಥರ ಬೇಕು ಈ ಥರ ಜೀವನ ಬೇಕಾ ಅಂತ ಸೊ ದಿವಸ ಬರುತ್ತೆ ಬಟ್ ನಾನು ಯಾವಾಗಲೂ ಯಾವುದೇ ಸಿಟುವೇಶನ್ ಬಂದರೂ ಅದಕ್ಕೆ ಹೊಂದ್ಕೊಂಡು ಅಭ್ಯಾಸ ನನಗೆ ಎಷ್ಟೇ ಕಷ್ಟ ಬಂದರೂ ಮನುಷ್ಯ ಅದನ್ನ ಹೊಂದ್ಕೋಬೇಕು ನಾವು ಓಕೆ ಹಿಂಗಿದೆ ನಾವು ಇದ್ರ ಜೊತೆ ಹೆಂಗೆ ಬದುಕಬೇಕು ಅನ್ನೋದೇ ಯೋಚನೆ ಮಾಡಬೇಕು ಬಟ್ ಏನು ಮಾಡೋಕ್ಕಲ್ಲ ಪೀಪಲ್ ಶುಡ್ ಲರ್ನ್ ಬೈ ದೆಮ್ಸೆಲ್ಸ್ ಅವರೇ ತಿಳ್ಕೋಬೇಕು ನಾವು ಹೇಗಿರಬೇಕಿದ್ರು ಸಮೇತ ಅಂತ ಯಾರೋ ಒಬ್ರು ಸರ್ಕಾರದವ್ರು ಒಬ್ಬರು ಮಾತು ಹೇಳೋದು ಇಲ್ಲ ಯಾರೋ ನನ್ನ ಎರಡು ಮಾತು ಹೇಳೋದೆಲ್ಲ ಮುಖ್ಯ ಆಗೋದೇ ಇಲ್ಲ ನಿನಗೆ ನಿನ್ನ ಕುಟುಂಬ ಮುಖ್ಯ ನಿನ್ನ ಫ್ಯಾಮಿಲಿನ ಉಳಿಸ್ಕೊಳೋದು ನಿನ್ನ ಜವಾಬ್ದಾರಿ ಅದು ನೀವು ಡಿಸೈಡ್ ಮಾಡ್ಕೊಳ್ಳಿ ದೃಶ್ಯ ಫಾದರ್ ಥರ ಒಬ್ಬೊಬ್ಬರೂ ಕರೋನಾದಲ್ಲಿ ನಿಮ್ಮ ಫ್ಯಾಮಿಲಿನ ಉಳಿಸ್ಕೊಳ್ಳಿ ಅಂತ ಹೇಳ್ಬೇಕು ಅಟ್ಲೀಸ್ಟ್ ಈ ವಿಚಾರಕ್ಕೆ ಅದು ಸೆಲ್ಫಿಷ್ ಆಗ್ಬಿಡಿ ಅಂತ ಫ್ಯಾಮಿಲಿ ನನಗೆ ಎರಡು ವರ್ಷದಲ್ಲಿ ನನ್ನ ಗಂಡು ಮಕ್ಳು ಜಾಸ್ತಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಈ ಸರಿ ಅದು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರು ಈ ಸರಿ ಇಲ್ಲಿ ಇಲ್ಲಿ ಬಂದ ತಕ್ಷಣ ಫಸ್ಟ್ ಮಿಸ್ ಮಾಡಿದೆ ನನ್ನ ಫ್ಯಾಮಿಲಿನ ನಾನು ಯಾವತ್ತಷ್ಟು ಮಿಸ್ ಮಾಡಲ್ಲ ಕೆಲ್ಸಕ್ಕೆ ಬಂದ್ಬಿಟ್ಟರೆ ನಾನು ಕೆಲಸದ ಮೂಡಲ್ಲೇ ಇರ್ತೀನಿ ಬಹುಶಃ ನಮಗೂ ಅರವತ್ತಾಯಿತೇನೋ ಅದರಿಂದ ಈ ಫ್ಯಾಮಿಲಿ ಎಲ್ಲ ಸ್ವಲ್ಪ ತುಂಬ ಮಿಸ್ ಮಾಡ್ಕೊತೀನಿ ಈಗ ಅಂತ ಅನಿಸುತ್ತೆ ಸೊ ಗ್ಯಾಪ್ ಸಿಕ್ಕರೆ ಸಾಕು ಬೆಂಗಳೂರು ಹೋಗಿ ಒಂದು ಸರಿ ನಮ್ಮ ಮಗ ಮಗಳನ್ನ ನೋಡ್ಕೊಂಡು ವಾಪಸ್ ಬರಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಈ ಕೊರೋನಾದಲ್ಲಿ ಮೈ ಸನ್ ಸ್ಯಾಟ್ ಲಾಟ್ ಆಫ್ ಟೈಮ್ ಟು ಸ್ಪೆಂಡ್ ವಿತ್ ಮೀ ಅದೊಂದು ದೊಡ್ಡ ವಿಷಯ ಸರ್ ನಿಮಗೆ ಸಿನಿಮಾನೇ ಜೀವನ ಬಟ್ ಜೀವನ ನಡೆಸೋರಿಗೆ ನಿಮ್ಮ ಜೀವನದಿಂದ ಕಲಿಬೇಕಾಗಿರೋದು ತುಂಬ ಇದೆ ಸರ್ ಸೋಲು ಇದೆ ಗೆಲುವು ಇದೆ ಸೊ ಏನು ಕಲಿಬೇಕು ಸರ್ ಅವರುಗಳು ಮೂ ಆನ್ ಅಂದರೆ ಫಸ್ಟು ಮೂವ್ ಆನ್ ಮಾಡೋ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಅದು ಉತ್ತರ ಕೊಡಲೇಬೇಕು ಅದಕ್ಕೆ ಎಲ್ಲರಿಗೂ ಉತ್ತರ ಏನೇ ಫಾಸ್ಟ್ ಫುಡ್ ಬಂದುಬಿಟ್ಟಿದೆಯಲ್ಲ ಇವತ್ತು ಇಮ್ಮಿಡಿಯೇಟ್ ಉತ್ತರ ಬೇಕು ಅಂತಾರೆ ಇಮ್ಮಿಡಿಯೇಟ್ ಉತ್ತರ ಕೆಲವು ಸರಿ ಸಿಗುತ್ತೆ ನಿಮಗೆ ಕೆಲವು ಸರಿ ಸ್ವಲ್ಪ ತಳ ಇರುತ್ತೆ ಬಟ್ ಇಲ್ಲೇ ಸೌತ್ ಬಿಟ್ರೆ ಬರೋದಿಲ್ಲ ಅದು ಅಲ್ಲಿರ್ಬೋದು ನಮಗೆ ಗೊತ್ತಿಲ್ಲ ಅದು ಈಗ ಒಂದು ನಿಧಿ ಹುಡುಕ್ತಾ ಇರ್ತೀರ ನೀವು ಎಷ್ಟು ಆಳ ತೊಡ್ಬೇಕಂತ ಯಾರಿಗೂ ಗೊತ್ತು ಅದೆಲ್ಲೋ ಇರುತ್ತೆ ಹೋಗ್ಬೇಕು ನೀವು ಅದಕ್ಕೂ ಆ ಪ್ರಯತ್ನ ಕೊಡದೆ ಏನೇ ಒಂದು ಸಾಧಿಸ್ಬೇಕಾದ್ರೆ ಮನುಷ್ಯ ಎಲ್ಲೇ ಏನಾದರೂ ಒಂದು ಅದ್ಭುತ ಮಾಡಬೇಕು ಅಂದರೆ ಅದರಿಂದ ಶ್ರಮ ಬೇಕೇ ಬೇಕು ಇಲ್ಲ ಯಾವುದೋ ಓದ್ ಜನ್ಮದ ಹೇಳ್ತಾರಲ್ಲ ಕಥೆಗಳು ನೀವು ಪುಣ್ಯ ಮಾಡಿರ್ಬೇಕು ಈ ಸಲ ಈ ಅದೃಷ್ಟ ಆ ಓದ್ ಜನ್ಮದ್ ಇಲ್ಲಿ ನೋಡಿಬೇಕು ಅದು ಕೆಲವು ಭಾಗ ಅದು ಒಂದು ಐದು ಪರ್ಸೆಂಟ್ ಜನಕ್ಕೋ ಟೆನ್ ಪರ್ಸೆಂಟ್ ಜನಕ್ಕೋ ಹೇಳ್ದೆ ಕೇಳಿದೆ ಒಂದು ಅದೃಷ್ಟ ಅನ್ನೋದೊಂದು ಬಂದು ಇಲ್ಲ ಅವ್ರು ಯಾರೋ ಸಂಪಾದನೆ ಮಾಡಿಟ್ಟು ಇರ್ಕೊಂಡು ಬದುಕ್ಬೋದು ಬಟ್ ದುಡ್ಡಿನ ಜೀವನ ಈ ಮನುಷ್ಯನ ನಾವು ಜೋಬಲ್ಲಿ ಎಷ್ಟು ದುಡ್ಡಿದೆ ಅಂತ ಇರೋ ನೋಡ್ಕೊಂಡು ಅಳಿಯಂಗಿದ್ರೆ ನೀವು ನಿಮ್ಗೆ ಅದು ಲೆಕ್ಕ ಸಿಗೋದಿಲ್ಲ ಎಲ್ಲ ಸ್ಟೇಟಸ್ ಲೆವೆಲ್ ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ತಿರ್ತಾರೆ ಅದು ಲೆಕ್ಕ ದುಡ್ಡು ದುಡ್ಡಿರೋ ದೊಡ್ಡವ್ರು ನನಗೆ ಪ್ರಪಂಚದಲ್ಲಿ ದುಡ್ಡಿದ್ಬಿಟ್ರೆ ಚೆನ್ನಾಗಿರ್ತೀರಾ ಗೊತ್ತಿಲ್ಲ ನನಗದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ನನಗೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು ಕಾಲು ಚೌತಿ ಸ್ಟಾಸ್ಗೆ ಏನು ಹೇಳ್ತಾರೋ ಅಷ್ಟು ದುಡ್ಡು ಬೇಕು ಬದುಕೋದಕ್ಕೆ ದುಡ್ಡು ಬೇಕು ಒಂದು ಬಟ್ ನಾನು ಹೇಳೋದು ಇವಾಗ ಒಬ್ಬ ಮನುಷ್ಯ ಸಾವಿರ ರೂಪಾಯಿ ಒಂದು ದಿವಸಕ್ಕೆ ಖರ್ಚು ಮಾಡ್ಬೋದು ನೂರು ರೂಪಾಯಲು ಬದುಕ್ಬೋದು ಒಬ್ಬ ಮನುಷ್ಯ ಬಟ್ ಯಾವ ಸ್ಥಿತಿಗೆ ಬಂದರೂ ನೀನು ಇಳಿಯೋದಕ್ಕೆ ರೆಡಿ ಇರಬೇಕು ಹತ್ತದಕ್ಕೂ ರೆಡಿ ಇರಬೇಕು ನೀನು ಸಂಪಾದನೆ ಮಾಡಿ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ದುಡಿ ತೊಂದರೆ ಇಲ್ಲ ನೂರು ಇದೆ ನೂರು ರೂಪಾಯಿಗೆ ಬದುಕೋದು ಕಲಿ ಇಲ್ಲೂ ಬದುಕೋ ಅಲ್ಲೂ ಬದುಕೋ ಕರೆಕ್ಟ್ ಬಟ್ ನೀನು ನೀನು ಹತ್ತು ಸಾವಿರ ರೂಪಾಯಿ ಮೇಲೆ ಆಸೆ ನಿನಗೆ ನಾನು ಇಲ್ಲ ನಾನು ಈ ಥರ ಬದುಕಬೇಕು ನಾನು ಅಲ್ಲೋಗಿ ಸ್ಟೇ ಮಾಡಬೇಕು ನಾನು ಆವಾಗ ನೀನೇ ಕೆಲಸ ಕಷ್ಟಪಡಬೇಕು ನೀನು ಏನೂ ಮಾಡಿದೆ ನಾನು ಅಂದರೂ ಆಗಲ್ಲ ಅಲ್ಲಿ ಇದ್ಕೊಂಡು ಕೆಳಗೆ ಬರೋದು ತುಂಬ ಸುಲಭನೇ ಎಷ್ಟು ಮೇಲೆ ಹತ್ತೀವೋ ಆಮೇಲೆ ಜಾಗ ಇರೋಲ್ಲ ಅಲ್ಲಿ ಇಳಿಲೇಬೇಕು ಒಂದು ಸರಿ ಆಮೇಲೆ ಇಳಿಸೋದೇನಕ್ಕೆ ಅಂದರೆ ಸಿ ವಾಟ್ ಎವರ್ ದೇವರು ಅನ್ನೋದು ಇದ್ದರೆ ನನಗೆ ದೇವ್ರು ಇದ್ದಾನೆ ಅನ್ನೋದು ಗೊತ್ತಿಲ್ಲ ಇದ್ದಾನದ ನಂಬ್ತೀನಿ ಇದಾನ ಅನ್ನೋದು ನಾನು ಇವತ್ತಿಗೂ ನಂಬೋದಿಲ್ಲ ಇನ್ನು ಎಲ್ಲರೂ ಮನುಷ್ಯರು ರೂಪದಲ್ಲಿ ನನ್ನ ತಂದೆ ರೂಪದಲ್ಲಿ ನಾನು ದೇವ್ರನ್ನ ನೋಡ್ಕೊತೀನಿ ನನ್ನ ತಾಯಿ ರೂಪದಲ್ಲಿ ದೇವ್ರು ನೋಡ್ಕೊತೀನಿ ನಾನು ಹಿಂಗೆ ಫಾಲೋ ಮಾಡ್ಕೊಂಡು ಹೋಗ್ತಿರ್ತೀನಿ ಅವ್ರದ್ದು ದೇವ್ರು ಇದ್ದಾನೆ ಇದೆಲ್ಲ ಬೆಳಗ್ಗೆ ಪೂಜೆ ಮಾಡ್ತಕ್ಕ ನಾನು ಪ್ರಾಬ್ಲಮ್ ಕೇಳ್ತೇನೆ ಬಂದು ಸಾಲ್ವ್ ಮಾಡ್ತಾನೆ ಅನ್ನೋದಲ್ಲ ನನಗೆ ಆ ನಂಬಿಕೆಗಳಿಲ್ಲ ನಮ್ಮ ಮನೇಲಿ ಪೂಜೆ ಮಾಡ್ತೀನಿ ಅಂದರೆ ನನ್ನ ತಂದೆ ತಾಯಿ ಪೂಜೆ ಮಾಡಿರಿ ಓಕೆ ಆಗಿನ ಕಾಲದಲ್ಲಿ ದೇವರು ಅಂತ ಒಂದು ಮನೆಯಿಂದ ಅಭ್ಯಾಸ ಮಾಡ್ಕೊಂಬಂದರೆ ನಮ್ಮನೆ ದೇವರು ಅಂತ ಮಾಡಿ ತೊಂದರೆ ಇಲ್ಲ ಇದ್ರೆ ನಮ್ಮನ್ನು ಕಾಪಾಡ್ತಾರೆ ಬಟ್ ನ್ಯಾಯವಾಗಿದ್ದೀರಾ ಪೂಜೆ ಮಾಡಬೇಕಾದ್ರೆ ನೀವು ಯು ಆನೆಸ್ಟ್ ದಿನ ಬೆಳಗ್ಗೆ ಎದ್ದ ತಕ್ಷಣ ಅವ್ನಿಗೆ ನಿಮ್ಮ ಪ್ರಾಬ್ಲಮ್ ಹೇಳ್ತಾ ಕೂತಿದ್ರೆ ಅವ್ನಿಗೂ ಬೇರೆ ಕೆಲಸ ಇಲ್ವಾ ಅವನೇ ಅವನೇ ಬಾಗಿ ದೇವಸ್ಥಾನಕ್ಕೆ ಬಾಗಿಲು ಏನು ಅವನೇನು ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ನೀವು ಸೊ ನಮ್ಮಲ್ಲಿ ಏನಂದರೆ ಅಲ್ಲ ನಾನು ಶುಕ್ರವಾರ ಆ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ಈ ದೇವಸ್ಥಾನಕ್ಕೆ ಹೋಗ್ಬೇಕು ತಿರುಪ್ತಿ ಬೆಟ್ಟ ಹತ್ಬೇಕು ವಾಟ್ ಈಸ್ ದಟ್ ಅದೇನು ಇದು ಅಷ್ಟು ಹೋಗೋದು ಭಯದಲ್ಲಿ ಭಕ್ತಿಯಿಂದ ಅಲ್ಲ ನೀವು ನೀವು ಕರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋದು ನೋಡಿ ನೀವೇ ಹೋಗಿರ್ತೀರಿ ಇರೋ ಇರೋರೆಲ್ಲ ಹೋಗಿರ್ತಾರೆ ದೇವಸ್ಥಾನಕ್ಕೆ ಇಲ್ಲಿಂದ ಬೆಟ್ಟ ಹತ್ಬೇಕು ಅಂತ ಹೋಗ್ತಾರೆ ಕರೆಕ್ಟಾ ಕರೆಕ್ಟ್ ನೀವು ಅತೃಪ್ತಿ ಹೋದ್ರೆ ನೀವು ಅವನು ತಳ್ತಾನೆ ನಮ್ಮನ್ನ ಫಸ್ಟು ಯಾರು ಅಯ್ಯ ಹೋಗಿ ಇಲ್ಲಿ ತಳ್ತಾನೆ ತಳ್ಳದಲ್ಲದೆ ಅಲ್ಲಿ ನೇನು ಮಂಗಳಾರತಿ ಶುರು ಆಗುತ್ತೆ ಅಲ್ಲಿವರೆಗೂ ಹಿಂಗೆ ಹಿಂಗೆ ನೋಡ್ತಿರ್ತಾರೆ ಮಂಗಳಾರತಿ ಹಾಕಿದ ತಕ್ಷಣ ಮುಚ್ಚಿಬಿಡ್ತಾರೆ ಎಲ್ಲರು ಅಂದರೆ ಅವನ್ನ ದೇವ್ರನ್ನ ನೋಡೋ ಗತ್ತೆ ಇಲ್ಲ ಇವ್ರಿಗೆ ಯಾರಿಗೂ ದಮ್ಮಿಲ್ಲ ಅವ್ನು ಮುಂದೆ ಬೆಂಕಿ ಹಿಂಗೆ ಬರ್ತಿದ್ದಂಗೆ ನೀವು ಅಷ್ಟು ಜನ ದೇವಸ್ಥಾನದಲ್ಲಿ ನೋಡಿ ಅಷ್ಟು ಜನ ಕಣ್ಣು ಕಣ್ಮುಚ್ಕೊಡ್ತಾರೆ ತಾಕತ್ತಿಲ್ಲ ಅವ್ರಿಗೆ ದೇವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ತಾಕತ್ತು ಯಾವತ್ತು ಬರ್ಸತ್ತೆ ಮನುಷ್ಯನಿಗೆ ಅವ್ನು ನ್ಯಾಯವಾಗಿದ್ದರೆ ಬರುತ್ತೆ ಅವ್ನ ತಪ್ಪು ಇಲ್ಲದೇವ್ರೆ ಬರುತ್ತೆ ಅವ್ನ ಭಯ ಇಲ್ಲದೇವ್ರೆ ಬರುತ್ತೆ ನೀವು ನೋಡಿ ಎಲ್ಲಿ ನೀವು ನೈಂಟಿ ನೈನ್ ಪರ್ಸೆಂಟ್ ಎವ್ರಿಬಡಿ ಕ್ಲೋಸಸ್ ದ ರೈಸ್ ಓಪನ್ ಮಾಡಿ ನೋಡ್ರಿ ಇಷ್ಟೊತ್ತು ಅವನೇತ ನೋಡ್ಬೇಕಂತ ಬಂದಿರಿ ನೀವು ಯಾರು ನೋಡ್ತೀರಾ ಯಾಕೆ ಕಣ್ಮುಚ್ತೀರಾ ಅಂದರೆ ಮುಚ್ಚಿದಾಗ ಏನಂದ್ರೆ ಮನುಷ್ಯನಿಗೆ ದೇವ್ರು ಇಲ್ಲಿ ಕಾಣಿಸ್ತಾನೆ ಅಂತ ನಿನ್ನೊಳಗೆ ದೇವ್ರು ಇದ್ದಾನೆ ಅನ್ನೋದು ಒಂದು ಬೇಸಿಕ್ ಅದು ಪ್ರೊಸೆಸ್ ನಮಗೆ ಅವಾಗಿಂದ ಬಂದಿರೋದು ಈ ದೊಡ್ಡವರು ಹೇಳ್ಕೊಟ್ರು ನಮಗೆಲ್ಲ ನಾವು ನಿಮಗೆ ನಿಮ್ಮ ಮನೆಗೆ ಒಂದು ದೇವ್ರಂತ ಇಟ್ಕೊಂಡಿರ್ತೀರ ನೀವು ಕರೆಕ್ಟಾ ನೀವೆಲ್ಲಿಂದ ಬಂತ ದೇವರು ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಅವ್ರ ಒಂದು ಬಿಲೀಫ್ನ ನಮ್ಮ ಮೇಲೆ ಆಗ್ತಾನೇ ಬಂದಿರ್ತಾರೆ ಅದನ್ನ ನಾವು ನಂಬ್ಕೊಂಡೇ ಬರ್ತೀವಿ ನಿಮಗೆ ನಿಮ್ಮ ತಂದೆ ತಾಯಿ ಹೇಳೋದೇ ನಂಬಿಕೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಹೇಳ್ಬಿಟ್ಟು ಹೋಗಿರೋದೇ ನನಗೆ ನಂಬಿಕೆ ಅದು ಅವ್ರು ಸರಿಗೆ ಹೇಳಿದರೋ ಸರಿಗೆ ಹೇಳಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ ಫಾಲೋ ಮಾಡ್ಕೊಂಡಂತ ಹೋಗ್ತೀವಿ ವಿ ಬಿಲೀವ್ ವಾಟ್ ದಿ ಆನ್ಸಿಸ್ಟರ್ಸ್ ಹ್ಯಾವ್ ಟೋಲ್ಡ್ ಅಸ್ ಅಂಡ್ ಅದನ್ನ ಫಾಲೋ ಮಾಡ್ತಾ ಬಂದಿದೆ ಅದು ಜನರೇಷನ್ ಪ್ರಕಾರ ಬದಲಾಗ್ತಾ ಹೋಗ್ತಾ ಇರುತ್ತೆ ಅಷ್ಟೇ ಚೆನ್ನಾಗಿ ಹೇಳಿದ್ರಿ ಸರ್ ಈಗ ರವಿಚಂದ್ರನ್ ಅಂದ್ರೆ ನಿಮ್ಮ ಹೆಸರಲ್ಲೇ ರವಿನೂ ಇದೆ ಚಂದ್ರನೂ ಇದೆ ಸರ್ ರವಿ ಅಂದ್ರೆ ಬೆಳಕು ಚಂದ್ರ ಅಂದ್ರೆ ಕತ್ತಲು ಅಂದ್ರೆ ಎರಡು ಸಮಾನವಾಗಿ ಇದೆ ಲೈಫಲ್ಲಿ ಅಂತಾನೆ ಸರ್ ಅದನ್ನ ಹೆಂಗ್ ನೋಡ್ತೀರಾ ನೀವು ಕೆಲವೆಲ್ಲ ಅದಾಗದೆ ಬರುತ್ತೆ ನಮಗೆ ಗೊತ್ತಿಲ್ಲದೆ ನಮ್ಮ ಹೆಸರುಗೆ ನಮ್ಮನ್ನು ಕರೆದು 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 ರವಿಚಂದ್ರ ಸೂರ್ಯ ಚಂದ್ರ ಹೇಳಿ 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 ಕೂಡ ನಮಗೆ ಡೇ ನೈಟ್ ವರ್ಕ್ ಕೆಲಸ ಮಾಡೋ ಥರ ನಮಗೆ ಅದು ಬಂದು ಸೇರ್ಕೊಳ್ತೇನೆ ನನ್ನ ಹೆಸರು ಬರೀ ರವಿನೇ ನಮ್ಮ ಅಪ್ಪ ಇಟ್ಟಿದ್ದು ಯಾವುದೋ ಸ್ಕೂಲಲ್ಲಿ ಮೂರ್ನಾಲ್ಕು ಜನ ರವಿ ಅಂದ್ಬಿಟ್ಟು ನಾನು ರವಿಚಂದ್ರನ್ ಮಾಡ್ತಾರೆ ಸಾಥರ ಚಂದ್ರ ಸೇರ್ಕೊಳ್ಳೋದು ಕೂಡ ಒಂದು ಕಾರಣ ಇರುತ್ತೆ ಸೊ ಅದು ಹೆಸರಲ್ಲಿ ಸೇರ್ಕೊಂಡು ಕೆಲವು ಹೆಸರುಗಳಲ್ಲಿ ನಮ್ಗೆ ಗೊತ್ತೋ ಗೊತ್ತಿಲ್ಲ ನಮ್ಮ ಜೊತೆ ಅಂಟ್ಕೊಂಡ್ಬಿಡ್ತಾ ಅನ್ಕೊಂಡ್ಬಿಡ್ತಲ್ಲ ಅನ್ಕೊಂಡ್ಬಿಟ್ಟಾಗ ನಾವು ಅದ್ರ ಗುಣ ರೆಡಿ ಆಗ್ಬಿಡ್ತೀವಿ ನಾವು ಏನು ಬಹುಶಃ ನನ್ನ ಸಿನಿಮಾಗಳು ಬರಬೇಕಾದ್ರೂ ಕೂಡ ನಾವು ಸಿನಿಮಾ ಕತ್ಲೆಯನ್ನು ಬೆಳಕು ಮಾಡೋ ಅಭ್ಯಾಸ ಅದೇ ತ ನಮ್ಮ ಅಭ್ಯಾಸ ಕೂಡ ಸೊ ಆ ಪ್ರೋಸೆಸ್ ಬಂದ್ಬಿಡ್ತು ಆಮೇಲೆ ನಾವು ಡೇ ನೈಟ್ ಶೂಟಿಂಗ್ ಮಾಡೋ ಅಭ್ಯಾಸ ಅವಾಗಿಂದ ನನಗೆ ರಾತ್ರಿ ಹೊತ್ತು ನಿದ್ದೆ ನನಗೆ ರಾತ್ರಿ ಆಗಲೂ ಗೊತ್ತೇ ಇರ್ತಿರಲಿಲ್ಲ ನನಗೆ ಫಸ್ಟು ಫಸ್ಟು ಟ್ವೆಂಟಿ ಇಯರ್ಸ್ ಆಫ್ ಮೈ ಲೈಫ್ ನನಗೆ ಏಯ್ಟಿ ತ್ರೀ ಸಿನಿಮಾಗೆ ಬಂದಾಗ ಏಟಿ ಸಿಕ್ಸ್ ಎಲ್ಲ ಬಂದಾಗ ನಾನು ಯಾವಾಗ ಇವ್ರು ಪ್ಯಾಕಪ್ ಮಾಡ್ತೇನೆ ಅನ್ನೋದೇ ಗೊತ್ತಿರಲಿಲ್ಲ ಯಾರಿಗೂ ನನ್ನ ಬೈಯವ್ರೇ ಜಾಸ್ತಿ ಇವನಿಗೆ ನಿದ್ದೆನೇ ಬರಲ್ವಾ ಇವನು ಯಾವಾಗ ನೋಡೋ ಶೂಟಿಂಗ್ ಮಾಡ್ತೀನಿ ನನಗೆ ಅನ್ನಿಸ್ತಿರ್ಲಿಲ್ಲ ಇವತ್ತಿಗೂ ನಿದ್ದೆ ಬರೋಲ್ಲ ಕೆಲಸ ಇದ್ರೆ ಇವತ್ತು ನೀವು ನೈಟ್ ಶೂಟಿಂಗ್ ಹಿಡಿ ಮಾಡ್ತಾ ಇರ್ತೀನಿ ನಿದ್ದೆ ಬರೋಲ್ಲ ವರ್ಕ್ ಇರಬೇಕಾದ್ರೆ ಸುಮ್ ಸುಮ್ಮನೆ ಇದ್ರೆ ಆಗಲ್ಲ ಆಮೇಲೆ ನಾನು ಮಲಗೋದೇ ಹನ್ನೆರಡು ಗಂಟೆ ಅದು ಅಭ್ಯಾಸ ಆಗೋಗಿದೆ ಅದು ಚಂದ್ರ ಇರ್ತಾನೆ ಸೂರ್ಯನೂ ಬೆಳಗ್ಗೆ ಬರ್ಸ್ತಾನೆ ಬೇಗ ಅವನು ಮಲಗೋಕೆ ಬಿಡಲ್ಲ ಇದ್ ಕಡೆ ಇವನು ಬಿಡಲ್ಲ ನನ್ನ ಅಲ್ಲ ಸರ್ ಅದೇ ನೋಡೋ ಪರ್ಸೆಪ್ಷನ್ ಎಷ್ಟು ಇದೆ ನಾನು ಬೇರೆ ಥರ ಕೇಳಿದೆ ಅದು ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದರೆ ತುಂಬಾ ಚೆನ್ನಾಗಿ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ಲಿ ಅಂತಾನೆ ರವಿಚಂದ್ರ ಅಂತಿದೆ ಅಂತ ಹೇಳಿ ಸರ್ ಮತ್ತೆ ಸೋಲನ್ನ ಸೋಲ್ಸೋದು ಹೇಗೆ ಒಂದ್ ರೀತಿ ಸಂಭ್ರಮಿಸೋದು ಹೇಗೆ ಅಂತ ಅಂದ್ರೆ ಇತ್ತೀಚಿನ ಕೆಲವು ನಟರಿಗೆ ಅದನ್ನ ಸಂಭಾಳಿಸೋದೇ ಬರಲ್ಲ ಅಂತ ಅನ್ಸುತ್ತೆ ಸರ್ ಸೋಲು ಗೆಲುವು ಬೇಸಿಕಲ್ ಆಗಿ ಅವ್ರಿಗೆ ಅವ್ರ ವೀಕ್ನೆಸ್ ಗೊತ್ತಿರಲ್ಲ ನಾನು ಚೆನ್ನಾಗಿದ್ದೀನಿ ನಾನು ಮಾಡ್ತಿರೋದೇ ಚೆನ್ನಾಗಿದೆ ಅಂತ ಯಾವಾಗ ಮನುಷ್ಯ ಅನ್ಕೊಂಡ್ಬಿಡ್ತಾನೋ ಅವ್ನಿಗೆ ಏನು ಗೊತ್ತೇ ಆಗೋದಿಲ್ಲ ಮಾಡಿ ನೀವು ಡ್ರೆಸ್ ಹಾಕೊಂಡ್ಬೋದು ಚೆನ್ನಾಗಿಲ್ಲ ನೀವು ಒಪ್ಪೋದಿಲ್ಲ ಯಾರು ಹೇಳಿ ಚೆನ್ನಾಗಿಲ್ಲ ನಾನು ನಂಗೆ ಯಾಕೆ ನೀವು ಬ್ಲ್ಯಾಕ್ ಹಾಕಿರೋ ನಾನು ಬ್ಲಾಕ್ ಆಗಿರೋ ಚೆನ್ನಾಗಿಲ್ಲ ನಾನು ಉತ್ತರ ಬಟ್ ನೀವು ಯಾರು ನಂಬಬೇಕು ಯಾರೋ ಒಬ್ಬ ಇರ್ತಾನಲ್ಲ ಯಾರೋ ಒಬ್ಬರಿಗೆ ಅದ್ರ ಸೆನ್ಸ್ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಹೇಳ್ತಾರೆ ಇವ್ರು ಹೇಳಿದ್ರೆ ಕರೆಕ್ಟ್ ಅನ್ನೋದು ಆ ಭಾವನೆ ಬರಬೇಕು ಅವನಿಗೆ ಆಮೇಲೆ ಪ್ರತಿಯೊಬ್ಬ ಮನುಷ್ಯನು ನಾನು ಮಾಡಿದ್ದೆ ಬೆಸ್ಟ್ ಅಂದ್ಕೊಂಬಿಟ್ರೆ ಆಗ ಮಾಡ್ಬೇಕ್ರೆ ನಾನು ಬೆಸ್ಟ್ ಮಾಡ್ತೀನಿ ಅಂತ ಮಾಡಬೇಕು ಮೇಲೆ ನಾನು ಮಾಡಿದ್ದೆ ಬೆಸ್ಟ್ ಅಂತ ಹೇಳ್ಕೊಬಾರ್ದು ವೆನ್ ಯು ಡೂ ಇಟ್ ಡೂ ಇಟ್ ದಟ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಏನು ಬರ್ತೋ ಅದು ಮಾಡೋಣ ಬೆಸ್ಟ್ ನನ್ನ ಕೆಲ ಆಗೋದು ಕೊಡೋಣ ಅದು ಆಗೋದಿಲ್ಲ ಯಾಕಂದರೆ ಅದೊಂದು ಪ್ರೋಸೆಸ್ ಅದು ಮನುಷ್ಯನಿಗೆ ಒಂದು ನಾಚಿಕೆ ಇರುತ್ತೆ ನರ್ವಸ್ನೆಸ್ ಇರುತ್ತೆ ಜನ ಸೇರ್ಕೊಂಡಿರ್ತಾರೆ ಆ್ಯಕ್ಟ್ ಮಾಡೋನಿಗೆ ಆಮೇಲೆ ಭಾಷೆ ಬರೋಲ್ಲ ಭಾಷೆ ಈಗ ನನಗೆ ಫಸ್ಟ್ ಕನ್ನಡ ಅಷ್ಟು ಭಾಷೆ ಮೇಲೆ ಇಡ್ತಾ ಇರಲಿಲ್ಲ ಸೊ ಡಬ್ಬಿಂಗ್ ಮಾಡಬೇಕ್ರೆ ನನಗೆ ತುಂಬ ಕಷ್ಟ ಆಗೋದು ನಾ ಎಲ್ಲ ತಲೇಲಿ ಓಡೋದು ಹಿಂಗೆ ಸರ್ಕಸ್ ಇದನ್ನೆಲ್ಲ ಇಟ್ಕೊಂಡು ಮಾತಾಡ್ಬೇಕು ನಾನು ಬಟ್ ಈಗ ಗೊತ್ತಾಗೋಯ್ತು ನನಗೆ ಗೊತ್ತಾದ್ರೆ ಸ್ವಲ್ಪ ಭಾಷೆ ಮೇಲೆ ಇಡ್ತಾ ಬಂತು ಭಾಷೆ ಮೇಲೆ ಇಡ್ತಾ ಬಂದಮೇಲೆ ಪರ್ಫಾರ್ಮೆನ್ಸ್ ಚೆನ್ನಾಗಕ್ಕೆ ಸ್ಟಾರ್ಟ್ ಆಯಿತು ಕಾನ್ಫಿಡೆಂಟಾಗಿ ಮಾತಾಡೋದು ಬಂತು ಧೈರ್ಯ ಬಂತು ಸೊ ಹಿಂಗೆ ಒಂದೊಂದು ಪ್ರೊಸೆಸ್ ಇನ್ನೂ ಕಲಿತಾ ಇದೀನಿ ಇನ್ನು ಸಾಲ್ದು ಅನ್ಸುತ್ತೆ ಯಾವುದೋ ಒಂದು ಸರ್ ಇದು ಯಾಕೆ ಹಿಂಗೆ ಮಾಡಿದೆ ಇದು ಹಿಂಗೆ ಮಾಡ್ಬೋದಾಗಿತ್ತು ಅಂತ ಅನಿಸ್ತಾನೆ ಇರುತ್ತೆ ನನಗೆ ಸೊ ಮನುಷ್ಯ ಯಾವಾಗ ಅವನು ಕಲಿಕೆ ಮುಗಿದಿಲ್ಲ ಅಂತ ಅನ್ಕೋತಾನೆ ಕಲಿಕೆ ನಿರಂತರ ಆಗಲ್ಲ ಯು ಕ್ಯಾನ್ ಯು ಆರ್ ಯು ಆರ್ ನಾಟ್ ದಿ ಬೆಸ್ಟ್ ಎಟ್ ಆಲ್ ಬಟ್ ಯು ಯು ಕ್ಯಾನ್ ಡೂ ಯೋರ್ ಜಾಬ್ ದಟ್ ಯು ಡೂಯಿಂಗ್ ದ ಬೆಸ್ಟ್ ಆಫ್ಟರ್ ದಟ್ ಯು ಡೋಂಟ್ಸ್ ಐ ಆಮ್ ದಿ ಬೆಸ್ಟ್ ದಟ್ ದಿ ಪೀಪಲ್ ವಿಲ್ ಸೇ ವಿ ಇಲ್ಲಿ ಪ್ರಾಬ್ಲಮ್ ಇರೋದೇನೆಂದರೆ ಪ್ರತಿಯೊಂದು ಅಳತೆ ದುಡ್ಡಿನ ಮೇಲೆ ಬಂದುತ್ತೆ ಬಂದಿದೆ ನಮಗೆ ಈ ಪಿಚ್ಚರ್ ಸಕ್ಸಸ್ ಇರೋದು ಹಂಡ್ರೆಡ್ ಡೇಸ್ ಹೊಡೆದ್ರೆ ಸಕ್ಸಸ್ಸು ಓಡಲಿಲ್ಲ ಅಂದರೆ ಫೇಲ್ಯೂರು ಅಲ್ವಾ ಅದು ಜನಕ್ಕೆ ದಟ್ ಈಸ್ ಆನ್ ಎ ಫೈನಾನ್ಷಿಯಲ್ ಪರ್ಸ್ಪೆಕ್ಟಿವ್ ಈಗ ನನಗೆ ಅಪೂರ್ವ ಫೇಲ್ಯೂರು ಅಂತ ಜನ ಅಂದ್ಕೋತಾರೆ ಎವ್ರಿಬಡಿ ಸರ್ ಇಟ್ಸ್ ಎ ಫೇಲಿಯರ್ ಯು ಡಿಂಟ್ ಲೈಕ್ ಇಟ್ ಡೇ ಲೈಕ್ ಇಟ್ ಬ ದಟ್ಸ್ ಓಕೆ ಬಟ್ ಫಾರ್ಮಿ ನನ್ನ ಥಾಟ್ ಪ್ರೊಸೆಸ್ನ ನಾನು ಸ್ಕ್ರೀನ್ ಮೇಲೆ ನಾನು ತಂದಲ್ಲ ಕೋರ್ಟ್ಸ್ ಮೂಲಕ ಏನು ನಾನು ತಂದು ಹೇಳ್ತೀನಿ ನಾನು ನಾನು ಯಾವಾಗ ಒಂದು ಅದಕ್ಕೊಂದು ನೂರು ಇನ್ನೂರು ಕೋರ್ಟ್ಸ್ ಬರೀತೀನೋ ನನಗೆ ಐ ಕುಡ್ ರೈಟ್ ದಟ್ ಐ ಕುಡ್ ಡೂ ದಟ್ ಇನ್ ಎ ಫಾರ್ಮ್ ಆಫ್ ಎ ಕೋರ್ಸ್ ಆಕೆ ನನ್ನ ಎಕ್ಸ್ಪ್ರೆಸ್ ಫಿಲಿಮ್ ಅಂತ ಅಂದಾಗ ನನ್ನ ಥಾಟ್ ಪ್ರೋಸೆಸ್ಗೆ ನಾನು ಸಕ್ಸಸ್ಫುಲ್ಲು ಐ ಆಮ್ ಸಕ್ಸಸ್ಫುಲ್ ಇನ್ ದಟ್ ನನ್ ನನಗೊಂದು ಥಾಟ್ ಬಂತಲ್ಲ ಒಂದು ಇಂಟ್ಯೂಷನ್ ಇವಾಗ ಪ್ರೇಮ್ ಮೂಲಕ ಅದೊಂದು ಸಾಂಗ್ ಇಟ್ಕೊಂಡು ಮಾಡಬೇಕು ಅಂತ ಬಂದಾಗ ಯಾರು ಹೋಗ್ತಾರೆ ನಮ್ಮಪ್ಪ ಕತೆ ಕೇಳಿದ್ರು ಏನು ಹೇಳ್ತೀರಾ ಇಂಟ್ರೊಡಕ್ಷನ್ ಒಂದು ಹಾಡು ಗೆಳೆಯರೇ ಸಾಂಗು ಮಗುರು ಈರೋ ಹೀರೋಯ್ನ ಇಂಟ್ರೊಡಕ್ಷನು ಒಂದು ಸಾಂಗು ಕಾಲೇಜ್ನಿಗೆ ಬರ್ತಾಳೆ ಒಂದು ಸಾಂಗು ಸೆಟ್ ಕಟ್ತಾರೆ ಒಂದು ಸಾಂಗು ಹೆಂಗೆ ಯಾರು ಒಪ್ಪಕ್ಕಾಗುತ್ತೆ ಬಟ್ ಆ ಸಾಂಗ್ ಮೂಲಕ ಒಂದು ಕತೆ ಹೇಳ್ತೀವಿ ಅದು ಕೂರಿಸ್ಕೋತೀವಿ ಅದಕ್ಕೊಬ್ಬ ಹಂಸ ಲೆಕ್ಕ ಸಿಗ್ತಾರೆ ಬರ್ಕೊಂಡು ಹೋಗ್ತೀವಿ ಅಂದೇಳಿ ಒಂದು ಕತೆ ಆಗಿ ಅದನ್ನು ಗೆಲ್ತೀವಿ ನಾವು ಇದು ಪ್ರಯತ್ನ ಗೆದ್ದಾಗ ಅದು ಗೆಲುವಾಗಿರೋದು ಶುರು ಮಾಡಬೇಕಾದ್ರೆ ಗೆಲುವಲ್ಲ ಅದು ಪ್ರಯತ್ನ ಅದು ಅಷ್ಟೇ ಅದೇ ಥರ ಪ್ರತಿಯೊಂದು ಪ್ರಯತ್ನ ಅಷ್ಟೇ ಅದು ಗೆಲ್ಲೋದು ಸೋಲ್ಸೋದು ನಿಮ್ಮ ಕೇಲಿ ಬಿಟ್ಟಿದ್ದು ಅದು ಸೋದ ತಕ್ಷಣ ನೀವು ನೋಡಲಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ ತಕ್ಷಣ ಸೋಲು ಅಂತ ಹೇಳ್ತಾ ಇದ್ದೀರಾ ನೀವು ನಿಮ್ಗೆ ಇಷ್ಟ ಆಗಲಿ ಸೋಲು ಹೆಂಗಾಗುತ್ತೆ ನಾನು ಅಂದ್ಕೊಂಡಿದ್ದು ಬರಲಿಲ್ಲ ಅಂದರೆ ಸೋಲಾಗೋದು ನಾನು ಅಂದ್ಕೊಂಡು ನಾನು ಪರದೆ ಮೇಲೆ ಕೊಟ್ಟಿದ್ದೀನಿ ಬಟ್ ನೀವು ಬರಬೇಕಾದ್ರೆ ಸಿನಿಮಾದಲ್ಲಿ ಅದು ಒಂದು ಪ್ರಯತ್ನದ ಸಿನಿಮಾ ಅಂದ್ಕೊಂಡೆ ಒಳಗೆ ಬಂದಾಗ ನಿಮಗೆ ನೋಡೋ ರೀತಿ ಬದಲಾಗುತ್ತೆ ನೀವೇನು ಮಾಡ್ತೀರಾ ಅಪೂರ್ವ ಬಂದಾಗ ಮಲ್ಲಾ ಆ ಥರ ಇರಬೇಕು ಅಂತ ಬರ್ತೀರಾ ಇಲ್ಲ ಇನ್ಯಾವುದೋ ಸಿನಿಮಾ ಥರ ಇರುತ್ತೆ ಇದು ರವಿಚಂದ್ರನ್ ಸಿನಿಮಾ ಥರ ಇರುತ್ತೆ ಅನ್ಕೊಂಬರ್ತೀರ ಬಟ್ ರವಿಚಂದ್ರನ್ ಅಪೂರ್ವ ಶುರು ಮಾಡೋ ದಿವಸದಿಂದ ಇದು ಪ್ರಯತ್ನ ಟೈಟ್ಲ್ ಅಪೂರ್ವ ಅಂತ ಇಟ್ಟಿದ್ದೀನಿ ನಾನು ಅದು ಹುಡುಗಿಗೂ ಹೋಲಿಕೆ ಆಗುತ್ತೆ ಅದು ಅಪೂರ್ವ ಸಿನಿಮಾ ರೆಗ್ಯುಲರ್ ಸಿನಿಮಾ ಅಲ್ಲ ಅದು ಅನ್ನೋದನ್ನು ನಾನು ಶುರುವಿಂದಲೇ ಹೇಳ್ತೀನಿ ಬಟ್ ಒಂದು ಇಮೇಜ್ ಒಬ್ಬರಿಗೆ ನಮಗೊಂದು ಇಮೇಜ್ ಕಟ್ಬಿಡ್ತಾರೆ ನಾನು ಅದನ್ನು ಹೇಳ್ತೀನಿ ನಾನು ನಮ್ಮನ್ನು ಹೀರೋ ಮಾಡಬಾರ್ದು ನಾನು ಇವತ್ತು ಐ ಡೋನ್ ವಾಂಟ್ ಟು ಬಿ ಎನ್ ಹೀರೋ ನನ್ನ ಹೀರೋ ಮಾಡಿದ ದಿವಸ ಇವ್ನು ಹಿಂಗೆ ಇರಬೇಕು ಇವ್ನ ಹೀಗೇ ಮಾಡಬೇಕು ಅನ್ನೋದು ನೀವೊಂದು ಲೋಕ ಕಟ್ಕೊಂಡ್ಬಿಡ್ತೀವಿ ರವಿಚಂದ್ರ ಅಂದರೆ ಈಗೇ ಇರಬೇಕು ಹುಡುಗಿ ಜೊತೆ ಡ್ಯೇಟ್ ಆಡಬೇಕು ಹುಡುಗಿ ಅಲಂಕಾರ ಮಾಡಿ ತೋರಿಸ್ಬೇಕು ಅನ್ನೋದು ಇರ್ತಾರೆ ಈಗ ನಮಗೆ ಸಿನ್ಮಾ ಮಾಡೋಕೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಇವನನ್ನು ಮೆಚ್ಚಿಸ್ಬೇಕಾ ಇಲ್ಲ ನನಗೆ ಅನಿಸಿ ಸಿನ್ಮಾ ಮಾಡಬೇಕಾ ಗೊತ್ತಾಗೋದಿಲ್ಲ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕೆ ಹೊರಡ್ತೀವಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ಅದು ತಾಳ ತಪ್ಪುತ್ತೆ ಕೆಲವು ಸರಿ ಒಂದೊಂದು ಸರಿ ಸಿಂಕ್ ಆಗ್ಬಿಡುತ್ತೆ ಸೊ ಅಲ್ಲಿ ಫೇಲ್ಯೂರ್ ಅನ್ನೋದು ಯಾವಾಗ ಮನುಷ್ಯನಿಗೆ ಇನ್ನೂ ಇದೆ ತುಂಬ ಪ್ರೋಸೆಸ್ ಹೋದ್ವಿ ಮೆಟ್ಲು ಹತ್ತು ತಾನೇ ಇದ್ದೀವಿ ಅದ್ರಲ್ಲಿ ಒಂದು ಬೀಳುತ್ತೆ ಒಂದು ಹೋಗ್ತಾ ಇರುತ್ತೆ ಇಟ್ ಇಸ್ ನಾಟ್ ದ ಎಂಡ್ ಆಫ್ ದ ಲೈಫ್ ವೆನ್ ಐ ರಿಟೈರ್ ಇನ್ ಮೈ ಲೈಫ್ ದೆನ್ ಯು ಟೆಲ್ ಮಿ ವೆದರ್ ಐ ಫೇಲ್ಡ್ ಐ ಸಕ್ಸೀಡೆಡ್ ಮನಿ ಇಸ್ ನಾಟ್ ದಿ ಕ್ರೈಟೀರಿಯಾ ಟು ಡಿಸೈಡ್ ಎ ಪರ್ಸನ್ಸ್ ಫೇಲ್ಯೂರ್ ಅರ್ ಸಕ್ಸಸ್ ಅಲ್ವಾ ಒಂದು ನಾನು ಬಂದಾಗಲೇ ಎಷ್ಟು ಫಾರ್ಟಿ ಇಯರ್ಸ್ ಆಗೋಯ್ತು ಇಂಡಸ್ಟ್ರಿಗೆ ಬಂದು ಏಯ್ಟಿ ಒನ್ನಲ್ಲಿ ನಾನು ಕದಿ ಮಕ್ಕಳರು ಮಾಡ್ಕೊಂಬಂದಿದ್ದೆ ನಾನು ಫಾರ್ಟಿ ಇಯರ್ಸ್ ಇದ್ದೀನಿ ಇಂಡಸ್ಟ್ರಿಯಲ್ಲಿ ಏನಾದರೂ ಬದಲಾವಣೆ ಕಾಣಿಸಿದೆ ನಿಮಗೆ ಹಾಗೇ ಇದ್ದೀನಿ ಅವತ್ತಿಂದ ಇವತ್ತಿಗೂ ಜಾಬಲ್ಲಿ ದುಡ್ಡಿರಲಿ ಇಲ್ದಿರಲಿ ಆಮೇಲೆ ಎಷ್ಟೋ ಸರಿ ಎಲ್ಲರೂ ಅನ್ಕೋತಾರೆ ನೀವನ್ನೇ ನೀವು ಯಾವಾಗ ನೋಡ್ರೂ ಅದೇ ಹೇಳ್ಕೊತೇನೆ ಇದ್ದೇ ನಾನು ಯಾವತ್ತೂ ನಾನು ಕಷ್ಟನೇ ಹೇಳ್ಕೊಂಡು ಬಂದೇ ಇಲ್ಲ ಇಲ್ಲ ನಾನು ಹೇಳ್ಬೇಕ್ರೆ ನೀವು ಸಿಂಪತಿ ಮಾಡ್ತೀರಾ ನನಗೆ ಅನ್ನೋದು ಹೇಳಿಲ್ಲ ನಾನು ನನ್ನ ಜರ್ನಿ ಫ ರವಿಚಂದ್ರನ್ ಫೈನಲ್ ಜರ್ನಿ ಏನಾಗಬೇಕು ರವಿಚಂದ್ರನ್ ಒಂದು ಪುಸ್ತಕ ಆಗಬೇಕು ಎವ್ರಿ ಎವ್ರಿ ಪರ್ಸನ್ ಇನ್ ದಿಸ್ ವರ್ಲ್ಡ್ ಕೆನಾಟ್ ಬಿ ಎ ಬುಕ್ ಬಟ್ ಇ ಆರ್ ಸೆಲೆಕ್ಟೆಡ್ ಮೀ ಫಾರ್ ಟು ಎಕ್ಸ್ಪ್ರಿಮೆಂಟ್ ಮೈ ಲೈಫ್ ನಾಳೆ ನಾನು ನನ್ನನ್ನು ನೋಡಿದ್ರೆ ಒಂದು ಮಾದರಿ ಆಗಬೇಕು ಜನಕ್ಕೆ ಕರೆಕ್ಟ್ ಅದಕ್ಕೆ ಅವನು ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ನನಗೆ ಅವನು ಪರಿ ನೀವು ಕೇಳಿದ್ರಿ ಪರೀಕ್ಷೆ ಶಿಕ್ಷಣ ಅಂತ ಕೇಳಿದೆ ಅವ್ನು ನನಗೆ ನಾನು ಇವತ್ತರ್ಗ ಅನ್ಕೊಂಡ್ರದ್ದು ಅವನು ಪರೀಕ್ಷೆ ಕೊಡ್ತಾವ್ ನನಗೆ ಶಿಕ್ಷೆ ಅಲ್ಲ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀಯಾ ನೋಡೋಣ ಪಾಸ್ ಆಗೋ ಸೊ ಅವಾಗ ಏನು ಮಾಡಿದ್ರಿ ನಾನು ಹೋರಾಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಒಂದು ಕಾಲದಲ್ಲಿ ಸೆಟ್ ಅಂದರೆ ಇಷ್ಟು ದೊಡ್ಡ ಸೆಟ್ ಬೇಕೇ ಬೇಕು ನನಗೆ ಸಾಂಗ್ ಮಾಡ್ಬೇಕಾರೆ ಮಲಾ ಸಿನಿಮಾ ಮಾಡ್ಬೇಕಾರೆ ಇಷ್ಟೇ ಸೆಟ್ ಕಾ ಒಂದಿಷ್ಟೊಂದು ಸೆಟ್ಟಲ್ಲಿ ಸಾಂಗ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ದುಡ್ಡಿಲ್ಲ ಇಲ್ಲ ನನ್ನ ಹತ್ರ ಅದನ್ನ ಇಟ್ಟು ಮಾಡಿ ತೋರಿಸ್ತೀನಿ ಇಪ್ಪತ್ತೈದು ಸಾವಿರ ಸಾಂಗ್ ಮಾಡಿರೋದು ಇದೆ ಮೂರು ಅವರಲ್ಲಿ ಸಾಂಗ್ ಮಾಡಿರೋದು ಇದೆ ನಾನು ಸರ್ ನನಗೆಲ್ಲ ಈ ಪುಟ್ಸ್ ಮೀನ್ ಆಲ್ ದಟ್ ಪ್ರೊಸೆಸ್ ನಮ್ಮನ್ನು ಬೆಂಡೆತ್ತಬೇಕು ಹಿಂಡಬೇಕು ಹಿಂಡಿ ಒಣಗ್ಸಿ ಐರನ್ ಮಾಡಿ ಆಮೇಲೆ ಹಾಕೊಳ್ಳೋದು ಬಟ್ಟೆ ಸೊ ಆ ಪ್ರೊಸೆಸ್ನ ನೀವು ಎಂಜಾಯ್ ಮಾಡೋಕೆ ಹಿಂಡ್ತಾನೆ ಹಿಂಡಿಸ್ಕೋಬೇಕು ನಾವು ಆಮೇಲೆ ಐರನ್ ಮಾಡ್ತಾರೆ ನಮ್ಮನ್ನು ಹಾಕಿ ತುಳಿತಾರೆ ಎಲ್ಲ ಮಾಡ್ತಾರೆ ಆಮೇಲೆ ಆಮೇಲೆ ಒಂದು ದಿವಸ ನಾನು ಒಂದು ನೀಟಾಗಿ ಐರನ್ ಆಗಿರೋ ಬಟ್ಟೆ ಹಿಂಗೆ ಹಾಕೊಂಡು ಒಂದು ದಿವಸ ಆಚೆ ಬಂದೇ ಬರ್ತೀನಿ ಕರೆಕ್ಟ್ ಸರ್ ಕರೆಕ್ಟ್ ಅಷ್ಟೇ ಪ್ರೊಸೆಸ್ ಓಕೆ ಸರ್ ನೀವು ಇಂಡಸ್ಟ್ರಿಗೆ ಬಂದಾಗ ನಿಮ್ಮ ಮುಂದೆ ಎಲ್ಲ ಘಟಾನುಘಟಿಗಳೇ ಇದ್ದಿದ್ದು ಒಂದು ಕಡೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅಂಬರೀಷು ಸೊ ಅವ್ರಿಗೆ ಅವ್ರದೇ ಒಂದು ವರ್ಗದ ಫಾಲೋವರ್ಸ್ ಇದ್ರು ಸೊ ಅವ್ರನ್ನೆಲ್ಲ ನಿಮ್ಮತ್ತ ಸೆಳೆಯೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ನಾವು ಯೋಚನೆ ಮಾಡಿಲ್ಲ ಇದು ನಾವು ಇವ ನಮ್ಮ ನಾವು ಇದ್ದು ಈಶ್ವರಿ ಪ್ರೊಡಕ್ಷನ್ಸ್ ನನಗೆ ನಮ್ಮ ಅಪ್ಪ ಒಬ್ಬ ಒಂದು ಸ್ಟ್ರೆಂತ್ ಬೆನ್ನೆಲು ಬಿದ್ದಾಗೆ ಅವ್ರು ಆಲ್ರೆಡಿ ಒಂದು ಅವ್ರು ನೋಡ್ಕೊಂಡು ಬೆಳ್ಕೊಂಬಂದಿರೋದು ನಾನು ಸಿನಿಮಾ ಇಷ್ಟ ನನಗೆ ಚಿಕ್ಕ ಹುಡುಗನಿಂದ ನಾನು ಸಿನಿಮಾಗಳು ನೋಡ್ತಿದ್ದೆ ನಮ್ಮ ಫಾದರ್ ಪ್ರೊಡ್ಯೂಸ್ ಮಾಡ್ತಿರೋ ಸಿನಿಮಾಗಳು ನೋಡ್ತಿದ್ದೆ ಥಿಯೇಟ್ರಿಗೆ ಫಸ್ಟ್ ಡೇನೆ ಹೋಗಿ ರಾಣಿ ನಮ್ಮಲೆ ಮರೆಯಲಾರೆ ಸಿನಿಮಾ ಅಂತ ನಾನು ನವರಂಗ್ ಥೇಟ್ರಿಗೆ ದಿನ ಬೆಳಗ್ಗೆ ಹೋಗಿ ನೋಡ್ತಿದ್ದೆ ಸೈಕಲ್ ತೊಗೊಂಡು ಹೋಗ್ತಿದ್ದೆ ನಾನು ಅಲ್ಲಿ ಜನ ಏನು ಇಷ್ಟಪಡ್ತಾರೆ ಏನು ಅದೆಲ್ಲ ನೋಡ್ತಾ ಇದ್ದೆ ನಾನು ಅಂದರೆ ಏನೋ ಆಗ್ತೀನಿ ಅಂತ ನೋಡ್ತಿರಲ ನಾನು ನಮ್ಮದು ಸಿನಿಮಾ ಅನ್ನೋದಕ್ಕೆ ಹೋಗ್ತಿದ್ದೆ ನಾನು ಅಷ್ಟೇ ಸೊ ಆ ಭಾವನೆಯಲ್ಲಿ ಪ್ರತಿ ಸಿನಿಮಾ ನೋಡ್ತಿದ್ದೆ ಯಾವುದೋ ಒಂದು ಡಬ್ಬಿಂಗ್ ಇದು ಒಂದು ಪಿಚ್ಚರ್ ಸ್ವರ್ಗಕ್ಕೆ ಇದ್ದಾರೆ ಏನೋ ಒಂದು ಸಿನಿಮಾನ ಡಬ್ಬಿಂಗ್ ಥೇಟ್ರಲ್ಲಿ ಕೂತಿದ್ದೀವಿ ಅಲ್ಲಿ ಒಂದು ಹೆಂಗ್ಸು ಹೆಂಗೇನೋ ಬಟ್ಟೆ ಒಗೀತಾ ಇರ್ತಾಳೆ ಕೈ ಸ್ಲಿಪ್ಪಾಗಿ ಬಾವಿಗೆ ಬಿದ್ದೋಗ್ತಾಳೆ ಸತ್ತೋಗ್ತಾಳೆ ಹುಡುಗಿ ಆ ಸೀನ್ ನೋಡ್ತಿರ್ಬೇಕಾರೆ ನಾನು ನಕ್ಬಿಡ್ತೀನಿ ಇಲ್ಲಿ ಡಬ್ಬಿಂಗ್ ಥೇಟ್ರಲ್ಲಿ ಹುಡುಗ ನಾನು ಚಿಕ್ಕ ಹುಡುಗ ನಮ್ಮಪ್ಪ ಕಾರಲ್ಲಿ ಬರ್ಬೇಕಾರೆ ಬೈತಾರೆ ಇನ್ನಿ ಅದಂಗೆ ನಗ್ತಾ ನೀನು ಅಲ್ಲಿ ಡೈರೆಕ್ಟ್ರ್ ಇದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲ ಅದೇನು ಅಷ್ಟು ಗೊತ್ತಾಗುತ್ತೆ ಅವಳು ಬೇಕು ಅಂತ ಬಿದ್ದಿದ್ದಾಳೆ ಅಂತ ಅವಳ ಕೈ ಹಿಂಗೆ ಅಂದು ಹಿಂಗೆ ಅಂದ್ರೆ ಸೋಪ್ ಬಿದ್ದೋಯ್ತು ಸೋಪ್ ಬಿದ್ಮೇಲೆ ಆಮೇಲೆ ಥರ ಹೋಗಿ ಬೀಳ್ತಾಳೆ ಅವ್ಳಿಗೆ ಆ ಟೈಮಿಂಗ್ಸ್ ಸಿಂಕ್ ಆಗಿಲ್ಲ ಅಂತೀನಿ ನಾನು ಅವಾಗ ನಮ್ಮಪ್ಪ ಒಂದು ಪ್ರಶ್ನೆ ಕೇಳ್ತಾರೆ ಹೆಂಗೆ ತೆಗಿಬೇಕಾಗಿತ್ತು ನಿನ್ನ ಪ್ರಕಾರ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಏನಿಲ್ಲ ಸೀರೆ ಯೂಶ್ವಲಾಗಿ ಬಾವಿ ಅಕ್ಕಪಕ್ಕದಲ್ಲಿ ಈ ಬಟ್ಟೆಗಳು ಒಂದು ಸೋಪ್ ಇಟ್ಟಿರ್ತಾರೆ ಹುಡುಗಿ ನಡ್ಕೊಂಬರ್ತಾಳೆ ನಡ್ಕೊಂಬೋರೆ ಕಾಲ್ ಸೋಪ್ ಮೇಲೆ ಇಟ್ಬಿಡ್ತಾಳೆ ಆ ಕಾಲ್ ಒಂದು ಹಿಂಗೆ ಸ್ಲಿಪ್ ಆಗುತ್ತೆ ಬಿದ್ದೋಗ್ತಾಳೆ ತೋಸ್ರೆ ಆಗೋಗಿರೋದಲ್ಲ ಅಂತ ಅನ್ಬಿಟ್ಟೆನಂತೆ ಚಿಕ್ಕವರಿ ಆಗಿರೋದು ಇದಕ್ಕೆ ಯಾಕೆ ಸುಮ್ಮನೆ ಸಿ ಎಲ್ಲರಿಗೂ ಯಾಕೆ ಮಾಡೋಕ್ಕೆ ಬರಲ್ಲ ಹಿಂಗೆ ಸೋಪ್ ತಳ್ತಾ ಇರಬೇಕು ಅದು ಸ್ಲಿಪ್ ಆಗಬೇಕು ಅದು ಮಿಸ್ ಆಯ್ತು ಅಂತ ಹಿಡಿಯೋಕಾಗ್ ಬೀಳಬೇಕು ದಟ್ಸ್ ನಾಟ್ ಎ ಈಸಿ ಟೈಮಿಂಗ್ ಸೆನ್ಸ್ ಫಾರ್ ಅನ್ಪ್ರೊಫೆಷನಲ್ ಆರ್ಟಿಸ್ಟ್ ಇವಾಗ ತೇನು ಯಾರು ಬಂದಿರ್ತಾರಪ್ಪ ಪ್ಲಸ್ ಎದುರ್ಕೊಂಡಿರ್ತಾರೆ ಸೊ ಹಿಂಗೆ ತೆಗ್ದು ಚೆನ್ನಾಗಿರ್ತಾರೆ ಅದು ನನ್ನ ತಲೆಯಲ್ಲಿ ಆಮೇಲೆ ಅವರೊಂದು ಕತೆ ನಾರೀ ಸ್ವರ್ಗಕ್ಕೆ ದಾರಿ ಎಲ್ಲ ಕತೆನೇ ಇರಬೇಕು ನಾರಿ ಸ್ವರ್ಗಕ್ಕೆ ದಾರಿನೇ ಬಿಫೋರ್ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಕತೆ ಹೇಳ್ತಾರೆ ನನಗೆ ಈ ಸಿನಿಮಾಗೆ ಬರೋ ಕೂತ್ಕೊಳ್ಳೋ ಒಂದು ಕತೆ ಹೇಳಂತ ಅವ್ರು ಏನಕ್ಕೆ ನನ್ನ ಹೇಳ್ತಿದ್ರು ಆ ವಯಸ್ಸಲ್ಲಿ ನನಗೆ ಹೇಳೋಂಥದ್ದು ಅದು ಕೂಡ ನನಗೆ ಇವತ್ತಿಗೂ ಗೊತ್ತಿಲ್ಲ ಅದು ಅದೊಂದು ಪ್ರಶ್ನೆನೇ ಅದು ಅವರು ನನ್ನ ಫ್ಯೂಚರ್ ಏನಾದ್ರೆ ಗೆಸ್ ಮಾಡಿದರು ಗೊತ್ತಿಲ್ಲ ಹಿಂಗೆ ಕೂರಿಸ್ಕೋತಾರೆ ಕತೆ ಕೇಳಂತಾರೆ ಕತೆ ಹೇಳ್ತಾರೆ ಹೇಳ್ತಾ ಹೇಳ್ತಾ ಹತ್ಬಿಡ್ತಾರೆ ಬಂದ್ಬಿಡ ಬಂದ್ಬಿಡಾ ಎಮೋಷ್ನಬಿಡ್ತಾರೆ ಸ್ಟೋರಿ ಹೇಳ್ಬೇಕಾರೆ ನಾನು ಸುಮ್ಮನೆ ಕೂತಿದ್ದೀನಿ ನಿನಗೇನು ಅನ್ನಿಸ್ತು ಅಂತಾರೆ ನೀವು ಕತೆ ಹೇಳಬೇಕಾರೆ ನಮ್ಮನ್ನು ಅಳಿಸಬೇಕು ನೀವು ಹೇಳಬಾರ್ದು ಅಂತೀನಿ ನಾನು ಯುವರ್ ಸ್ಟೋರಿ ಶುಡ್ ಮೇಕ್ ಅಸ್ ಕ್ರೈ ಯು ಆರ್ ಫೋರ್ಸಿಂಗ್ ಯುವರ್ ಎಮೋಷನ್ಸ್ ಆನ್ ಮೀ ಅಂದೆ ನಾನು ನೀವು ಬಲವಂತ ಮಾಡ್ತಾ ಇದ್ದೀರಾ ನಿಮಗೆ ಅನಿಸ್ತಾ ಇದೆ ನಿಮ್ಗೆ ಅದರಲ್ಲಿ ಏನೋ ಇದೆ ಇದೆ ಬಟ್ ನನಗೇನು ಅನಿಸ್ತಾ ಇಲ್ಲ ನನಗೆ ಐ ಫೀಲ್ ಇಟ್ಸ್ ಎನ್ ಆ್ಯಂಟಿ ಸೆಂಟಿಮೆಂಟ್ ಇಸ್ ನಾಟ್ ವರ್ ಗೋಯಿಂಗ್ ಟು ವರ್ಕೌಟ್ ಅಂದ್ಬಿಟ್ಟು ಅವತ್ತೇ ಅಂದಿರ್ತೀನಿ ನಾನು ಅದನ್ನು ಮೈ ಬಹುಶಃ ಅದೆಲ್ಲ ಅಪ್ಪನಿಗೆ ಎಲ್ಲೋ ಒಂದು ತಲೆಯಲ್ಲಿ ಒಂದು ಚಿಕ್ಕ ಕಾರ್ನರಲ್ಲಿ ಅನಿಸಿರ್ಬೇಕು ಅದರಿಂದ ನನಗೆ ಡೈರೆಕ್ಷನ್ ಮಾಡಕ್ಕೆ ಬಿಟ್ಟಿದ್ದಾರೆ ಅವರು ಇಲ್ಲದೇ ನಾನು ಇವತ್ತು ಮಾಡಿ ಮಾಡಿಸ್ತೀರೋ ಬರ್ತಾನೆ ಇರಲಿಲ್ಲ ಜರ್ನಿನೇ ಬರ್ತಿರಲಿಲ್ಲ ಸರ್ ನಿಮ್ಮ ಎಷ್ಟೋ ಸ್ಟೇಜ್ ಮೇಲೆ ಮಾತಾಡಿದ್ದೀರಾ ನೀವು ನಿಮ್ಮ ಭಾಷಣ ನಿಮ್ಮ ಅಪ್ಪನ ಹೆಸರು ಬರ್ತಲ್ಲೇ ಕಂಪ್ಲೀಟೇ ಆಗೋದಿಲ್ಲ ನಾನು ಇಲ್ಲಿ ಕೇಳೋದೇನು ಅಂದರೆ ನಿಮ್ಮ ತಂದೆ ನಿಮ್ಮಿಂದ ದೂರ ಆದಮೇಲೆ ರವಿಚಂದ್ರನ್ ಅವರಲ್ಲಿ ಏನಾದರೂ ಬದಲಾವಣೆ ಆಯಿತಾ ಅಂತ ಸಿ ಮನುಷ್ಯನಿಗೆ ಎರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ನು ಆರಿಸ್ಕೊಳ್ಳೋ ದಾರಿ ಅವ್ನ ಜವಾಬ್ದಾರಿ ಅಂತ ಅಲ್ವಾ ದಾರಿ ನಮ್ಮ ಅಪ್ಪ ಇಲ್ಲದೆ ನನಗೆ ಈ ಸಿನಿಮಾ ದಾರಿ ಬರ್ತಿರಲಿಲ್ಲ ಅವ್ರು ಹೋದ್ಮೇಲೆ ಮೇಲೆ ಬೇಕಾದ್ರೆ ಜವಾಬ್ದಾರಿ ಕುಟುಂಬ ನನ್ನ ಹತ್ರ ಬಿಟ್ಟು ಹೋಗಿದ್ದಾರೆ ನಾವು ತುಂಬ ನೀವು ನೀವಂದ್ರೆ ಗೋಲ್ಡನ್ ಸ್ಪೂನ್ ಅಂತ ಒಂದು ಮಾತಂದರೆ ಇದು ಜನಗಳ ತಲೆಯಲ್ಲಿ ರವಿಚಂದ್ರನ್ ಗೋಲ್ಡನ್ ಸ್ಪೂನಲ್ಲೇ ಬೆಳೆದಿರೋದು ಅನ್ನೋದು ನೀವಲ್ಲ ಪ್ರತಿಯೊಬ್ಬರು ಅಂದ್ಕೊಂಡಿರೋದು ಇರಲಿ ಅದು ಹಾಗೇ ಇರಲಿ ಅನ್ನೋದೇ ನನ್ನ ಆಸೆ ಕೂಡ ಬಟ್ ಆ್ಯಕ್ಚುಲಾಗಿ ಅದು ಫ್ಯಾಕ್ಟ್ ಅಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು ಯಾರಿಗೂ ಗೊತ್ತೇ ಇಲ್ಲ ಯಾರಿಗೂ ಗೊತ್ತೇ ಇಲ್ಲ ಅಂದರೆ ಸುಖವಾಗಿ ಬೆಳೆದಿದ್ದೀವಿ ನಮ್ಮಪ್ಪ ಯಾವತ್ತೂ ಸೂಪರ್ಗೇಲಿ ಬೆಳೆಸಲಿಲ್ಲ ನಮ್ಮನ್ನು ಕಷ್ಟದಲ್ಲೇ ಬೆಳೆಸಿದ್ದಾರೆ ಗೊತ್ತಾಗಬೇಕು ಅನ್ನೋದಕ್ಕೆ ದುಡ್ಡು ಇಲ್ಲದೆ ಅಲ್ಲ ಬೆಳೆಸಿರೋದು ಅಂತ ಹೇಳ್ತಿಲ್ಲ ಅವರು ನಮ್ಮನ್ನು ಬಾತ್ರೂಮ್ ಕ್ಲೀನ್ ಮಾಡಿಸಿದ್ದಾರೆ ಯಾವ ಥರ ಯಾರು ಸರ್ಮೆಂಟ್ ಬಂದಿಲ್ಲ ಅಂದರೆ ಏನು ನೀನು ಕುಂಡಿ ನೀನು ತೊಳ್ಕೊಳ್ಳಲ್ವಾ ವಾಶ್ ಮಾಡು ಅವರು ಈ ರೇಂಜಿಗೆ ಮಾತಾಡೋರು ಅವರು ಕ್ಲೀನ್ ಮಾಡಿ ನೀನು ಕ್ಲೀನ್ ಇವ್ರು ಒನ್ ಬಾತ್ರೂಮ್ ಐ ಡಿಯು ವೇಟ್ ಫಾರ್ ಸಂಬಡಿ ಸೊ ಈ ಥರ ನಮ್ಮನ್ನು ಅಭ್ಯಾಸ ಮಾಡಿದ್ದಾರೆ ಆಮೇಲೆ ನಾನು ಸಿನಿಮಾ ಅವ್ರ ಜೊತೆ ಸಿನಿಮಾಗೆ ಅಂತ ಬಂದಾಗ ವಿರ್ ಅಂಡರ್ ಲಾಸ್ ಆ್ಯಕ್ಚುಲಿ ಹ್ಞೂ ನಾನು ನಾನು ಫಸ್ಟ್ ಸಿನಿಮಾ ಬರ್ಬೇಕಾದ್ರೆ ಅಂದರೆ ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಹತ್ತು ಲಕ್ಷ ರೂಪಾಯಿ ಸಿನಿಮಾ ಮಾಡಿದೆ ನಾನು ಪ್ರೇಮ ಮತ್ಸರ ನಾನು ಪ್ರೊಡ್ಯೂಸ್ ಮಾಡಿದಾಗ ಇಟ್ ವಾಸ್ ಜಸ್ಟ್ ಟೆನ್ ಲ್ಯಾಕ್ಸ್ ಬಡ್ಜೆಟ್ ಅದು ಟೆನ್ ಲ್ಯಾಕ್ಸು ಹಾಂ ಟೆನ್ ಲ್ಯಾಕ್ಸು ಸೆವೆನ್ ಲ್ಯಾಕ್ಸು ದಟ್ ವಾಸ್ ಜಿ ಬಡ್ಜೆಟ್ ಅದು ಅಷ್ಟಕ್ಕಷ್ಟು ಕವರು ಆಯಿತು ಅದೇನು ಆಗಲಿಲ್ಲ ಕದಿ ಮಕ್ಕಳವರಂತ ಸಿನಿಮಾ ತೆಗೆದಾಗ ನನ್ನಿಂದ ಹದಿನೈದು ಲಕ್ಷ ಲಾಸ್ ಆಗುತ್ತೆ ಕಂಪ್ನಿ ಸೊ ಅಲ್ಲಿ ಐ ಲೂಸ್ ಓಪ್ಸ್ ಆ್ಯಕ್ಚುಲಿ ಒಂದು ಫಿಲಿಮ್ ಅದೇನು ನಾನು ಬಂದು ದುಡ್ಡು ಕಳೆದಿದೆ ಅನ್ನೋದು ಇರುತ್ತೆ ಅಂದರೆ ನಾನೇ ಕಥೆ ಹಾಕ್ಸ್ಕೊಳ್ತೀನಿ ನಾನೇ ಡಿಸೈಡ್ ಮಾಡ್ತೀನಿ ಅರೀಶು ಪ್ರಭಾ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಹಬ್ಬ ಮಾಡ್ ಅಂತಾರೆ ಬಟ್ ಅಲ್ಲಿ ದುಡ್ಡು ಕಳಿತೀನಿ ನಾನು ಬಟ್ ಆ ಕಳೆದಿದ್ದೆ ಆ್ಯಕ್ಚುಲಾಗಿ ಪೀಪಲ್ ಥಿಂಕ್ ಅದೇ ಅಲ್ಲೇ ದಟ್ ಇಸ್ ದಿ ವೇರ್ ಯು ಲರ್ನ್ ದಿ ಲೆಸನ್ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಫೈಟ್ ಮಾಸ್ಟರ್ ಬಂದು ಇಲ್ಲಿ ಕೂತ್ಕೋತೇನೆ ನಾನು ಕಾಲ ಹತ್ರ ಸರ್ ಒಂದು ಫೈಟ್ ತೆಗೆ ನಾನು ಹಿಂಗೆ ಹೆಂಗಿರುತ್ತೆ ಅಂದರೆ ಒಂದು ಲಾರಿ ಬರುತ್ತೆ ಪೆಟ್ರೋಲ್ ಟ್ಯಾಂಕ್ ಲಾರಿ ಅದರಲ್ಲಿ ನಿನ್ನ ತಾಯ ಇರೋ ತಾಯಿನ ಎಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಈರೋನು ಎರಡು ಹೀರೋಗಳು ಬೆಂಕಿಲಿ ಹಿಂಗೆ ಬರ್ತಾರೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ ಅವ್ನು ಹೇಳೋದು ಎಕ್ಸ್ಪ್ಲನೇಷನ್ ಹೆಂಗಿರುತ್ತೆ ಅಂದರೆ ನೀವು ಒಪ್ಪಿಡ್ತೀರಾ ಅಗ್ರಿ ಅಂದರೆ ಅವ್ನು ಹೇಳೋ ಫಾರ್ಮೆಟ್ ಅಷ್ಟು ಚೆನ್ನಾಗಿರುತ್ತೆ ಓಹ್ ಅಂದರೆ ಬಿಡ್ಸಿ ಹಿಂಗೆ ತೆಗಿತೀನಿ ಹಂಗೆ ತೆಗಿತೀನಿ ನಾವು ನಾನು ಅರವತ್ತು ಸಾವಿರ ರೂಪಾಯಿ ಲಾರಿ ಕೊಡಿಸಿ ಕ್ವಾರಿಯಲ್ಲಿ ಫೈಟ್ ತೆಗಿತಾನೆ ಬಟ್ ಆ್ಯಕ್ಚುಲ್ ಫ್ಯಾಕ್ಟ್ ಏನಂದ್ರೆ ಅಲ್ಲಿ ತೆಗಿತಾ ಇರಬೇಕಾದ್ರೆ ನಾನು ಇಲ್ಲಿ ಕೂತ್ಕೊಂಡು ನಗ್ತಾ ಇದ್ದೀನಿ ಯಾಕಂದರೆ ಪೆಟ್ರೋಲ್ ಟ್ಯಾಂಕ್ ಲಾರಿ ಅದು ಫೈರು ಇಬ್ಬರು ಬೆಂಕಿಯಲ್ಲಿ ಹಿಂದೆ ಅಟ್ಟಿಸ್ಕೊಂಡು ಹೋಗೋದು ಪ್ಲಸ್ ಒಳಗಿಬ್ಬರು ಇದ್ದಾರೆ ಇದು ಇಸ್ ಇಟ್ ಲಾಜಿಕಲಿ ಪಾಸಿಬಲ್ ಇಟ್ ಈಸ್ ನಾಟ್ ಲಾಜಿಕಲಿ ಪಾಸಿಬಲ್ ಪೆಟ್ರೋಲ್ ಇದ್ರೆ ಹೆಂಗೆ ಸರ್ಬೇಕ ಬಟ್ ನಾವು ಫುಲ್ ಇಷ್ಟು ಒಪ್ಕೋತೀವಿ ಅಂದರೆ ನೀವು ನಾನು ಒಪ್ಸಿದ್ದೀರಾ ತೆಗಿತೀನಿ ಹಿಂಗೆ ಒಂದು ಅಂದ್ರೆ ಅವ್ನ ಅಂದರೆ ಅವ್ನು ಮಾಡ್ತಾ ಹೋಗ್ಬಾನು ಎಡಿಟಿಂಗ್ ಟೇಬಲಲ್ಲಿ ಅವ್ನು ಎಡಿಟ್ ಮಾಡ್ತಾನೆ ಮೂರು ಸಾವಿರ ಅಡಿ ಅವತ್ತಿಗೆ ಶೂಟ್ ಮಾಡಿದ್ದಾನೆ ಅವನು ತ್ರೀ ತೌಸಂಡ್ ಫೀಟ್ ಅವತ್ತಿಗೆ ಜಾಸ್ತಿ ಅದು ಇವತ್ತಿಗೆ ಮಾಡ್ತಾರೆ ಅವತ್ತು ತ್ರೀ ತೌಸಂಡ್ ಫೀಟ್ ಅಂದರೆ ನೆಗೆಟಿವ್ ಬೇರೆ ಕಬ್ಬೆ ಎಕ್ಸ್ಪೋಸ್ ಮಾಡಿದ್ದಾನೆ ಅವ್ಳು ಹುಡುಕ್ತಾನೆ ಹುಡುಕ್ತಾನೆ ಶಾರ್ಟೇಜ್ ಸಿಗಲ್ಲ ಅವ್ನಿಗೆ ಕೊನೆಗೆ ಒಂದಿಷ್ಟು ಸಿಗುತ್ತೆ ಎದ ನನಗೆ ಆವಾಗ ಪಿಕ್ಚರ್ ಮುಗಿದ್ಮೇಲೆ ಅನಿಸಿದ್ದು ನಿನಗೆ ಅದು ಬಂಡಲ್ ಅಂತ ಗೊತ್ತು ಚೆನ್ನಾಗಿಲ್ಲ ಅಂತ ಗೊತ್ತು ಸೊ ಯು ಶುಡ್ ಅಪೋಸ್ಡ್ ನಾ ಈ ಸಿಟುಷನ್ ಬೇಡ ಬೇರೆ ತೆಗಿಯ ಅಂತ ಹೇಳ್ಬೇಕಾಗಿತ್ತು ಅನ್ನೋದು ನನ್ನ ತಲೆಗೆ ಹೊಳೆಯುತ್ತೆ ನಿಂದು ಸಿನಿಮಾ ನೀನು ದುಡ್ಡು ಆಗ್ತಿದೆಯಾ ನಿನಗೆ ಹೇಗೆ ಬೇಕೋ ಆ ಸಿನಿಮಾ ಮಾಡಿಸ್ಕೋಬೇಕು ಸೋತ್ರೆ ನಿನ್ನೇ ಸೋಲ್ಬೇಕು ಈ ಜೋಜಾಟ ನಾನು ನಾನೋಗಿ ಜೋಜೋಲ್ ಸೋಲ್ಬೇಕು ಇನ್ನು ಯಾರಕ್ಕೆಲ್ಲ ಕೊಟ್ಟುಬಿಟ್ಟು ಸೋತ್ಬಿಟ್ಟು ಸೋತೆ ಅಂತ ಬೇಜರ್ ಇಲ್ಲ ಅಂತ ಅದು ನನ್ನ ತಲೆಯಲ್ಲಿ ತುಂಬ ಸ್ಟ್ರಾಂಗಾಗಿ ಕೂತ್ಕೊಳ್ಳೋಂಥ ಪಿಕ್ಚರ್ ಆವಾಗ ಚಕ್ರವ್ಯ ಸಿನಿಮಾ ಬರೋದು ನನ್ನ ಲೈಫಲ್ಲಿ ತುಂಬ ದೊಡ್ಡ ಪಾತ್ರ ಪ್ಲೇ ಮಾಡಿರೋದು ಚಿ ಉದಯಶಂಕರ್ ಅವರು ಯಾರಿಗೂ ಗೊತ್ತಿಲ್ಲ ಅದು ತುಂಬ ಮೇಜರ್ ಪಾರ್ಟ್ ಆ್ಯಕ್ಚುಲಾಗಿ ಬಟ್ ಇನ್ವಿಸಿಬಲ್ ಪಾರ್ಟು ಎದುರುಗ ಜೊತೇಲಿಲ್ಲ ಅವರೇ ಆ್ಯಕ್ಚುಲಾಗಿ ರವಿ ನೀನು ಎಮ್ ಡಿ ಸುಂದರ್ತ್ರ ಇದ್ರ ಒಂದು ಕತೆ ಇದೆ ಚಕ್ರವ್ಯ ಅಂತ ನೀನು ಹೋಗಿ ಕೇಳು ತುಂಬ ಚೆನ್ನಾಗಿದೆ ಅಂತ ಒಂದು ಸಜೆಷನ್ ಕೊಡ್ತಾರೆ ಆವಾಗ ಹೋಗಿ ಆ ಕತೆ ಕೇಳ್ತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಬಟ್ ಆ ಕಥೆನ ಇಡೀ ಇಂಡಸ್ಟ್ರಿಯಲ್ಲಿ ಎಲ್ಲ ಬೇಡ ಅಂತ ಬಿಟ್ಟಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಆಮೇಲೆಲ್ಲ ಅಷ್ಟು ಜನ ಆ ಕತೆ ಕೇಳಿದ್ದಾರೆ ಬಟ್ ಯಾಕೋ ಕಾರಣದಿಂದ ಮಾಡಿಲ್ಲ ಯಾರು ಸೊ ನಮ್ಮಪ್ಪ ಏನಂದರೆ ಎಲ್ಲ ಬೇಡ ಅಂತಿದ್ರೆ ನೀನೇನು ಆ ಸಿನಿಮಾ ಮಾಡಿದ್ಯಾ ನನಗೆ ಯಾಕೋ ಆ ಸಿನಿಮಾ ತುಂಬ ಇಷ್ಟ ಆಗ್ತಿದೆ ನಾನು ಅದನ್ನೇ ಪ್ರೊಡ್ಯೂಸ್ ಮಾಡಬೇಕು ಇದು ಲಾಸ್ಟ್ ಚಾನ್ಸ್ ಕೊಡಿ ನನಗೆ ಇಲ್ಲ ಮತ್ತೆ ಸಿನಿಮಾನೇ ಮಾಡೋದಿಲ್ಲ ನಾನು ಬಿಟ್ಬಿಟ್ಟಿ ಮಾಡೋಕ್ಕೆ ಬರೋಲ್ಲ ನೀವು ಹೇಳಿದ್ ಮಾಡ್ತೀನಿ ಅಂತ ಆವಾಗ ನಮ್ಮ ಹೆಸರು ಅದನ್ನ ಜೊತೆಲಿರ್ತಾರೆ ಫಾದರ್ ಫ್ರೆಂಡು ಏ ಅದೇನೋ ನಿಮ್ಮ ಮಗ ತುಂಬ ಆಸೆ ಬರ್ತಾನೆ ಬಿಡ್ರಿ ಮಾಡಲಿ ಅದೇನು ಕೇಳ್ಕೊಡ್ರಿ ನೀವು ಅಂತಾರೆ ಸರಿ ಆಮೇಲೆ ಅವರು ಬಂದು ಕತೆ ಕೇಳಿ ಸರಿ ಶುರು ಆಗುತ್ತೆ ಚಕ್ರವಿ ಸೊ ಟೈಟ್ಲು ನಾನೇ ಚಕ್ರವವಿ ಅಂತ ಫಿಕ್ಸ್ ಮಾಡ್ತೀನಿ ಆ ಶೂಟಿಂಗಲ್ಲಿ ತುಂಬ ಕಡೆ ಶೂಟಿಂಗ್ ನಿಲ್ಲಿಸ್ತೀನಿ ಸೋಮಶೇಖರ್ ಡೈರೆಕ್ಟರ್ ಇದ್ದಾಗ ಇಲ್ಲ ಕ್ಲೈಮ್ಯಾಕ್ಸ್ ನೀವು ಹಿಂಗೆ ತೆಗಿಬೇಕು ಇಲ್ಲ ಹಿಂಗೆ ತೆಗ್ದು ಇಲ್ಲ ಇಲ್ಲ ನೀವು ಹಿಂಗೆ ತೆಗಿಬೇಕು ನನಗೇನು ಬೇಕು ಆ ಥರನೇ ತೆಗಿಬೇಕು ನೀವು ಅಂತೇಳಿ ಅದೇ ಥರನೂ ತೆಗಿಸ್ತೀನಿ ಕ್ಲೈಮ್ಯಾಕ್ಸು ನನಗೆ ಬೇಕಾಗಿರೋ ಹಾಡುಗಳೇ ತಂದು ಹಾಕ್ತೀನಿ ಚಳಿ ಚಳಿ ಸಾಂಗ್ ಎಲ್ಲ ನಾನೇ ಸೆಲೆಕ್ಟ್ ಮಾಡ್ತೀನಿ ಈ ಥರನೇ ಪಿಕ್ಚರೈಸ್ ಮಾಡಬೇಕು ಅಂತೇಳಿ ನಮ್ಮ ತಾಯಿ ಸೀರೆಗಳೆಲ್ಲ ತೊಗೊಂಡೋಗಿ ಸಿನಿಮಾ ಮಾಡಿರ್ತೀನಿ ನಾನು ಸೊ ನಮ್ಮ ತಾಯಿ ಬೈತಾರೆ ಮನೆಯಲ್ಲಿರೋ ಸೀರೆಗಳೆಲ್ಲ ತೊಗೊಂಡೋಗಿ ಟೈಮ್ ಅಂತ ಸೊ ಹೀಗೆಲ್ಲ ಮಾಡಿ ಅದೊಂದು ಸಕ್ಸಸ್ಸು ದೊಡ್ಡ ಸಕ್ಸಸ್ ಕೊಡುತ್ತೆ ನಮ್ಮನ್ನು ಮತ್ತೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಮಾಡೋಂಥ ಸಿನಿಮಾ ಅದು ಅದು ಇನ್ಕಲಾಬ್ ಆಗುತ್ತೆ ಅದೇ ಟೈಮಲ್ಲಿ ಪಡಿಕಾದವನು ಇದು ಕಡೆ ಲೋಕ ಎಲ್ಲ ಒಂದು ಸಕ್ಸಸ್ ಅನ್ನೋದು ಚಕ್ರವ್ಯ ಮತ್ತೆ ವಾಪಸ್ ನಮ್ಮನ್ನು ಒಂದು ಒಂದು ಒಳ್ಳೆಯ ಕಲರ್ಫುಲ್ ಒಂದು ದೊಡ್ಡ ಫೈನಾನ್ಷಿಯಲಿ ವಿತ್ ಟೆಕ್ಸ್ ಎ ವೆರಿ ಬಿಗ್ ಗುಡ್ ಲೆವೆಲ್ ಮತ್ತು ಗೊತ್ತು ನಿಮಗೆ ಲೋಕ ರಣಧೀರ ಎಲ್ಲ ಆಯಿತು ಮತ್ತು ಒಂದು ಕ್ರಾಂತಿ ಬಂದಾಗ ಮತ್ತೆ ಹಿಂಗೆ ವಾಪಸ್ ಕರ್ಕೊಂಬಂಥ ಬಿಡುತ್ತೆ ಓಕೆ ಸರ್ ನಿಮ್ಮ ತಂದೆ ಬಗ್ಗೆ ಮತ್ತೆ ಹೇಳೋದಾದರೆ ನೀವು ಅವ್ರ ಮೇಲೆ ಇಟ್ಟಿರುವಂಥ ಪ್ರೀತಿ ಇರಬಹುದು ಗೌರವ ನಿಮ್ಮ ಪ್ರಿನ್ಸಿಪಲ್ಸ್ ಅದನ್ನು ನೋಡಿದ್ರೆ ನಮಗೆ ಒಂದು ರೀತಿ ಎಮೋಷನ್ ಆಗುತ್ತೆ ಪ್ರತಿ ಬಾರಿ ಮಾತಾಡೋದು ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಆ ಎಮೋಷನ್ಸ್ನ ಅದೇ ಸಬ್ಜೆಕ್ಟನ್ನು ಇಟ್ಟುಕೊಂಡು ಇಟ್ಕೊಂಡು ನೀವು ಯಾಕೆ ಸರ್ ಒಂದು ಸಿನಿಮಾ ಮಾಡಬಾರ್ದು ಯಾಕಂದ್ರೆ ಆ ತೀವ್ರತೆ ತುಂಬ ಆಳವಾಗಿರುತ್ತೆ ನೀವು ಮಾಡಿದ್ರೆ ಅಂತ ನನ್ನ ಪ್ರತಿ ಜೀವನ ಪ್ರತಿ ಸಿನಿಮಾ ಹಿಂದೆ ಸಾವಿರ ಕತೆ ಇದೆ ಅಂದರೆ ಹತ್ತು ಪುಸ್ತಕ ಬರೀಬಹುದು ನಾನು ನೋವಿನ ಕಥೆನೇ ತುಂಬಾ ಇರ್ತವೆ ಒಂದೊಂದ್ರಿಂದೇ ಯಾವುದೂ ಸುಮ್ಮನೆ ಆಗಿಲ್ಲ ನನ್ನ ಜೀವನದಲ್ಲಿ ಒಂದು ಪ್ರೇಮ್ಲೋಕ ಸುಮ್ಮನೆ ಆಗಿಲ್ಲ ಒಂದು ರಣಜಿರ ಸುಮ್ಮನೆ ಆಗಿಲ್ಲ ಅದು ಹಿಂದೆ ಹಿಂದೆ ತುಂಬ ಕತೆ ಇದೆ ಪ್ಲಸ್ ನನ್ನ ಫಾದರ್ ಪಾತ್ರ ಇದೆಯಲ್ಲ ಆ ಪಾತ್ರನ ನಾನು ಇವತ್ತಿಗೂ ನೋಡಿಲ್ಲ ನಾನು ನೋಡಿಲ್ಲ ಆ್ಯಸ್ ಎ ಸನ್ ಐ ನಾಟ್ ಸೀನ್ ಐ ಆಮ್ ನಾಟ್ ದ ಸೇಮ್ ಫಾದರ್ ಟು ಮೈ ಸನ್ಸ್ ಅಂತಲೂ ಅನಿಸುತ್ತೆ ನನಗೆ ಎಷ್ಟೋ ಸರಿ ನನಗೆ ಇವತ್ತಿಗೂ ನೆನಪಿಲ್ಲ ನನ್ನ ಫಾದರ್ ನನಗೆ ಬೈದಿರೋದು ನೆನಪಿಲ್ಲ ನನಗೆ ಇವತ್ತಿಗೂ ನೀವು ಕೇಳಿದ್ರೆ ಏನಕ್ಕೆ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು ಗೊತ್ತಿಲ್ಲ ಆಫೀಸ್ಗೆ ಕೂರಿಸ್ಕೊಂಡು ಪಾಠ ಮಾಡಿಲ್ಲ ಹಿಂಗೆ ಕೂತ್ಕೊಂಡು ಹಿಂಗೆ ಮಾಡು ಅಂತ ಅಂದಿಲ್ಲ ನೀನು ಹಿಂಗೆ ಸಿನಿಮಾ ಮಾಡು ಅಂತ ಹೇಳಿಲ್ಲ ಏನೂ ಹೇಳಿಲ್ಲ ಅವರು ಬಟ್ ಐ ಓನ್ಲಿ ವಾಚ್ ಟಿಮ್ ಅವರು ದ ವೇ ಯೂಸ್ ಟು ಸೆಟಲ್ ಪೀಪಲ್ಸ್ ಪ್ರಾಬ್ಲಮ್ಸ್ ಯಾರೇ ಬಂದರೂ ಅವ್ರು ನಮಸ್ಕಾರ ಮಾಡೋದು ಸೊ ನಾನು ಗೊತ್ತೋ ಗೊತ್ತಿಲ್ಲದೆ ನನ್ನ ಆಫೀಸಿಗೆ ಒಂದಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಪುಟ್ಟಣ ಕಣಗಾಲಿಂದ ಹಿಡಿದು ಸಿದ್ಲಿಂಗಯ್ಯಿಂದ ಹಿಡಿದು ನಮ್ಮ ವರ್ಧಾಪ ಅವರಿಂದ ಹಿಡಿದು ನಮ್ಮ ವಿಷ್ಣುವರ್ಧನೆ ಇಟ್ಕೊಳ್ಳಿ ಡಾಕ್ಟರ್ ಆತ್ ಇವ್ರು ಇವರೆಲ್ಲ ಏನಕ್ಕೆ ನಮ್ಮಪ್ಪನಿಂದ ಇವರೆಲ್ಲ ನನಗೆ ಪರಿಚಯ ಆಗಕ್ಕೆ ಸಾಧ್ಯ ಸೊ ಇವ್ರ ಗಂಧ ನನಗೆ ಸೇರ್ಕೊಂಡಿದೆ ಇವ್ರಗಳ ಮಧ್ಯ ಬೆಳೆದಿದ್ದೀನಿ ನಾನು ವಿಷ್ಣುವರ್ಧನ್ ತೊಡೆ ಮೇಲೂ ಕೂತಿದ್ದೀನಿ ಎಚ್ ಕಡೆ ಅಂಬರೀಷ್ ತೊಡೆ ಮೇಲೂ ಕೂತಿದ್ದೀನಿ ನಮ್ಮ ಫಾದರ್ ತೊಡೆ ಮೇಲೆ ಕೂತಿದ್ದೀನಿ ಸಿದ್ಲಿಂಗಯ್ಯ ಪುಟ್ಟಣ್ಣ ಪುಟ್ಟಣ್ಣ ಕಣಗಳು ಹೇಳೋರು ನಿಮ್ಮ ಮಗನ ನಾನು ಏನೋ ಮಾಡಿ ತೋರಿಸ್ ಮಾಡ್ತೀನಿ ರೀ ಅಂತ ಹೇಳಿರೋರು ಸೊ ಇವೆಲ್ಲ ಎಲ್ಲೋ ಕಿವಿಯಲ್ಲಿ ಕೂತಿದೆ ಎಲ್ಲ ಬಟ್ ವಿ ಐ ವಾಸ್ ನಾಟ್ ಸೀರಿಯಸ್ ಸುಮ್ಮನೆ ಹಿಂಗೆ ಕೂತಿರೋದು ಅಷ್ಟೇ ಹಿಂಗೆ ಅರ್ಥ ಬಟ್ ಎಲ್ಲ ಗೊತ್ತೋ ಗೊತ್ತಿಲ್ಲದೆ ಒಳಗೆ ಹೋಗಿ ಸೇರ್ಕೊಂಡಿದೆ ಎಲ್ಲ ಅದು ಯಾವಾಗ ಆಗಬೇಕು ಒಂದು ದಿವಸ ಗಾಳಿ ಬೀಸಿದ್ದು ಅಷ್ಟೇ ನನಗೆ ಸಿ ಐ ಕೆನಾಟ್ ಬಿಕಮ್ ಎ ಡೈರೆಕ್ಟರ್ ಲೈಕ್ ವಾಟ್ ಪ್ರೇಮ್ಲೋಕ ಮೇಡ್ ಮಿ ಇಟ್ ವಾ ದಟ್ ಈಸ್ ವೇರ್ ಐ ಸೇ ಐ ಆಮ್ ಟ್ಯಾಲೆಂಟೆಡ್ ಅಲ್ಲ ಗಿಫ್ಟೆಡ್ ಅಂತ ಒಂದು ಸಡನ್ ಗಾಳಿ ಬೀಸಿದೆ ನನ್ನ ಮೇಲೆ ಬ ಪಾಪ್ಯುಲಾರಿಟಿ ಅನ್ನೋದು ಐ ಥಿಂಕ್ ನೋಬಡಿ ಕ್ಯಾನ್ ರೈಸ್ ಟು ದಟ್ ಎಕ್ಸ್ಟೆಂಟ್ ಆಫ್ ಪಾಪ್ಯುಲಾರಿಟಿ ಇನ್ ಒನ್ ಸೆಕೆಂಡ್ ಒಂದು ಸಿನಿಮಾ ಇಂಡಸ್ಟ್ರಿ ಒಂದು ವ್ಯಾಯಾಮ ಅಂತ ಹೇಳ್ತಿಲ್ಲ ಒಂದು ಬಿಸ್ನೆಸ್ ಇರ್ಬೋದು ಆಮೇಲೆ ಸ್ಕ್ರೀನ್ ತಂದಿದ್ದು ವಿ ರೀತಿ ಇದೆಯಲ್ಲ ನನಗೆ ಗೊತ್ತಿಲ್ಲ ನಾನು ನಾನು ಏನೋ ಮಾಡ್ತಾಯಿ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಇಲ್ಲ ನನಗೆ ಹಿಂಗೆ ಬೇಕು ಶಾರ್ಟು ಹಿಂಗೆ ತೆಗ್ದು ಇಲ್ಲ ನನಗೆ ಹಿಂಗೆ ಬೇಡ ಟ್ರಾಲಿ ಇಲ್ಲಿ ನನಗೆ ಈ ಶಾರ್ಟ್ ಹಿಂಗೆ ಬೇಕು ನಾನು ನಾನು ತೆಗ್ದಿದ್ದು ಫಸ್ಟ್ ಶಾರ್ಟ್ ಸಿನಿಮಾದಲ್ಲಿ ಮೂವತ್ತಿಗೆ ಅಂತ ಒಂದು ಕ್ಲೋಸಪ್ ಅಪ್ ತೆಗೆದ್ಬಿಟ್ಟು ಬಟ್ ಅದಾದಮೇಲೆ ಒಂದು ಕ್ಲೋ ಒಂದು ಶಾರ್ಟ್ ತೆಗಿತೀನಿ ಬೈಕಲ್ಲಿ ಹಿಂಗೆ ಬರೋದನ್ನು ಒಂದು ಕ್ಯಾಮ್ರಾ ಇಟ್ಕೊಂಡು ಡೈಲಾಗ್ ಮಾತಾಡ್ಕೊಂಡು ಬರ್ತಾರೆ ಲೋಕದಲ್ಲಿ ನೋಡಿದ್ರೆ ನೀವು ಹೋಟೆಲ್ಸ್ ಇರುತ್ತಲ್ಲ ಪಿಕಾಗಿಕ್ ಅಂತ ಮಾತಾಡ್ತೀವಲ್ಲ ಅಲ್ಲಿ ಬರಬೇಕಾದ್ರೆ ಇಲ್ಲಿ ಮಾತಾಡ್ಕೊಂಡೇ ಬರ್ತಾರೆ ಬರ ನಿಮ್ಗೆ ಒಂದು ಸರ್ ಇವರೇ ಮಾತಾಡ್ಕೊಂಬರ್ತಾರೆ ಅಂತ ಬಟ್ ಗಾಡಿ ಬಂದು ನಿಲ್ಲಿಸೋತ್ರ ಹಿಂಗೆ ಸೌಂಡ್ ಕೊಟ್ಟರೆ ಅಲ್ಲಿ ಅವರಿಬ್ರು ಅಲ್ಲಿ ಆಗ್ತಾರೆ ಇದು ಕಟಿಂಗ್ ಪಾಯಿಂಟ್ ಅಂತ ಎಡಿಟಿಂಗ್ ಕಟಿಂಗ್ ಪಾಯಿಂಟ್ ಇಂಟ್ರೆಸ್ಟಿಂಗ್ ಅಂತ ಇದನ್ನು ರಾಮ್ ಗೋಪಾಲ್ ವರ್ಮ ಯಾವಾಗ ಸಿಕ್ಕರೂ ಹೇಳ್ತಾರೆ ನನಗೆ ಆ ಶಾರ್ಟನ್ನ ನಾನು ಕಾಪಿ ಮಾಡಿದ್ದೀನಿ ಸಿನಿಮಾದಲ್ಲಿ ಐ ಎಮ್ ಎ ಫ್ಯಾನ್ ಆಫ್ ಯುವರ್ ಶಾರ್ಟ್ ದ ವೇ ಯು ಶಾರ್ಟ್ ನಟ್ ದಟ್ ಇಸ್ ಮೈ ಫಸ್ಟ್ ಶಾರ್ಟ್ ವೆನ್ ಐ ಡೋಂಟ್ ನೋ ವಾಟ್ ಈಸ್ ಸಿನಿಮಾ ರಣದಿರ ಅಲ್ಲಿ ಶಾರ್ಟ್ ತೆಗ್ದೀನಿ ಪಾಠದಲ್ಲಿರೋ ಡೈರೆಕ್ಟರ್ಸ್ ಕೇಳ್ತಾರೆ ಒಂದು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಈ ಶಾರ್ಟ್ ಹೆಂಗೆ ತೆಗ್ದೀನಿ ನೀನು ಅಂತ ಕೇಳ್ತಾರೆ ಗಿಫ್ಟೆಡ್ ಅನ್ನೋದಕ್ಕೆ ಇದೆ ಸಾಕ್ಷಿ ಹಾಂ ಹೆಂಗೆ ತೆಗ್ದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಾನು ಹೆಂಗೆ ತೆಗ್ದೆ ಅನ್ನೋದಿಲ್ಲ ನನಗೆ ಹಿಂಗೆ ಬೇಕು ಅಷ್ಟೇ ನನ್ನ ಮೇಲಿಂದ ಇಬ್ಬರು ಬೀಳ್ತಾರೆ ಇವ್ರ ಜೊತೆ ಕ್ಯಾಮ್ರಾ ಹೋಗ್ಬೇಕು ನನಗೆ ಹಿಂಗೆ ಹೋಗಬೇಕು ಅಂತ ಹೆಂಗೆ ಹೋಗೋದು ಸೊ ಅದಕ್ಕೆ ಹಿಂಬಿಟ್ಟು ತಲೆ ಪ್ಲ್ಯಾನ್ ಮಾಡೋದು ಕ್ರೇನ್ಗೆ ಬಾಡಿ ಕಟ್ಟೋದು ಇಲ್ಲಿ ಕ್ಯಾಮ್ರಾ ಇಡೋದು ಇಲ್ಲಿ ಕ್ರೇನ್ ಎಳಿಬೇಕು ನಾವು ಸೊ ಇದರಲ್ಲಿ ಏನೇನೋ ಏನೇನೋ ಬೇಕು ನನಗೆ ಈ ಶಾರ್ಟ್ ಬೇಕು ನನಗೆ ಅವರಿಬ್ರು ಹಂಗೆ ಹೋಗಿ ನೀರಿಗೆ ಹೋಗಿ ಬೀಳೋದು ಬೇಕು ಸೊ ಹಿಂಗೆ ಹಿಂಗೆ ನನ್ನ ತಲೆ ಓಡೋಕ್ಕೆ ಸ್ಟಾರ್ಟ್ ಆಗಿದೆ ಅದು ಅದು ಹೆಂಗೆ ಎಲ್ಲಿ ಕಲ್ತ್ರಿ ಏನು ಕಲ್ ಏನಿಲ್ಲ ಎಲ್ಲೋ ರಾಜ್ ಕಪೂರ್ ಹೇಳಿದ್ದು ಒಂದು ಲೈನ್ ನೆನಪಿತ್ತು ನಂಗೆ ಅವಾಗ ಝೂಮ್ ಬಳಸಲ್ಲ ಅವರು ಅಂತ ಈಗ ನಾನು ನಿಮ್ಮ ಹತ್ರಕ್ಕೆ ಬರಬೇಕು ಇಲ್ಲಿಂದ ಬರ್ಬೇಕ್ರೆ ಐ ಶುಡ್ ಟ್ರಾವೆಲ್ ಟು ಯು ಹಿಂಗೆ ಬರೋಕ್ಕಾಗಲ್ಲ ಸೊ ಝೂಮ್ ನಾನು ಯೂಸ್ ಮಾಡಬಾರ್ದು ಅಂತ ಫಸ್ಟ್ ಫಾರ್ಮುಲಾ ಫಿಲಿಮ್ ನನಗೆ ಸೊ ಐ ನಾಟ್ ಯೂಸ್ ಝೂಮ್ ಸೊ ಟ್ರಾಲಿನೇ ಬೇಕು ಈ ಥರ ಈ ಥರ ಒಂದೊಂದು ಒಂದೊಂದು ಎಲ್ಲೋ ಚಿಕ್ಕ 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 ವಿಷಯಗಳು ಕೂತಿದ್ದೆ ತಲೆಯಲ್ಲಿ ಬಟ್ ನಥಿಂಗ್ ವಿತ್ ಅನ್ ಇಂಟೆನ್ಷನ್ ನಾಳೆ ಡೈರೆಕ್ಟ್ರಾಬೇಕು ನಾನು ನಾಳೆ ನಟ ಆಗ್ಬೇಕು ನಾನು ಏನೂ ಇಲ್ಲ ಪ್ರತಿಯೊಂದು ಇವಾಗ ಆ್ಯಕ್ಟ್ ಮಾಡೋಣ ಅನ್ಸುತ್ತೆ ಒಂದು ವಿಲನ್ ಮಾಡಿಬಿಟ್ಟಿರ್ತೀನಿ ಇವತ್ತು ಹಿಂಗೆ ಮಾಡೋಣ ಅನ್ಸೋದು ಮಾಡಿಬಿಟ್ಟಿರ್ತೀನಿ ಹಿಂಗೆ 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 ಅದಕ್ಕೆ ಅದಕ್ಕೆ ಫಲ ಸಿಗ್ತಾ ಬಂದ್ಬಿಡ್ತು ಆ ಪ್ರೊಸೆಸ್ ಒಂದು ಸ್ಪೀಡ್ ಆಗಿತ್ತು ಅದು ಅದರಿಂದ ಯಾರೂ ಅನಲೈಸ್ ಮಾಡೋಕ್ಕಾಗಲ್ಲ ಏನಕ್ಕೆ ನನಗೆ ಶತ್ರುಗಳು ಜಾಸ್ತಿ ಒಂದು ಕಾಲದಲ್ಲಿ ನನ್ನ ಕಂಡ್ರೆ ಆಗೋದಿಲ್ಲ ಏನಂದರೆ ಇವಾಗ ಹಿಂಗೆ ಕೂತಿರ್ತೀವಿ ನಾಳೆ ಬೆಳಗ್ಗೆ ನೀವು ಸಡನ್ನಾಗಿ ಐಶ್ವರ್ಯ ಆಯ್ತು ಒಂದು ನೀರೇನಾಗೋಗಿಬಿಟ್ರಿ ಅಂದರೆ ಇವ್ನು ನಿನ್ನೆ ನನ್ನ ಪಕ್ಕದಲ್ಲಿ ಕೂತಿದ್ದು ಇವಳಾಗಲೇ ಹೋಗಲ್ಲ ಹಿಂಗೆ ಆಗ್ಬಿಟ್ಲೇ ಅವಳು ಅನ್ನೋದು ಗೊತ್ತೋ ಗೊತ್ತಿಲ್ಲದೆ ಒಂದು ಹಿಂಗೆ ಬಂದ್ಬಿಡ್ತು ಎಲ್ಲರಿಗೂ ಸೊ ನನ್ನನ್ನು ನಮ್ಮ ಅಪ್ಪನಿಂದ ಹಿಡ್ದು ನನ್ನ ಕುಟುಂಬದಿಂದ ಹಿಡಿದು ನಮ್ಮ ಅಕ್ಕಪ್ಪ ಕೈರೋದಿಂದ ಹಿಡಿದು ಯಾರು ಕೂಡ ಇವನು ಇಷ್ಟು ಹಿಂಗೆ ಆಗ್ತಾನೆ ಅನ್ನೋದು ಗೊತ್ತಿರಲಿಲ್ಲ ಇನ್ಕ್ಲೂಡಿಂಗ್ ಮೈಸೆಲ್ಫ್ ಸೊ ಅದು ಆದಾಗ ಎಕ್ಸ್ಪೆಕ್ಟೇಷನ್ಸ್ ಅದು ಆದಾಗ ಅದು ನಿಮ್ಗೆ ಆಟೋಮೆಟಿಕ್ ಗೊತ್ತು ವಾಟ್ ಈಸ್ ಸಕ್ಸಸ್ ಜೆಲಸಿಯ ಕ್ರಿಯೇಟ್ ಆಗೋದು ಸೆಲ್ಫಿಶ್ನೆಸ್ ಕ್ರಿಯೇಟ್ ಆಗೋದು ಯಾಕಂದರೆ ನನಗೆ ನೀನು ಈರೋನೇ ಆಗಲ್ಲ ಅಂತ ಬರೆದುಕೊಟ್ಟ ಅವರು ಇದ್ದಾರೆ ಎಲ್ಲ ನೀನು ನಿನಗೇನು ಸುಮ್ಮನೆ ಇರೋ ಅಂತ ಹೇಳಿದವನು ಇದನ್ನು ಸ್ಪಾಟಲ್ಲಿ ಎಲ್ಲ ದಾಟ್ಕೊಂಡು ಹೆಂಗೋ ಬಂದಿದ್ದೀನಿ ಬಟ್ ಹೆಂಗೋ ಬಂದಿದ್ದೀನಿ ಅನ್ನೋದು ಒಂದಾದರೂ ಕೂಡ ಬರೋ ಕೆಲಸದಲ್ಲಿ ಶ್ರದ್ಧೆಯಿಂದ ಬಂದಿದ್ದೀನಿ ತುಂಬ ಆನೆಸ್ಟಾಗಿ ಬಂದಿದ್ದೀನಿ ನನ್ನ ಟ್ರಾವೆಲಿಂಗಲ್ಲಿ ನಾನು ಯಾವತ್ತೂ ಸಿನಿಮಾಗೆ ಮೋಸ ಮಾಡೋದಿಲ್ಲ ನಾನು ಅದೇ ಯಾವತ್ತು ಹೇಳ್ತೀನಿ ಐ ಮೈಟ್ ನಾಟ್ ಬಿ ಲಾಯಲ್ ಟು ಮೈ ಫ್ಯಾಮಿಲಿ ಬಟ್ ಐ ಲಾಯಲ್ ಟು ಮೈ ಫಿಲಿಮ್ಸ್ ಐ ವಿಲ್ ನೆವರ್ ಸೀಟ್ ಮೈ ಫಿಲಿಮ್ಸ್ ಒಂದು ಶಾರ್ಟ್ ನಾನು ಅನ್ಕೊಂಡಂಗೆ ಬರಲಿಲ್ಲ ಅಂದರೆ ಅದಕ್ಕೆ ನಾಲ್ಕು ಎಕ್ಸ್ಟ್ರಾ ಎಕ್ಸ್ಟ್ರಾದರೂ ಅದು ಬರೋವರೆಗೂ ಬಿಡೋದಿಲ್ಲ ನಾನು ಅದಂತೂ ಮಾಡೇ ಮಾಡಿದ್ದೀನಿ ಆ ವಿಚಾರದಲ್ಲಿ ಒಂದು ಸಣ್ಣ ರಿಗ್ರೆಟು ಇಲ್ಲ ಬಿಡಿದ್ದೀನಿ ಹೌದು ಸರ್ ಇನ್ನೊಂದು ನಿಮ್ಮ ಪ್ರತಿಯೊಂದು ಹೆಜ್ಜೆ ಹಿಂದೆ ನಿಮ್ಮ ತಂದೆಯವರಿದ್ರು ನಿಮ್ಮನ್ನು ಪಾಲನೆ ಮಾಡಿದ್ದು ಪೋಷಣೆ ಮಾಡಿದ್ದು ಸಿನಿಮಾ ಕಡೆ ಕರ್ಕೊಂಡು ಹೋಗಿದ್ದು ಎಲ್ಲ ಅವರೇ ನಿಮಗೆ ಇವಾಗ ನಿಮ್ಮ ಮಕ್ಕಳಿಗೆ ನೀವು ಅಂದ್ಕೊಂಡು ಹಾಗೆ ಒಂದು ಸಿನಿಮಾ ಇದುವರೆಗೂ ಕೂಡ ಮಾಡೋಕ್ಕಾಗಿಲ್ಲ ಅನ್ನೋ ಬೇಸರ ಇದೆಯಾ ಸರ್ ಇದೆ ಇದೆ ಅದು ಮಾಡಲೇಬೇಕು ಅನ್ನೋದು ಕೂಡ ಇದೆ ಅದೇನಾಗುತ್ತೆ ಅಂದರೆ ರಣಧೀರ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ ನಾನು ಮಗನಿಟ್ಕೊಂಡು ಅವಾಗೇನಾಯಿತು ನನಗೆ ರಣದಿರ ಸ್ಕ್ರಿಪ್ಟೆಲ್ಲ ರೆಡಿ ಆಯಿತು ಅದು ರೆಡಿಯಾಗಿ ಇನ್ನೇನು ಶೂಟಿಂಗ್ ಶುರು ಮಾಡೋಷ್ಟರಲ್ಲಿ ನನಗೆ ಅಪೂರ್ವ ಅನ್ನೋದೊಂದು ತಲೆಯಲ್ಲಿ ಒಳ್ದುಬಿಡ್ತು ಸಿನಿಮಾ ಆಮೇಲೆ ನನಗೆ ಅದಕ್ಕೆ ದುಡ್ಡು ಸಾಲಲ್ಲ ನನ್ನ ಹತ್ರ ಇರೋ ಅಷ್ಟು ದುಡ್ಡು ರಣದಿರಕ್ಕೆ ಸಾಲ್ತಿರಲಿಲ್ಲ ಸೊ ತಲೆಯಲ್ಲಿ ಏನು ಹಾಕ್ಕೊಂಡ್ಬಿಡ್ತೀನಿ ಅಪೂರ್ವ ಅಂತ ಒಂದು ಸಿನಿಮಾ ಮಾಡಿಬಿಡ ನಾ ಒಂದು ಚಿಕ್ಕದಾಗಿ ಸೊ ದುಡ್ಡು ಇನ್ನು ಸ್ವಲ್ಪ ಇದರಲ್ಲಿ ಎತ್ಕೊಂಡು ಅದರಲ್ಲಿ ಹಾಕೋದಕ್ಕೆ ಸರೋಗತ್ತೆ ಅನ್ನೋದು ಒಂದು ತಲೆಯಲ್ಲಿ ಬರುತ್ತೆ ಆಮೇಲೆ ಎಲ್ಲೋ ಗೊತ್ತೋ ಗೊತ್ತಿಲ್ಲದೆ ನನ್ನ ಮಕ್ಕಳಿದಾರಲ್ಲ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ತುಂಬ ಅಭಿಮಾನ ಅವ್ರಿಗೆ ಫಸ್ಟ್ ಅಪ್ಪನ ಕನಸು ಮುಖ್ಯ ಅವ್ರಿಗೆ ಮನೂಗಾಗಲಿ ನಮ್ಮ ವಿಕ್ಕಿ ಆಗಲಿ ದೇ ವಿಲ್ ನೆವರ್ ಗೋ ಅಗೇನ್ಸ್ಟ್ ಮೀ ಆರ್ ದೆಸೆ ಇಲ್ಲ ಅಪ್ಪ ಫಸ್ಟ್ ಏನು ಅನ್ಕೋತರು ಅವ್ರು ಮಾಡ್ಕೊಳ್ಳಿ ಈಗಲೂ ಅವ್ರು ಹೇಳೋದ್ರೆ ಅಪ್ಪ ಒಂದು ಸಕ್ಸಸ್ ಕೊಡಲಿ ಆಮೇಲೆ ನಮ್ಮನ್ನು ಇಟ್ಕೊಂಡು ಮಾಡಲಿಪ್ಪ ನಾವು ಕಾಯ್ತೀವಿ ಅಂತಾರೆ ಅಷ್ಟರ ಮಧ್ಯೆ ಅವ್ನಿಗೆ ಮನೋಗೆ ಏನು ಬಂದ್ಬಿಡ್ತು ತಲೆಯಲ್ಲಿ ಅಂದರೆ ಇಲ್ಲ ನಾನೇ ಸಂಪಾದನೆ ಮಾಡ್ಬೇಕು ನಮ್ಮನೆಗೆ ನಾನೇನಾದ್ರೂ ಮಾಡ್ಕೋತೀನಿ ನಾನು ಯಾಕೆ ನಾನು ಅಪ್ಪನೇ ಮಾಡ ಕೊಡಬೇಕು ಅಪ್ಪನ್ಗೆ ಯಾಕೆ ಕಷ್ಟ ಕೊಡಬೇಕು ನಾನೇ ಮಾಡ್ತೀನಿ ಅನ್ನೋದು ಒಂದು ಆಸೆ ಅವನ ತಲೆಯಲ್ಲಿ ಅಂದರೆ ನಾನು ಕೂಡ ಒಂದು ಸಮ ಮನೆಗೆ ಒಂದು ಹತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದೆ ಖುಷಿ ಬೇಕು ನನಗೆ ಅನ್ನೋದಕ್ಕೆ ಅವನೇನು ಮಾಡ್ತಾನೆ ಪಿಚ್ಚರ್ ಹರಿಸ್ಕೋತಾನೆ ಆಚೆ ನಾನೊಂದು ಸಿನಿಮಾ ಮಾಡ್ತೀನಿ ಅಂತ ಅಲ್ಲಿ ಆ್ಯಕ್ಚುಲಿ ನಾನು ಫಾದರಾಗೆ ಸೋಲ್ತೀನಿ ನನಗೆ ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಾಗಿ ನನಗೆ ಬೇಡ ನನಗೇನಂದ್ರೆ ಈ ಸಿನಿಮಾ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತು ಆಚೆ ಏನು ಮಾಡ್ತಾರೆ ಯಾವ ಥರ ಮಾಡ್ಬೋದು ಯಾವ ಥರ ಟ್ರೀಟ್ ಮಾಡ್ಬೋದು ಇವಾಗ ನಾನು ನಾ ನಾನೇ ಡೈರೆಕ್ಟ್ರು ನಾನೇ ಮ್ಯೂಸಿಕ್ ಡೈರೆಕ್ಟ್ರು ಅವ್ರೇನೋ ಏನೋ ಹಾಡು ಮಾಡ್ಕೊಂಡ್ಬಿಡ್ತಾರೆ ಚೆನ್ನಾಗಿಲ್ಲ ಬೇರೆ ಮಾಡ್ಬೋದು ಅಂತ ಹೇಳೋ ಪರಿಸ್ಥಿತಿಯಲ್ಲೂ ಇರಲ್ಲ ನಾನು ಹೇಳಿದ್ರೆ ಇಷ್ಟ ಆಗಲ್ಲ ಇವ್ರುಗಳಿಗೆ ಹುಡುಗ್ಗಳಿಗೆ ನೀವ್ರು ಏನು ಮಾಡ್ಕೊಂಡು ಚೆನ್ನಾಗಿಲ್ಲ ಅಂತಾರೆ ನನಗೆ ಹಿಂಗೆರ್ಬೋದು ಅಂತ ಗೊತ್ತಾಗ್ತಾ ಇರುತ್ತೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಆರಿಸ್ಕೋತಾರೆ ಸಿನಿಮಾ ಮಾಡ್ತಾರೆ ಸರಿ ಆಮೇಲೆ ಒಂದು ದಿವಸ ಒಂದು ಮಾತಿದ್ದಾನೆ ಸೋಲೋ ಗೆಲುವು ನಾನು ಕೂಡ ನೋಡ್ತೀನಿ ಜೀವನದಲ್ಲಿ ಬೆಟ್ರಲ್ವಾ ನಾನು ಗೆದ್ದು ಗೆದ್ದು ಮುಂದಕ್ಕೆ ಹೋದರೆ ಅದೊಂಥರ ಖುಷಿ ಅಕಸ್ಮಾತ್ ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಅಂದರೆ ನನಗೆ ನೀವು ಇದ್ದೇ ಇದ್ದೀರಲ್ಲ ನೀವು ಗೆಲುವು ಕೊಡ್ತೀರಲ್ಲ ನನಗೆ ಅಂತ ಮನೋ ಒಂದು ದಿವಸ ವಿಕ್ಕಿನೂ ಅದೇ ಭಾವನೆಯಲ್ಲಿರೋದು ನೀವು ಕೊಡ್ತಿರೋ ಗೆಲುವು ನನಗೆ ನಾನು ಯಾರು ಕೊಡಿ ಮತ್ತೆ ನಾವು ನಾವು ನೋಡ್ಕೊಂಬರ್ತೀವಿ ಜೀವನಾನ ನಾವು ಸ್ವಲ್ಪ ಕಷ್ಟಪಟ್ಟು ನನಗೂ ನಿಮ್ಮ ಖಜಾನೆಗೆ ನನ್ನ ಕೈಯಿಂದ ಅಷ್ಟು ದುಡ್ಡು ಹಾಕ್ಬೇಕು ಅನ್ನೋ ಆಸೆ ಇದೆ ಅಂದ್ಬಿಟ್ಟ ಒಂದು ದಿವಸ ಅದು ಹತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ನಿಮಗೆ ತಂದು ಕೊಡ್ಬೇಕು ಯಾಕಂದರೆ ನೀವು ಇಪ್ಪತ್ತು ಎರಡನೇ ಇಪ್ಪತ್ನಾಲ್ಕನೇ ಇಪ್ಪತ್ತೊಂದನೇ ವಯಸ್ಸಲ್ಲಿ ಸಂಪಾದನೆ ಸ್ಟಾರ್ಟ್ ಮಾಡಿದ್ದು ನಾನು ಅವತ್ತಿಂದ ಇಡೀ ಕುಟುಂಬ ನಾನೇ ಕಾಪಾಡ್ಕೊಂಡು ಬಂದಿರೋದು ಅದೇ ಕಷ್ಟನೋ ಸುಖನೋ ಮ ನನ್ನ ತಮ್ಮನ ಮದುವೆ ಆಗಿರ್ಬೋದು ನನ್ನ ತಂಗಿ ಮದುವೆ ಆಗಿರ್ಬೋದು ಎಲ್ಲ ನಾನೇ ಇಡೀ ಕುಟುಂಬ ನಿಭಾಯಿಸ್ಕೊಂಡು ಬಂದಿರೋದು ನಾನೇ ನನ್ನ ಅಂದರೆ ನಾವು ಸಂಪಾದನೆ ಮಾಡಬೇಕು ಈಗಲೂ ಅಪ್ಪ ಇವಾಗಲೂ ಇವಾಗ ಇಲ್ಲಿ ಬಂದರೆ ಡೈಲಿ ಫೋನ್ ಮಾಡೋದಿದೆ ಈಗಲೂ ಅಪ್ಪನೇ ಕಷ್ಟಪಡ್ತಾರೆ ನಾವಾಗಿ ಸಂಪಾದನೆ ಮಾಡೋದು ಹಾಕೋದು ಮನೆಗೆ ಅಂದರೆ ಅವ್ರ ತಲೆಯಲ್ಲಿ ಸೊ ಅದೊಂದು ಅವ್ರಿಗಿದೆ ಬಟ್ ನನ್ನಲ್ಲಿ ಒಂದು ಪೈನ್ ಇದೆ ನನಗೆ ಮೊನ್ನೆ ಸ್ಟೇಜಲ್ಲಿ ಕೂಡ ಹೇಳಿದ್ದೀನಿ ನಾನು ತುಂಬ ಸಿನಿಮಾಗಳು ಅನೌನ್ಸ್ ಮಾಡ್ತೀರಾ ಮಾಡೋದಿಲ್ಲ ಅಂತ ಜನ ಹೇಳ್ತಾರೆ ಏನು ಸುಮ್ಮನೆ ಅನೌನ್ಸ್ ಮಾಡ್ತಾನೆ ಇವನು ಮಾಡೋದಿಲ್ಲ ಅಂತಾರೆ ಅರೆ ಎಲ್ಲ ನಿಜಾನೇ ಅನೌನ್ಸ್ಮೆಂಟು ಈ ಮೂಮೆಂಟಿಗೆ ನಿಮಗೆ ಮಾತು ಬಂದರೆ ಪ್ರಿಪೇರ್ ಮಾಡ್ಕೊಂಡು ಬಂದೇನು ಮಾತು ಬರಲ್ಲ ಮೂಮೆಂಟಿಗೆ ಬಂದಿದ್ದು ಮಾತಾ ನಾನು ಹಾಗೆ ಹೇಳ್ತೀನಿ ಪ್ರೇಮ್ಲೋಕಾನು ಮತ್ತೆ ಮಾಡ್ತೀನಿ ಅಂತ ಹೇಳ್ತೀನಿ ಲೋಕ ಕಥೆನೂ ಬರ್ತಿದ್ದೀನಿ ನಾನು ರಣಜಿರ ಕಥೆನೂ ಬರ್ತಿದ್ದೀನಿ ಬೇರೆ ಸಿನಿಮಾ ಬಟ್ ಅದಕ್ಕೆ ಆದ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಇದೆಯಲ್ಲ ಅದು ನನ್ನನ್ನು ಮತ್ತೆ ಭದ್ರಾ ಮಾಡಬೇಕು ಫೈನಾನ್ಷಿಯಲ್ ವೀಕ್ ಆಗಿಬಿಟ್ರೆ ಮತ್ತೆ ಡಿಲೇ ಅಂತೂ ಆಗುತ್ತೆ ಬಟ್ ಎಲ್ಲ ಕನಸು ಪರದೆ ಮೇಲೆ ತರ್ತೀನಿ ನಾನು ಮಂಜಿನಾನಿನೂ ತರ್ತೀನಿ ಪ್ರೇಮ್ಲೋಕನೂ ತರ್ತೀನಿ ರಣಧೀರನೂ ತರ್ತೀನಿ ಬಟ್ ಆ ಫೈನಾನ್ಷಿಯಲ್ ಸ್ಟ್ರೆಂತ್ ಮತ್ತೆ ಇಳಿಸ್ಕೋಬಾರ್ದು ಅನ್ನೋದು ಒಂದಿದೆ ಅದು ಗೊತ್ತೋ ಗೊತ್ತಿಲ್ಲದೆ ಏನೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಸೋಲ್ತೀನಿ ಮತ್ತೆ ಪಿಕಪ್ ಮಾಡಬೇಕು ಪಿಕಪ್ ಮಾಡೋಕೆ ಒಂದು ಪ್ರೊಸೆಸ್ ಟೈಮ್ ತೊಗೊಳುತ್ತೆ ಆ ಪ್ರೊಸೆಸ್ ಸ್ವಲ್ಪ ಡಿಲೇ ಆಗ್ತಾಯಿದೆ ಇಲ್ಲ ಅಂತಲ್ಲ ಬಟ್ ಈಗ ಐ ಥಿಂಕ್ ಟೈಮ್ ಬದಲಾಗ್ತಾ ಇದೆ ನನಗೆ ಅನ್ನೋದು ನನಗೆ ಕಾಣಿಸ್ತಿದೆ ಐ ಕೆನ್ ಸಿ ಸಮ್ ಪಾಸಿಟಿವ್ ಕಲರ್ಸ್ ನನಗೆ ಲೋಕ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ ನಾನು ಮಾಡ್ತಿದ್ದು ಏಯ್ಟಿ ಸಿಕ್ಸಲ್ಲವಾ ಏಯ್ಟಿ ಫೈವ್ ಏಯ್ಟಿ ಸಿಕ್ಸಲ್ಲಿ ನನಗೆ ಡ್ರೀಮ್ಸ್ ಬರ್ತಾ ಬರ್ತಾಯಿದ್ದೇನೆ ಅಂದರೆ ನಾನು ನಂದಿಲ್ಸ್ಬೆಟ್ಟದ ಮೇಲೆ ಹಾರಾಡ್ತಿದ್ದೆ ನಾನು ದಟ್ ವಾಸ್ ಮೈ ಡ್ರೀಮ್ ನಾನು ಏನೋ ಗೊತ್ತಿಲ್ಲ ರೆಕ್ಕೆ ಕೊಟ್ಟು ನಾನೇ ಹಾರಾಡ್ತಿದ್ದೆ ನನಗೆ ಯಾವಾಗಲೂ ಕಲರ್ಸೇ ಕಾಣಿಸೋದು ದಿಸ್ ವಾಸ್ ಮೈ ನಾನ್ ಸ್ಟಾಪ್ ಡ್ರೀಮ್ ಇರೋದು ನನಗೆ ಆ ಡ್ರೀಮ್ಸ್ ಮತ್ತೆ ಶುರು ಆಗಿದೆ ನನಗೆ ಅದರ ಮಧ್ಯೆ ಯಾವತ್ತೂ ಡ್ರೀಮ್ಸ್ ಬಂದಿಲ್ಲ ಆ ಥರ ಡ್ರೀಮ್ಸ್ ಬಂದಿಲ್ಲ ಬರೀ ಚಿಂತೆಗಳೇ ಡ್ರೀಮ್ಸ್ ಬರೋದು ಏನೋ ಅಂದ್ಕೊಂಡಿರ್ತೀವಿ ಏನೋ ಆಗೋಯ್ತಲ್ಲ ಏನೇನೋ ಚಿಂತೆಗಳು ಬಟ್ ಈ ಮಧ್ಯೆ ಈ ರೀಸೆಂಟಾಗಿ ಎಲ್ಲೋ ಒನ್ಸ್ ಇನ್ ಎ ಐ ಕ್ಯಾನ್ ಸಿ ಮೈ ಸೆಲ್ ಫ್ಲೈಯಿಂಗ್ ಅಗೇನ್ ಮತ್ತೆಲ್ಲೋ ಕಲರ್ಸ್ ಕಾಣಿಸ್ತೈತೆ ಜೀವನದಲ್ಲಿ ಅನ್ನಿಸ್ತು ಬಟ್ ಈ ಸರಿ ಕಲರ್ಸು ಎಲ್ಲ ನಾನು ನನ್ನ ಮಕ್ಳಿಗೆ ಕೊಡಬೇಕು ಐ ಡೋಂಟ್ ಮೈಂಡ್ ಟೇಕಿಂಗ್ ಟೂ ಸ್ಟೆಪ್ಸ್ ಬ್ಯಾಕ್ವರ್ಡ್ ಫಾರ್ ದ ಶೇಕ್ ಆಫ್ ಮೈ ಚಿಲ್ಡ್ರನ್ ಬಟ್ ಐ ವಾಂಟ್ ಗಿವ್ ದ ಲೈಫ್ ಅನ್ನೋದು ಒಂದು ತಲೆಯಲ್ಲಿ ಇದೆ ಒಂದು ಕೆರಿಯರ್ ಮಾಡಿಕೊಡ್ಲೇಬೇಕು ಒಂದು ಅಂದರೆ ನನ್ನ ಮೂಲಕ ಮಾಡ್ಕೊಡ್ಲೇಬೇಕು ಅನ್ನೋದಿದೆ ಬೋತ್ ಆರ್ ಗುಡ್ ಲುಕ್ಕಿಂಗ್ ಗೈಸ್ ಇವನೊಂದು ಥರ ಕಾಣಿಸ್ರು ಇವ್ನು ರಣದಿರ್ ಥರ ಕಾಣಿಸ್ತೀರೋ ಅವ್ನು ಪ್ರೇಮ್ ಲೋಕ ಸಾಫ್ಟ್ ಗೈ ಥರ ಕಾಣಿಸ್ತಾನೆ ಬಟ್ ಅವನನ್ನು ಅವ್ರ ಅಪ್ಪನೇ ತೋರಿಸ್ಬೇಕು ಅವ್ರನ್ನ ಸ್ಪರ್ಧೆ ಮೇಲೆ ತೋರಿಸೋದಕ್ಕೆ ಅವ್ರು ಹೆಂಗೆ ಸಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಹೊಸಬ್ರದೂ ಅದ ಒಂದು ವೀಕ್ನೆಸ್ಗಳಿರ್ತವೆ ನಾವು ಡೈರೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಆ ವೀಕ್ನೆಸ್ ಕಾಣಿಸ್ತಿರೋ ಥರ ಡೈರೆಕ್ಟ್ ಮಾಡ್ತೀವಿ ಈಗ ಮನು ಕನ್ನಡ ಮಾತಾಡೋಕ್ಕೆ ಬರುತ್ತೆ ಬಟ್ ಎಲ್ಲೋ ಒಂದು ತಮಿಳ್ ಆ್ಯಕ್ಸೆಂಟ್ ಇರುತ್ತೆ ಅವ್ನಿಗೆ ಅದು ಅವ್ನು ಮಾತಾಡ್ಕೊಂಡು ಬಂದಿರೋದು ಬೆಳ್ಕೊಂಬಂದಿರೋ ಭಾಷೆ ಅದು ಅದನ್ನ ಟ್ರೈನಪ್ ಮಾಡ್ಬೇಕು ನಾವೇನು ಮಾಡ್ತೀವಿ ಫಸ್ಟ್ ಬಿಡು ಡಬ್ಬಿಂಗ್ ಮಾಡಬೇಡ ಬೇರೊಬ್ರು ಮಾಡಿ ನೀನು ಅಷ್ಟು ಪ್ರಾಕ್ಟೀಸ್ ಮಾಡ್ಕೊ ಅಂತೀವಿ ಆಮೇಲೆ ನಾನು ಹಂಗೆ ಬಂದಿದ್ದು ಸೊ ಅದೆಲ್ಲ ತಪ್ಪು ತಿಳ್ಕೊಬೇಡಿ ನೀವು ಸ್ಕ್ರೀನ್ ಮೇಲೆ ಬಂದಾಗ ಆಡಿಯನ್ಸ್ಗೆ ನೀನು ಹಂಡ್ರೆಡ್ ಪರ್ಸೆಂಟ್ ಒಪ್ಪಳ ಬರಬೇಕು ದಟ್ ಈಸ್ ಯುವರ್ ಫಸ್ಟ್ ಮೋಟಿವೇಶನ್ ಚೆನ್ನಾಗಿ ಆ್ಯಕ್ಟ್ ಮಾಡಲ್ಲ ಮಾಡು ಇನ್ನೊಂದು ಸರಿ ಮಾಡು ಹತ್ತು ಸರಿ ಮಾಡಿ ಹದಿನೈದು ಟೇಕ್ ಮಾಡಿದ್ರು ಜನಕ್ಕೆ ತೋರ್ಸೋದು ಒಂದು ಒಳ್ಳೆಯ ಟೆಕೆ ಆನ್ ಸ್ಪಾಟ್ ನೀನು ಎಷ್ಟರ ವರ್ಕ್ ಮಾಡು ಬಟ್ ಡೋಂಟ್ ಔಟ್ ಅನ್ಸ್ಯಾಟಿಸ್ಫೈಡ್ ಹಾಂ ಓಕೆ ಬಿಟ್ಬಿಡ್ಸ ಇದು ಓಕೆ ಹಂಗೆ ಅನ್ಬೇಡ ಯಾವತ್ತು ಈ ಶಾರ್ಟ್ ಇನ್ನೊಂದು ಸರಿ ಆ್ಯಕ್ಟ್ ಮಾಡೋದು ಮಾಡಿಸ್ಬೇಕು ದಟ್ ಈಸ್ ಮೈ ನಾನು ಯಾವಾಗ ಹಂಗೆ ಮಾಡಿದ್ದೆ ಆಗಿನ ಕಾಲದಿಂದ ನಾನು ಯಾವತ್ತು ನನಗೆ ಇಷ್ಟ ಆಗಲಿಲ್ಲ ಸರಿ ಮಾಡ್ತಿದ್ದೆ ನನಗೆ ಯಾರೋ ನೋಡ್ತಿದ್ದಾರೆ ಇವರೇನೋ ಅಂತಾರೆ ಹತ್ತು ಟೇಕ್ ತೊಗೊಂಡು ಹತ್ತಲ್ಲ ಇಪ್ಪತ್ತು ಟೇಕ್ ತಗೊಂಡು ಬರೋವ್ರಿಗೂ ಬಿಡಬೇಡ ನಾನು ನನಗೆ ಸ್ಯಾಟಿಸ್ಫ್ಯಾಕ್ಸವ್ರು ಸೊ ಹಂಗೆ ಮಾಡ್ಬೇಕು ನೀವು ಅಂತ ಹೇಳ್ಕೊಟ್ರೋದು ಈಗ ಅವ್ನು ಮುಗಿಲುಪೇಟೆನೋ ಅವ್ನು ಈಸ್ ಹ್ಯಾಪಿ ವಿತ್ ಮುಗಿಲ್ಪೇಟೆ ಇಲ್ಲ ನೀವು ಮುಗಿಲುಪೇಟೆ ನೋಡಿ ನಾವು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಪ್ರೀವಿಯಸ್ಗಿಂತ ಹೆಚ್ಚು ಚೆನ್ನಾಗಿ ಮಾಡಿದ್ದೀನಿ ಅಂತ ವಿಕ್ರಮ ಒಂಥರ ಅವ್ನು ಆಗಬೇಕು ಅಂತ ತುಂಬ ಆಸೆ ಇದೆ ಅವ್ನಿಗೆ ಅವನು ಐ ವಾಂಟ್ಸ್ ಬೇಕಮ್ಮೆ ಡೈರೆಕ್ಟ್ ಇನ್ ದ ಫ್ಯೂಚರ್ ಆ್ಯಕ್ಟು ಮಾಡ್ತೀನಿ ಈಗ ಸದ್ಯಕ್ಕೆ ಬಟ್ ನಾನು ಐ ವಾಂಟ್ ಟು ಡೈರೆಕ್ಟ್ ಅಂತಲೇ ಬಟ್ ಇಬ್ಬರು ಹುಡುಗರು ಒಂದಾಗ್ಬಿಟ್ಟಿದ್ದಾರೆ ನನ್ನ ಮೇಲೆ ಅಗೇನ್ಸ್ಟಾಗಿ ಅಗೇನ್ಸ್ಟ್ ಅಂದ್ರೆ ಅವ್ರ ನೆರಳಲ್ಲಿ ಬೇಡ ನಾವು ನಾವಿಬ್ರೆ ಫಸ್ಟ್ ಮಾಡಾಕ ಇಂಡಿಪೆಂಡೆಂಟ್ ಆಗಿ ಮಾಡಿ ತೋರ್ಸೋಣ ಮತ್ತೆ ನಾವು ಹೋಗಿ ಅವ್ರ ಹತ್ರ ಕೂತ್ಕೊಂಡು ನಮ್ಮ ಕತೆ ಹೇಳೋದು ನಾವು ಸರಿ ಇರಲ್ಲ ಅನ್ನೋದು ಮತ್ತೆ ನಾವು ಅವ್ರ ಮೇಲೆ ಕೂಪಿಸ್ಕೊಳ್ಳೋದಿಲ್ಲ ಬೇಡ ನಮಗೆ ಏನು ಬರುತ್ತೋ ಅದನ್ನ ಮಾಡಿ ತೋರ್ಸೋಣ ಅವ್ರಿಗೆ ಅದು ಗೆದ್ರೆ ನಾವು ಗೆದ್ವಿನ ಸಂತೋಷ ಇರುತ್ತೆ ಸೋತ್ರೆ ತಪ್ಪು ಅಂತ ಅವ್ರ ಕಾಲು ಹಿಡಿಯೋಣ ತಪ್ಪಿಲ್ಲ ಅನ್ನೋದು ಅರ್ಥದಲ್ಲಿ ಇದ್ದಾರೆ ಅವರು ನಾನು ಐ ವುಡ್ ಲವ್ ದೆಮ್ ಟು ಎಂಜಾಯ್ ದೇರ್ ಲೈಫ್ ಫಸ್ಟ್ ನಮ್ಮಪ್ಪ ನಮ್ಮನ್ನ ಬಸ್ಸಲ್ಲಿ ಓಡಾಡಕ್ಕೆ ಬಿಟ್ಟಿದ್ದಾರೆ ಎಷ್ಟೊತ್ತು ಅದೇ ತರ ನಾನು ಬಿಟ್ಟಿದ್ದೀನಿ ಮಾಡಿ ಅನುಭವ ನೀವು ಏನು ನೋವು ಬರ್ತದೆ ನಾನು ಇದೀನಿ ಅನ್ನೋ ಧೈರ್ಯ ಜೊತೆ ನಿಮಗೆ ಓಡಾಡಿ ಅಂತ ಬಿಟ್ಟಿದ್ದೀನಿ ನೀವು ಹೇಳಿದಾಗ ಒಬ್ರು ತುಂಬಾ ಸಾಫ್ಟ್ ಇದ್ದಾರೆ ಸರ್ ಇನ್ನೊಬ್ರು ಸ್ವಲ್ಪ ಅಗ್ರೆಸಿವ್ ಇದ್ದಾರೆ ನಿಮ್ಮ ಪ್ರಕಾರ ಇಬ್ಬರಲ್ಲಿ ಯಾರಿಗೆ ಜನರ ಪ್ರೀತಿ ಜಾಸ್ತಿ ಸಿಗುತ್ತೆ ಅಂತ ಅನ್ಸುತ್ತೆ ಅವ್ರು ಮಾಡೋ ಪಿಕ್ಚರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪಿಕ್ಚರ್ಸ್ ನನ್ನ ಇಮೇಜ್ ನಾನು ತೊಗೊಂಡು ಹೋಗೋದು ನಾನು ಹೆಂಗೋ ನಾನು ಪ್ರೇಮ್ಲೋಕರ್ ರವಿಚಂದ್ರನೂ ಅದೇ ರಣಧೀರನೂ ಅದೇ ನಾನು ಎರಡೂ ಇಮೇಜ್ ನನಗೆ ಸಿಕ್ತು ಮನು ಲವರ್ ಬಾಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಫ್ಯಾಮ್ಲಿ ಆಗಲಿ ಒಬ್ಬ ಜವಾಬ್ದಾರಿ ಲವರ್ ಬಾಯ್ ಇರ್ಬೋದು ಜವಾಬ್ದಾರಿ ಅಣ್ಣ ಇರ್ಬೋದು ಆ ಥರ ಪಾತ್ರಗಳಿಗೆಲ್ಲ ಮನು ಡೆಫಿನೆಟಾಗಿ ಚೆನ್ನಾಗಿ ಕಾಣಿಸ್ತಾನೆ ತುಂಬ ಮುದ್ದ ಕಾಣಿಸ್ತಾನೆ ನಾನು ಮಾಡಿದ್ದೀನಿ ಒಂದು ಒಂದೆರಡು ಮೂರು ನೋಡ್ಬೇಕು ನೀವು ಸಾಂಗ್ಸ್ ಎಲ್ಲ ಅಂದರೆ ಟ್ರೈನಿಂಗ್ ಕೋರ್ಸ್ ಥರ ಮಾಡಿಟ್ಟಿರೋದು ಆ ಥರ ಅವ್ನು ಇವತ್ತಿಗೆ ಯಾವ ಸಿನಿಮಾದಲ್ಲೂ ಇಲ್ಲ ಅದು ಅವ್ರ ಅವ್ರ ಅಪ್ಪನ್ ಕೇಳಿ ಬರೋದು ಅವ್ನಿಗೆ ಗೊತ್ತಾಗಬೇಕಾಗಿರೋದು ನಮ್ಮಪ್ಪ ತೆಗೆದಾಗ್ ನಾನು ಹಿಂಗೆ ಕಾಣಿಸ್ತೀನಿ ಅನಿಸುತ್ತೆ ವಿಕಿಗೆ ಬಂದ್ಬಿಟ್ಟು ಆರ್ಸ್ ಫೇಸ್ ಅವ್ನಿಗೆ ಈ ಈ ಫೇಸು ನೀವು ಅಮಿತಾಬ್ ಬಚ್ಚನ್ ಫೇಸ್ ಇದ್ದಿಲ್ಲ ಅದು ಫೇಸ್ ಅವನಿಗೆ ಪ್ಲಸ್ ಅವ್ನಿಗೆ ಆ ರಗಡ್ ನೇಚರ್ ಅವ್ನಿಗೆ ಏರ್ ಸೆಲ್ ತುಂಬ ಪ್ಲಸ್ ಅವನಿಗೆ ದ ಮೋರ್ ಏರ್ಸ್ ಈ ಸೊ ಅವನ್ನ ಯು ಕ್ಯಾನ್ ಯೂಸ್ಯೂಮ್ ಟು ಎನಿ ಲೆವೆಲ್ ಒಂದು ಲೋ ಕ್ಲಾಸ್ ಥರ ಸ್ಲಮ್ ಹುಡುಗನ ಥರ ನಮ್ಮ ಪಕ್ಕದ ಮನೆ ಹುಡುಗನ ಥರ ಬಳಸ್ಕೊಬೋದು ಅವನ್ನ ಅದು ವಿಖ್ಯರೋ ಪ್ಲಸ್ ಪಾಯಿಂಟ್ ಓಕೆ ಸರ್ ನಿಮ್ಮ ಸಾಂಗ್ಸ್ಗಳನ್ನೆಲ್ಲ ನೋಡಿದಾಗ ಅಂದರೆ ಈ ಮಲ್ಲ ಇರಬಹುದು ತುಂಬ ಸಿನಿಮಾಗಳಲ್ಲಿ ಒಂದು ಸಾಂಗಂತೂ ಕನ್ನಡದ ಬಗ್ಗೆ ಇದ್ದೇ ಇರುತ್ತೆ ಸರ್ ನಾವು ಕೂಡ ನೋಡಿದ್ದೀವಿ ಲಿರಿಕ್ಸ್ ಇರಬಹುದು ಏನು ಇತ್ತೀಚೆಗೆ ಆದಂಥ ಕೆಲವು ಇನ್ಸಿಡೆಂಟ್ಗಳು ನಿಮ್ಮ ಕನ್ನಡದ ಮೇಲೆ ನಿಮಗಿರುವಂಥ ಪ್ರೀತಿ ಗೌರವಕ್ಕೆ ಒಂಥರ ಘಾಸಿ ಏನಾದರೂ ಮಾಡ್ತಾ ಅಥವಾ ಆ ಥರದ ಹಳೆಯ ಇನ್ಸಿಡೆಂಟ್ಗಳೇ ನಿಮಗೆ ಸ್ಫೂರ್ತಿ ಕೊಡ್ತಾ ಅಂತ ಕನ್ನಡದ ಬಗ್ಗೆ ಜಾಸ್ತಿ ಮಾಡೋದಕ್ಕೆ ಸಿ ನಾನು ಇವತ್ತು ಏನೇ ಇದ್ದರೂ ಅದು ಕನ್ನಡದಿಂದನೇ ಅದರಲ್ಲಿ ಎರಡನೇ ಮಾತೇ ಇಲ್ಲ ದೇವನ್ನಿಂದ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ನಾನು ಮನೆಯಲ್ಲಿ ನಮ್ಮ ಮನೆಯಲ್ಲಿ ತಮಿಳು ಮಾತಾಡೋದು ಬಿಟ್ಟರು ನಾವೆಲ್ಲ ಕನ್ನಡನೇ ಮಾತಾಡಿರೋದು ಆಚೆ ಹೋಗಲಿ ಎಲ್ಲೇ ಬರಲಿ ನಾನು ನಮ್ಮ ಅಪ್ಪ ಮಾಡಿದ್ದು ಕನ್ನಡ ಸಿನಿಮಾಗಳೇ ಜಾಸ್ತಿ ಬೆಳೆದಿದ್ದಿಲ್ಲೆ ಬಟ್ ನನ್ನನ್ನು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಶಾಂತಿಕ್ರಾಂತಿ ಟೈಮಲ್ಲಿ ನಾನೇನೋ ಮಾತಾಡಿದೆ ಅನ್ನೋದು ಏನೂ ಮಾತಾಡೇ ಇಲ್ಲ ನಾನು ಅಂಥವ್ರಲ್ಲಿ ಏನೋ ಮಾತಾಡಿದೆ ಅನ್ನೋದು ಒಂದು ಇನ್ಸಿಡೆಂಟ್ನ ಕ್ರಿಯೇಟ್ ಮಾಡ್ಕೋತಾರೋ ಅದೇನೋ ಒಂದು ಒಂದು ಕೆಟ್ಟ ಸಮಯ ಅಂತೂ ಒಂದು ಬರುತ್ತೆ ಆವಾಗ ನನಗೆ ನನ್ನ ಮನೆ ಕಲ್ಲು ಹೊಡಿತಾರೆ ನನ್ನ ಪ್ರಿಂಟ್ ಎಲ್ಲ ಸುಟ್ಟಾಗ್ತಾರೆ ತುಂಬ ಪಾಪ್ಯುಲರ್ ಪೀರಿಯಡ್ ನಂದು ಅಲ್ಲಿ ನಮ್ಮ ತಂದೆಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಜಾಸ್ತಿ ನನಗಿಂತ ಅವ್ರು ನೋಡೋಕ್ಕಾಗ್ತಿರಲ್ಲ ನನ್ನ ಕೈಯಲ್ಲಿ ನನ್ನ ಮಗನಿಗೆ ಏನೋ ಮಾಡಿಬಿಡ್ತಾರೆ ನನ್ನ ಮಗನಿಗೆ ಏನೋ ತೊಂದರೆ ಕೊಡ್ತಾರೆ ಇದೆಲ್ಲ ಬಂದ್ಬಿಡ್ತವೆ ಅವ್ರಿಗೆ ಅವಾಗ ಡಾಕ್ಟರ್ ರಾಜ್ಕುಮಾರ್ ಕೂಡ ನನಗೆ ಬಂದು ಒಂದು ಲೆಟ್ರ್ ಬರೆದು ಅವ್ರು ಅಂಥವ್ನ ಅಲ್ಲ ಅನ್ನೋದನ್ನು ವಿಥೌಟ್ ನೋಯಿಂಗ್ ವಾಟ್ ಇಟ್ ಈಸ್ ಆಲ್ಸೋ ಇಟ್ ಟೆಲ್ಸ್ ಇಟ್ ದಟ್ ಈಸ್ ದ ಬೆಸ್ಟ್ ಥಿಂಗ್ ವಿಚ್ ಐ ರಿಸೀವ್ಡ್ ಬಟ್ ಜನಕ್ಕೆ ಹೇಳೋದು ಹೆಂಗೆ ಅರ್ಥ ಆಗೋದು ಹೆಂಗೆ ಅದಕ್ಕೊಂದು ವರ್ಗನೇ ನಮ್ಮನ್ನ ಬೇರೆ ಥರ ಕನ್ನಡದ ಬಗ್ಗೆ ಏನೋ ಮಾತಾಡ್ಬಿಡಿ ಇನ್ನು ಇವತ್ತು ಅದು ಏನನ್ನೋದು ಯಾರಿಗೂ ಗೊತ್ತಿಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಅದು ನೋಡಿದಾಗ ನಮಗೆ ಶಾಕ್ ಆಯಿತು ಕನ್ನಡದ ಬಗ್ಗೆ ಮಾತಾಡೋರು ಇವ್ರು ಹಂಗೆ ಮಾತಾಡೋಕೆ ಸಾಧ್ಯ ಆಮೇಲೆ ಅದೇನಾಯಿತು ಅದು ನನ್ನ ತಲೆಯಲ್ಲಿ ಯಾವತ್ತೂ ಕಾಡೋದು ಒಂದು ರಾಜ್ಕುಮಾರ್ ಅವ್ರಿಗೆ ಹುಟ್ಟಿದ್ರೆ ಕನ್ನಡ ಸಾಂಗ್ ಇದೆ ನನಗೆ ಕರ್ನಾಟಕ ಅನ್ನೋದು ಫಸ್ಟ್ ಪಿಕ್ಚರ್ಲಿದೆ ಆಮೇಲೆ ಮಧ್ಯ ಅಂಶಕ್ಕೆ ಒಂದು ಏರುಕಮ್ಮ ಅಂತ ಒಂದು ಸಾಂಗ್ ಮಾಡಿದ್ರು ಬಟ್ ನಾನು ಮಾಡೋ ಮ್ಯೂಸಿಕಲ್ಲಿ ನಂದೊಂದು ಹಾಡು ಕರ್ನಾಟಕದಲ್ಲಿ ನನಗೆ ಆದ ಒಂದು ಸಾಂಗ್ ಇಟ್ಟಾಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಯಾವತ್ತೂ ಕಾಡ್ತಿರೋದು ನಾನು ಅದನ್ನು ಮಲ್ಲಾಲ್ ತಂದು ಇಟ್ಟೆ ನಾನು ಕನ್ನಡ ಸಾಂಗ್ ತಂದಿಟ್ಟೆ ಇನ್ನೊಂದು ಕನ್ನಡ ಸಾಂಗು ಬರೆದಿಟ್ಟಿದ್ದೀನಿ ನಾನು ಭೂಪಟ್ಟದಲ್ಲಿ ಕರ್ನಾಡ ಇಲ್ಲದಿದ್ದರೆ ಹೆಣ್ಣಿನ ಅನೆಯಲ್ಲಿ ಸಿಂಧೂರ ಇಲ್ಲದಂತೆ ಅಂತ ಒಂದು ಹಾಡು ಬರೆದಿದ್ದೀನಿ ನಾನು ಅದು ಯಾವುದು ಸಿನಿಮಾದಲ್ಲಿ ಸಿಟುವೇಶನ್ ಸಿಕ್ಕಿಲ್ಲ ಸಾಂಗ್ ರೆಕಾರ್ಡ್ ಮಾಡಿಬಿಡಿನಿ ಅದು ಇದಕ್ಕಿಂತ ಒಂದು ಹತ್ತು ಪಟ್ಟು ಮೇಲಿದೆ ಕನ್ನಡ ಸಾಂಗಿಂದ ಬಟ್ ಅದೂ ಸಿಚುಯೇಷನ್ ಸಿಕ್ಕಿಲ್ಲ ಅಂದರೆ ಅದೆಲ್ಲ ಕನ್ನಡ ಸಾಂಗ್ ಹಾಕಿದ್ರೆ ಕರೆಕ್ಟ್ ಸಾಂಗ್ ತಂದು ಹಾಕ್ಬೇಕು ಅಂತ ಈಗ ನೀವು ಇದು ನೋಡಿದ್ರೆ ನಾವು ನಮ್ಮೂರ ಕಡೆ ಡಾಂಬಾರ್ ಅಂತ ಸಾಂಬಾರ್ ಅಂತಾರೆ ಅಂತ ನೀವು ವಿಷ್ಣುವರ್ದನ್ನು ನಾವು ಆಡಿದ್ದಿಲ್ಲ ಅದು ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡಿರೋದು ಆಡೋದು ತುಂಬ ಜನ ಗೊತ್ತೇ ಇಲ್ಲ ಅದು ಅದು ಸಿಲ್ಕ್ ಸಿಲ್ಕ್ಸ್ಮಿತಾಗೂ ನನಗೆ ಹಾಡು ಬಂದುಬಿಡ್ತದ ಅವಾಗ ನಾನು ಅಂಸಲಕ್ಕ ಕೂತ್ಕೊಂಡು ಏನು ಡಿಸೈಡ್ ಮಾಡ್ತೀವಿ ಅಂದರೆ ಸಿಲ್ಕ್ ಸ್ಮಿತ ಬಂದ್ಬಿಟ್ಟು ಈ ಸಾಂಗ್ ಕನ್ನಡದ ಬಗ್ಗೆ ಆಡಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣಿಸಲ್ಲ ನಮಗೆ ಬೇಡ ಅಂದ್ಬಿಟ್ಟು ಆಂಟಿ ಬಂದಲು ಆಂಟಿ ಅಂತ ಹಾಕ್ಕೊಂಡು ಆ ಸಾಂಗ್ನ ಹಂಗೆ ಎತ್ತಿಡ್ತೀನಿ ಅವಾಗ ಆ ಪ್ರೊಡ್ಯೂಸರ್ ಇನ್ಯಾರೋ ಬಂದ್ಬಿಟ್ಟು ಈ ಸಾಂಗ್ ಇಸ್ಕೊಂಡು ಹೋಗ್ತಾರೆ ನನ್ನ ಹತ್ರ ಇದನ್ನ ಕೊಡಿ ನನಗೆ ನಾವು ಹಾಕೋತೀವಿ ಅಂತ ಸರಿ ಓಕೆ ತೊಗೊಂಡೋಗಿ ಹಾಕ್ಕೊಳ್ಳಿ ಅಂತ ಸಾಮ್ರಾಟ್ ಅನ್ನೋ ಸಿನಿಮಾದಲ್ಲಿ ಅದು ಹಾಕೋತಾರೆ ಅದೇ ನಾನು ನಿಮ್ಮ ಸಿನಿಮಾಗಳನ್ನ ನೋಡ್ತಾನೆ ಇರ್ತೀವಲ್ಲ ಸರ್ ಅದರಲ್ಲಿ ಮತ್ತೆ ರೆಡ್ ಆ್ಯಂಡ್ ಎಲ್ಲೋ ಆ ಥೀಮ್ ಇದ್ದೇ ಇರುತ್ತೆ ಕನ್ನಡದ ಥೀಮು ಸೊ ಅದನ್ನ ಪ್ರೀತಿ ನಾವು ನೋಡಿಕೊಂಡೇ ಬಂದಿದ್ದೀವಿ ಸಿನಿಮಾದಲ್ಲಿ ವಿ ಆರ್ ನೋ ದನ್ ಎನಿ ಬಡಿ ಅನ್ನೋದನ್ನ ಇವತ್ತಲ್ಲ ಯಾವತ್ತಿರೂ ಪ್ರೂವ್ ಮಾಡೋಕೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಉಳ್ಕೊಂಡಿದ್ದೀನಿ ನಾನು ಕನ್ನಡದಲ್ಲಿ ಇರ್ತೀನಿ ನಾನು ನನಗೆ ಈ ಶ್ರೀದೇವಿ ಜೊತೆ ಡೈರೆಕ್ಷನ್ ಮಾಡೋಕ್ಕೆ ಹಿಂದಿ ಸಿನಿಮಾ ಕರೆದಾಗ್ಲೂ ಕೂಡ ನಾನು ಹೋಗಲಿಲ್ಲ ನಾನು ಅದನ್ನೇ ಹೇಳೋಣ ಅಂತಿದ್ದೆ ಎಷ್ಟೆಷ್ಟೆಲ್ಲ ಆಫರ್ ಇತ್ತು ಆವಾಗಲೇ ನೀವು ಇಲ್ಲಿ ಬಿಟ್ಟು ಹೋಗಿಲ್ಲ ಹೋಗಿಲ್ಲ ಲೋಕ ಮಾಡೋದಾಗ್ಲೂ ಕರೆದಿದ್ರು ನನ್ನ ಈಗ ರೀಮೇಕು 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 ಅಂತ ಜನ ಹೇಳ್ತಾರೆ ದಯವಿಟ್ಟು ಒರಿಜಿನಲ್ಲು ನೋಡಿ ನನ್ನ ಸಿನಿಮಾನ ನೋಡಿ ನಾನು ರೀಮೇಕ್ ಮಾಡಿಲ್ಲ ರೀಮೇಕ್ ಅಂದರೆ ಶಾರ್ಟ್ ಟು ಶಾರ್ಟ್ ಶಾರ್ಟ್ ಟು ಶಾರ್ಟ್ ತೆಗೆದಿಡೋದು ರೀಮೇಕು ನಾನು ಹಂಗೆ ಮಾಡೋದಿಲ್ಲ ಸಿನಿಮಾ ಇವತ್ತಿಗೂ ಬರೋದಿಲ್ಲ ನನಗೆ ಹಂಗೆ ಸಿನಿಮಾ ಮಾಡೋದಕ್ಕೆ ಸಿ ಕೆಲವು ಸರಿ ಏನಾಗುತ್ತೆ ಅಂದರೆ ನೀವೇನಾದರೂ ಹೇಳ್ಕೊಳ್ಳಿ ಜನ ಇಸ್ ರಿಮೇಕ್ ಇಸ್ ಎ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಇದು ಮಾಡ್ಬೋದು ಕಳ್ತಾನ ಅಲ್ಲ ಅದು ಯಾರು ಬೇಕಾದ್ರೆ ರೈಟ್ಸ್ ತೊಗೊಂಬಂದು ಮಾಡೋದು ನಾನು ಹತ್ತು ಸಿನ್ಮಾ ಮಾಡಿರ್ಬೋದು ನೀವು ಎರಡು ಸಿನಿಮಾ ಮಾಡಿರ್ಬೋದು ಇನ್ಯಾರೋ ಐದು ಸಿನ್ಮಾ ಮಾಡಿರ್ಬೋದು ಬಟ್ ಎಲ್ಲರೂ ರೀಮೇಕ್ ಮಾಡಿದ್ದಾರೆ ರೀಮೇಕ್ ಮುಗಿದಾಯ್ತು ಸೊ ಡೋಂಟ್ ಪಿನ್ ಪಾಯಿಂಟ್ ಇವ್ನು ರೀಮೇಕ್ 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 ಪಿನ್ ಪಾಯಿಂಟ್ ಮಾಡಿ ಬಟ್ ನಾನು ನನ್ನ ರೀಮೇಕ್ನ ಪ್ರತಿಯೊಬ್ಬರು ನೋಡಿ ಅವ್ರಿಗೆ ಬೆರಲ್ ಹಿಂಗಿಟ್ಕೊಂಡು ಕೂತವ್ರು ಇದ್ದಾರೆ ಇದು ನನ್ನ ಸಿನಿಮಾ ನೀವು ರಣಜೀರ ಸಿನಿಮಾನ ಸುಭಾಷ್ ಗಾಯಿ ನೋಡ್ಬಿಟ್ಟು ನನ್ನ ವೀಡಿಯೋ ಕಳ್ಸಿಟ್ಟು ಅವ್ರ ಇವತ್ತು ರಣಜೀರಾನ ಹಿಂದಿಯಲ್ಲಿ ಅವ್ನು ಮಾಡಿರೋ ಸಿನಿಮಾ ಅವ್ರಿಗಿಂತ ನೂರಷ್ಟು ನೂರು ರೂಪಾಯಿ ಬೆಟ್ರ್ ನಮ್ಗೆ ಕನ್ನಡ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಅಂತ ಅವ್ರು ಹೇಳ್ತಾರೆ ಹಿಂದಿನ ಹೇಳ್ತಾರೆ ಸೊ ಆ ಥರ ಮಾಡಿರೋ ಸಿನಿಮಾನೇ ಮತ್ತು ಅದನ್ನು ಇನ್ನೊಂದು ಲೆವೆಲ್ ಸಿನ್ಮಾ ಮಾಡಿ ತೋರಿಸ್ಬೇಕಲ್ಲ ಅದ್ರ ತಾಕತ್ತು ಎಷ್ಟು ಜನಕ್ಕಿರುತ್ತೆ ಅನ್ನೋದು ಗೊತ್ತಿರಬೇಕು ಜನಕ್ಕೆ ಅಣ್ಣಯ್ಯ ಆಗ್ಬೋದು ನಿಮಗೆ ಯಾವುದೇ ಸಿನಿಮಾ ಆಗ್ಬೋದು ಕ್ಲೈಮ್ಯಾಕ್ಸಿಂದ ಹಿಡಿದು ಎಲ್ಲ ನಾನೇ ಪಿಕ್ಚರ್ಸ್ ಮಾಡಿಕೊಟ್ಟಿರೋದು ಅವತ್ತು ನಾನೇ ಸಾಂಗ್ಸ್ ಮಾಡಿಕೊಟ್ರೋದು ರಾಮಾಚಾರಿ ಸಾಂಗ್ ಇವತ್ತು ಇಲ್ಲೇರೋದು ಸಿಕ್ಕರೆ ಬೈತಾರೆ ನನಗೆ ತಮಿಳಲ್ಲಿ ಅಷ್ಟು ದೊಡ್ಡ ಸೂಪರ್ ಹಿಟ್ ಸಿನಿಮಾ ಅದು ಆ್ಯಂಡ್ ಆ ಸಿನಿಮಾ ಇಟ್ಟಾಗಿದ್ದ ಸಾಂಗ್ಸಿಂದ ನೀನು ಅದನ್ನು ಬದಲಾಯಿಸ್ತಿಲ್ಲ ನೀನು ಅಂತ ಕೇಳ್ತಾರೆ ನನ್ನ ನಾನು ಸರ್ ನಾನು ನಿಮ್ಮ ಪಿಚ್ಚರ್ ನೋಡಿದೆ ನಿಮ್ಮ ಪಿಚ್ಚರ್ ಇಷ್ಟ ಆಯಿತು ಹಂಗೆ ಮಾಡೋಕ್ಕೆ ನನ್ಗೆಲ್ಲ ಆಗೋದಿಲ್ಲ ಅಂದೆ ನಾನು ಅದೇ ಹಾಕೊಂಡು ಮಾಡೋಕ್ಕಿಲ್ಲ ನನಗೆ ಬರೋದು ನಾನು ನಮಗೆ ನಮಗೆ ತಾಕತ್ತು ನಮ್ಮ ತಾಕತ್ತು ಹೆಂಗೆ ಗೊತ್ತಾಗೋದು ನಾವು ಅದಕ್ಕೆ ಬಳಸಿಲ್ಲ ಪಿ ವಾಸ್ ಇವತ್ತು ಸಿಕ್ಕರು ಹೇಳ್ತಾರೆ ಸರ್ ಅವಾಗೆಲ್ಲರೂ ತಮಿಳ್ನಾಡಲ್ಲಿ ಒಂದು ಮಾತು ಅಂತೆ ಚಿನ್ನ ತಮ್ಮ ಹಿಟ್ಟಾಗಿದ್ದು ಮ್ಯೂಸಿಕಿಂದ ಇಲ್ಲರದ ಮ್ಯೂಸಿಕಿಂದ ಹಿಟ್ಟಾಯಿತು ಅಂದರೆ ನೀವು ಅದನ್ನೇ ಬದಲಾಯಿಸಿ ಇಟ್ಟು ಮಾಡಿ ತೋರಿಸ್ಬಿಟ್ರಿ ನೀವು ನನಗೆ ಅದು ಸಾಕು ನನ್ನ ಕಥೆಯೂ ಇತ್ತು ಅಂತ ಗೊತ್ತಾಗಬೇಕು ಜನಕ್ಕೆ ಅಂತಾರೆ ಸೊ ಈ ಥರ ಹಠ ಅಂತೂ ಇತ್ತು ನನಗೆ ನನಗೆ ಯಾರಾದ್ರೂ ಹಿಂಗೆ ನನಗೆ ಯಾರು ಯಾರೋ ಚಿಕ್ಕವರು ಏನೇ ಆಗಲಿ ಒಂದು ಚಿಕ್ಕ ಮಾತಂದರೆ ತಪ್ಪಾದರೆ ತಿದ್ಕೋಬೇಕು ಅನ್ನಿಸುತ್ತೆ ಸುಮ್ಮ ಸುಮ್ಮನೆ ಅಂತಂದರೆ ತುಂಬ ಮನಸ್ಸಿಗೆ ಅರ್ಟು ಆಗಿದೆ ನನಗೆ ಅದು ಆಗಲಿ ಯಾಕಂದರೆ ನಾನು ಇಲ್ಲಿ ಈ ಮಣ್ಣಿಗೆ ತುಂಬ ಆನೆಸ್ಟಾಗಿ ತುಂಬ ನಿಷ್ಠೆಯಿಂದ ಬದುಕಿರೋ ನಾನಿಲ್ಲಿ ನಾನು ನನಗೆ ಪೆನ್ ಹಿಡ್ದು ಅಭ್ಯಾಸ ಇರಲಿಲ್ಲ ನಾನು ಪೆನ್ ಹಿಡ್ದಿದ್ದೀನಿ ನಾನೇ ಬರಿತೀನಿ ಇವತ್ತು ತಪ್ಪು 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 ಇದ್ದರೂ ತಿದ್ಕೋತೀನಿ ಲಿರಿಕ್ಸ್ ಬರಿತೀನಿ ಎಲ್ಲ ಬರಿತೀನಿ ಅಂದರೆ ಎಲ್ಲ ಈ ಮಣ್ಣು ಕಲಿಸ್ಕೊಟ್ರುದ್ಯ ನನಗೆ ಅದ್ರ ಮೇಲೆ ಅಪಾರ ನಂಬಿಕೆ ಇದೆ ಅಪಾರ ಋಣ ಇದೆ ನನಗೆ ಸೊ ಅದರಲ್ಲಿ ಏನು ಅದರಲ್ಲಿ ಎರಡು ಒಂದಿಷ್ಟು ಕೂಡ ಡೌಟ್ ಮಾಡೋಂಥ ನೆಸೆಸಿಟಿ ಯಾರಿಗೂ ಇಲ್ಲ ಓಕೆ ನೀವು ಹಠ ಅಂತ ಅಂದ್ರಿ ಸರ್ ನಿನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಯಾರಾದರೂ ಹೇಳಿದರೆ ಅದನ್ನು ಮಾಡಿ ತೋರಿಸೋದೇ ನೀವು ಅದನ್ನು ಡಿಸ್ಪ್ರೂವ್ ಮಾಡೋದಿದೆಯಲ್ಲ ನೀವು ಅದಕ್ಕೆ ನಿಮ್ಮನ್ನು ಹಠವಾದಿ ಅಂತ ಕರೆಯೋದು ನೀವೇ ಹೇಳ್ತಾ ಇದ್ರಿ ಸರ್ ಇವಾಗ ಸಾಂಗ್ ಮತ್ತೆ ಲಿರಿಕ್ಸ್ ನೀವೇ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ ರಜನಿಕಾಂತ್ ಅವರೇ ಬಂದು ಇಲ್ಲ ಬೇಡ ಅಂತ ಹೇಳಿದ್ರು ಬಟ್ ಆಮೇಲೆ ಅವರೇ ಸೈಲೆಂಟ್ ಆದ್ರೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಇದು ಹಠವಾದಿ ಸಾಂಗೇ ತಗೊಳ್ಳಿ ಸರ್ ಈ ಪ್ರೀತಿಗಾಗಿರಬಹುದು ಯಾರು ಯಾರು ಆ ಸಾಂಗ್ ಅನ್ನು ಕೇಳ್ತಾರೆ ಆ ವೈಬ್ರೇಷನ್ ಇದೆಯಲ್ಲ ನಾನ್ ತುಂಬಾ ಡೌನ್ ಆದಾಗಲೂ ನಾನು ಯಾರು ಯಾರು ಕೇಳ್ತೀನಿ ಆ ಲಿರಿಕ್ಸ್ ನೋಡಿದ್ರೆ ಸಾಕು ಎನರ್ಜಿ ಬಂದ್ಬಿಡುತ್ತೆ ನೋಡಿ ಯಾರು ಯಾರು ಕೂಡ ನಾನು ಬರೆಯಕ್ಕೆ ಅದು ನಾನು ಕೇಳಿ ಬರೆಯೋಕ್ಕೂ ಆಗೋದಿಲ್ಲ ನನಗೆ ಆ ಮೀಟ್ರಲ್ಲೇ ಅದು ಕರೆಕ್ಟ್ ಕೂರಿಸ್ಕೊಳಕಾಗ್ಲಿಲ್ಲ ಅವಾಗ ನಾನು ಚಂದ್ರು ಅಂತ ಒಬ್ಬ ರೈಟ್ರು ಪಾಪ ಅವರು ಇಲ್ಲ ಇವತ್ತು ತಿರ್ಕೊಂಡಿದ್ದಾರೆ ಅವ್ರನ್ನ ಕರೆಸಿ ಅವ್ರಿಗೆಲ್ಲ ಆಡು ಬರಿಸ್ತೀನಿ ಅದನ್ನು ನಾನು ಯಾವತ್ತೂ ನನಗೆ ಆಗ್ತಿರೋ ಕೆಲಸನ ಮಾಡೋಕ್ಕೆ ಇಲ್ಲ ನಾನು ನನಗೆ ಸಿನಿಮಾಗೆ ಮೋಸ ಮಾಡೋದಿಲ್ಲ ಅದು ಬರಲೇಬೇಕು ಸೊ ಅವ್ರನ್ನ ಕರೆಸಿ ಹಂಗೆ ಮಾಡಿದ್ದೀನಿ ನಾನು ಅದನ್ನು ಪಾಪ ಇಲ್ಲ ಇವತ್ತು ಅದು ನೆನಪಿಸ್ಕೋಬೇಕು ಚಂದ್ರು ಎಲ್ಲರೂ ತುಂಬ ಜನ ಆ ಸಾಂಗ್ ಬಂದಾಗಿಲ್ಲ ಯಾಕಂದ್ರೆ ಆ ಮೋಟಿವೇಶನ್ ಸಾಂಗ್ ಬರೆದಿದ್ದು ಅವ್ರು ಚಂದ್ರು ಅವರವರು ಎಲ್ಲ ನಾನು ಅಂದ್ಕೊಂಡಿದ್ದಾರೆ ತುಂಬ ಜನ ಅಲ್ಲ ನಾನು ಅಲ್ಲ ಅದು ಬಿಕಾಸ್ ಆ ಕ್ರೆಡಿಟ್ ಅವ್ರಿಗೆ ಅದು ಪಾಪ ತುಂಬ ಒಳ್ಳೆಯ ಆಡ್ ಮಾಡು ಮಾಡಿಕೊಟ್ರು ನಮಗೆ ಅದಕ್ಕೆ ಮುಂಚೆನೊಂದು ಆ ಸ್ಟಾರ್ಟ್ ಬರೆದು ಕೊಟ್ಟಿದ್ದಾರೆ ನನಗೆ ಅವರು ಆ ವ್ಯಕ್ತಿ ಇಲ್ಲ ಇವತ್ತು ನೀವು ನಿಮ್ಮ ತಂದೆಗೋಸ್ಕರ ನೀವು ಪ್ರೀತಿಸಿದ್ದ ಹುಡುಗಿನೇ ನಿಮ್ಮ ತಂದೆಗೋಸ್ಕರ ಬೇಡ ಅಂತ ಹೇಳಿ ಇದು ಮಾಡಿದ್ರಂತೆ ಹೌದಾ ಸರ್ ಹೇಳೋಕ್ಕೆ ಹೋಗಲಿಲ್ಲ ನಾನು ಅಷ್ಟೇ ಅವಾಗ ಅವಾಗ ಏನೂ ಇರಲಿಲ್ಲ ಫಸ್ಟ್ ಆಫ್ ಆಲು ಆಮೇಲೆ ಅವ್ರ ಪ್ರೀತಿ ಮುಂದೆ ಇದೆಯಲ್ಲ ನಾನು ನನ್ನ ಪ್ರೀತಿ ಎಲ್ಲ ವೇಸ್ಟ್ ಅವ್ರು ನನಗೆ ತೋರಿಸಿರೋ ಪ್ರೀತಿ ಇದೆಯಲ್ಲ ಅದಕ್ಕೆ ಯಾರು ಇವತ್ತಿಗೆ ಸಮಾನ ನೋಡೇ ನಾನು ಇವತ್ತಿಗೆ ಇವಾಗ ಇವಾಗ ನನ್ನ ಫ್ಯಾಮಿಲಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲ ಅಂತಲ್ಲ ಇವಾಗ ನನ್ನ ಹೆಂಡತಿ ಆಗ್ಬೋದು ನನ್ನ ನನ್ನ ಮಗಳು ನಮ್ಮ ಎರಡು ಮಕ್ಕಳು ಬಹುಶಃ ಈಗ ಇಷ್ಟು ವರ್ಷಕ್ಕೆ ಇವಾಗ ಸ್ವಲ್ಪ ಅಟ್ಯಾಚ್ಮೆಂಟ್ ಅನ್ನೋದು ಕಾಣಿಸ್ತಾ ಇದೆ ಬಹುಶಃ ನಾನೇ ಅದನ್ನು ಮಿಸ್ ಮಾಡ್ಕೊಂಡೇನೋ ಅಂತ ಅನ್ಸುತ್ತೆ ಇಪ್ಪತ್ತು ವರ್ಷ ಮದುವೆ ಆಗೊಂದು ಏಯ್ಟಿ ಸಿಕ್ಸಲ್ಲಿ ಮದುವೆ ಆಗಿದ್ದು ನನಗೆ ಬಟ್ ದಟ್ ಆಸ್ ದ ಪೀಕ್ ಪೀರಿಯಡ್ ಆಫ್ ಮೈ ಲೈಫ್ ಆ್ಯಂಡ್ ಸಿನಿಮಾ 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 ಅಂತೇಳಿ ಎಲ್ಲೋ ಫ್ಯಾಮ್ಲಿಗೆ ಒಂದು ಟೆನ್ ಪರ್ಸೆಂಟ್ ಕೊಟ್ಟಿದ್ದು ದೊಡ್ಡ ವಿಷಯ ನಾನು ನೈಂಟಿ ಪರ್ಸೆಂಟ್ ಸಿನಿಮಾನೇ ಅದು ಸೋತಾಗಲೇ ದುಃಖ ಅದು ಗೆದ್ದಾಗ ಈಗದಕ್ಕೆ ಟೈಮ್ ಇರಲಿಲ್ಲ ಹಂಗೆ ಓಡಾಡ್ತಿದ್ದೆ ಹೊರತು ಫ್ಯಾಮ್ಲಿ ಕಡೆ ಸಮಯ ಕೊಡಲಿಲ್ಲ ಅನಿಸ್ಬಿಡ್ತು ನನಗೆ ಅದು ಈಗೀಗ ಆ ಗಿಲ್ಟ್ ಫೀಲ್ ಮಾಡ್ತೀನಿ ನಾನು ಆದರೆ ನನ್ನ ಹೆಂಡತಿಗೆ ಅಂದರೆ ಒಂದು ಪೀಕ್ ಪೀರಿಯಡ್ ಇತ್ತಲ್ಲ ಒಂದು ಹೆಣ್ಣಿಗೆ ಮದುವೆ ಆಗಿದ್ದ ಸಮಯದಲ್ಲಿ ಗಂಡ ಬೇಕು ಅನ್ನೋ ಟೈಮಲ್ಲಿ ಇರಲಿಲ್ವ ನಾನು ಮಕ್ಕಳು ಡೆಲಿವರಿ ಟೈಮಲ್ಲಿ ಇರಲಿಲ್ವ ಶೂಟಿಂಗ್ ಶೂಟಿಂಗ್ ಅಂತ ಓಡಾಡ್ತೀನಿ ಅನ್ನೋದು ಈಗ ಒಬ್ಬ ತಂದೆಯಾಗಿ ಆ ಪಾತ್ರ ಸರಿಯಾಗಿ ನಿಭಾಯಿಸಲಿಲ್ಲ ನಾನು ಅನ್ನೋದು ತುಂಬ ಗಿಲ್ಟ್ ಕಾಡುತ್ತೆ ನನಗೆ ಸೊ ಅದಕ್ಕೋಸ್ಕರ ಈಗ ತುಂಬ ಸಮಯ ಕಳಿತೀನಿ ನಾನು ಹೆಂಡತಿ ಹತ್ರ ಎಷ್ಟೋ ಸರಿ ಸಾರಿ ಹೇಳಿದ್ದೀನಿ ಆಮೇಲೆ ನನ್ನ ಹೆಂಡತಿ ವಿಷಯದಲ್ಲಿ ಹೇಳ್ಬೇಕು ಅಂದರೆ ಒನ್ ಆಫ್ ದಿ ತುಂಬ ಗ್ರೇಟ್ ಅವಳು ನಾನು ಮಾಡೋ ಪಾತ್ರಗಳು ನನಗೆ ಆಚೆ ಜನ ಹೇಳ್ಕೊಳ್ಳೋದು ಕೆಲವು ಸರಿ ಏನೇನೋ ಹೇಳ್ತಿರ್ತಾರೆ ಏನೇನೋ ಇಮೇಜ್ಗಳ ಮೇಲೆ ಬರ್ತಾ ಇರ್ತವೆ ಸೊ ಅದನ್ನೆಲ್ಲ ನಿಭಾಯಿಸ್ಬೇಕಲ್ಲ ಒಂದು ಹೆಣ್ಣು ಮನೆಯಲ್ಲಿ ಇಟ್ ಈಸ್ ನಾಟ್ ಎನ್ ಈಸಿ ಕ್ಯಾರೆಕ್ಟರ್ ಆ ಇರುತ್ತೆ ಅವ್ರಿಗೆ ಗಂಡ ನೋಡೋದು ಈ ಥರ ಸಿನಿಮಾಗಳು ಮಾಡ್ತಾರೆ ಅಲ್ಲೆಲ್ಲ ಕಿಸ್ ಮಾಡೋ ಒಂದು ಸಿನಿಮಾಗೆ ಬರ್ತಾನೆ ಏನಾಗ್ತದೆ ಬಟ್ ಅವೆಲ್ಲ ನಮ್ಮ ಅಪ್ಪ ಅದನ್ನೆಲ್ಲ ನಾನು ಹೆಣ್ತಿರ್ತಾರೆ ತುಂಬ ಚೆನ್ನಾಗಿ ಹೇಳ್ಬಿಟ್ಟು ಹೋಗಿದ್ರು ಅವ್ನು ತುಂಬ ಒಳ್ಳೆಯವನು ಗೊನಮ್ಮ ಅವನು ಬಟ್ ಅವನಿರೋ ಸಿನಿಮಾ ಹಾಗೆ ಅವ್ನು ತುಂಬ ಸಿನಿಮಾನ ಹುಚ್ಚು ಪ್ರೀತಿ ಅವನಿಗೆ ಸೊ ಸಿನಿಮಾಗೋಸ್ಕರ ಏನಾದ್ರೂ ಮಾಡ್ತಿರ್ತಾನೆ ಅಲ್ಲಿ ಅದನ್ನು ನೀನು ಯಾವತ್ತೂ ತಲೆಗೆ ಹಾಕೋಬೇಡ ನೀನು ಅವನು ಯಾವತ್ತೂ ನಿನಗೆ ಮೋಸ ಮಾಡೋದಿಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ರಬ್ಬ ಹೇಳ್ಬಿಟ್ಟು ಹೋಗಿದ್ರು ಅವರು ಸೊ ಮೈ ವೈಫ್ ಲವ್ಸ್ ಮೈ ಫಾದರ್ ದ ಸೇಮ್ ಆ್ಯಸ್ ಮಚ್ ಆಸ್ ಎ ಲವ್ ಮೈ ಫಾದರ್ ಸೊ ಅದೆಲ್ಲ ಒಂದು ಇದು ಆಮೇಲೆ ಯಾವತ್ತಿದ್ರೂ ಅವಳಿಗೆ ನಾನು ಋಣ ತೀರ್ಸೋಕ್ಕಾಗಲ್ಲ ಅವಳಿಗೆ ನಾವು ನಾವಿದ್ದಿದ್ದು ರೀತಿಯಲ್ಲಿ ನಾವಂದರೆ ಇವಾಗ ಅನ್ಸಿ ಇವಾಗ ಕತೆಗಳು ಬರೆಯೋದ್ರಿಂದ ಅನಿಸುತ್ತೆ ನನಗೆ ಹೌದಲ್ಲ ಆ ಡೆಲಿವರಿ ಟೈಮಲ್ಲಿ ನಾವು ಇರಬೇಕಲ್ಲ ಅಲ್ಲಿ ಅವಳಿಗೆ ಕೈ ಹಿಡಿಬೇಕಾಗಿತ್ತಲ್ಲ ನಾವು ಇವಾಗ ಇಲ್ವಲ್ಲ ಇರಲಿಲ್ವಲ್ಲ ನಾನು ಅವಾಗ ಅವಾಗ ಯಾವುದೋ ಶೂಟಿಂಗಲ್ಲಿ ಇರ್ತಿದ್ದೆ ನಾನು ಸಡನ್ನಾಗಿ ಡೆಲಿವರಿ ಆದಮೇಲೆ ಬರೋದು ಅರ್ಜೆಂಟಿಗೆ ಬರೋದು ಆಮೇಲೆ ಒಂದು ಐದು ನಿಮಿಷ ತಿರುಗಿ ಶೂಟಿಂಗ್ ಓಡೋಗೋದು ಇದೆಲ್ಲ ನಾನು ಮಾಡಿದ ತಪ್ಪುಗಳು ಅಂತ ಅವಾಗ ಅವಾಗ ಅನ್ನಿಸ್ತಾನೆ ಇರುತ್ತೆ ನನಗೆ ಅದಕ್ಕೋಸ್ಕರ ಅದೆಲ್ಲ ಈಗ ವಾಪಸ್ ಪ್ರೀತಿ ಕೊಡಬೇಕು ಅನ್ನೋದು ಮನೇಲಿ ಸಾಕಷ್ಟು ಸಮಯ ಅವ್ರು ಕೊಡ್ತೀನಿ ಇವಾಗ ನಾನು ಹೇಳ್ತೀನಿ ಎಲ್ಲರೂ ಕರಿತೀನಿ ಆ್ಯಕ್ಚುಲಾಗಿ ಈಗಲೂ ಬರಬೇಕಾಗಿತ್ತು ಬಟ್ ಎಲ್ಲ ಪೂಜೆಗೆ ಗೀಜೆ ಇದೆ ಅಂತ ಬರಲಿಲ್ಲ ಅಷ್ಟೆ ಸೊ ಡೇ ಐ ಆಮ್ ಗ್ರೇಟ್ಫುಲ್ ಟು ಆರ್ ವಾಟ್ ಎವರ್ ಐ ಆಮ್ ಟುಡೇ ಅಷ್ಟೇ ಅಂದರೆ ನನ್ನಂತ ಹುಚ್ಚನ್ನ ನಿಭಾಯಿಸೋದು ಕಷ್ಟ ಪಾಪ ಇಟ್ಕೊಂಡ್ ಬಂದಿದ್ದಾರೆ ಎಲ್ಲರಿಗೂ ರಿಯಾಕ್ಷನ್ ಇತ್ತು ಸಿನಿಮಾ ಮೇಲೆ ಮಾತ್ರ ನಂದು ಕೋಪ ಹ್ಯಾಪಿನೆಸ್ ಎಲ್ಲ ಐತೆ ಸಿನಿಮಾ ಮೇಲೆ ಫ್ಯಾಮಿಲಿ ಮೇಲೆ ಇರಲಿಲ್ಲ ಫ್ಯಾಮಿಲಿ ಮೇಲೆ ಅದ್ರ ರಿಯಾಕ್ಷನ್ ತೋರ್ಸೋಕೆ ಸಮಯ ಇರಲಿಲ್ಲ ನನಗೆ ಈಗ ನನಗೊಂದು ಗಂಡು ಮಗು ಆಯಿತು ನನಗೊಂದು ಗಂಡು ಮಗು ಆಯ್ತು ಅಂತ ಹೇಳಲಿಲ್ಲ ನಾನು ಇವತ್ತು ಮಗು ಆಯಿತು ಓಕೆ ಮಗು ಆಯಿತು ನೆಕ್ಸ್ಟ್ ಅವ್ನಿಗೆ ಏನು ಹೆಸರಿ ಹಿಂಗೆ ಈ ಈ ಫಾರ್ಮುಲಾ ಇತ್ತು ನಂದು ಅನ್ನೋದು ಇವತ್ತು ಅನಿಸುತ್ತೆ ಆ ಎಕ್ಸೈಟ್ಮೆಂಟ್ ಕೊಡಬೇಕಾಗಿತ್ತು ಆ ಹೆಣ್ಣಿಗೆ ಕೊಡಬೇಕಾಗಿತ್ತು ನಾನು ಅವಳಿಗೆ ಕೊಡಬೇಕಾಗಿತ್ತು ಅದು ನಾನು ಕೊಡಬೇಕಾಗಿತ್ತು ಗೌರವ ಅದು ಅದೆಲ್ಲ ಅವಾಗ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರಲಿಲ್ಲ ನಾನು ಇವತ್ತು ಕನಿಸ್ತಾ ಇರುತ್ತೆ ನನಗೆ ಓಕೆ ಇನ್ನು ನಿಮ್ಮ ಸಿನಿಮಾಗಳು ಬಂದಾಗ ಎಲ್ಲರೂ ಹಾಡು ಅಂತಾರೆ ಬಟ್ ಆಗ ಕ್ಯಾಸೆಟ್ ಬರ್ತಾ ಇತ್ತಲ್ಲ ಸರ್ ಅದು ಹೆಂಗಿರ್ತಾ ಇತ್ತು ಅಂದರೆ ಒಳಗಡೆ ಆ ಡಿಸೈನ್ ಮಾಡಿದ್ದು ಈ ತಗೊಳ್ಳಿ ಅಲ್ಲಿ ನೀವು ಮತ್ತೆ ಚಿರಂಜೀವಿ ಅವರು ಆ ಒಂದು ಕೈ ಹಿಡ್ಕೊಳ್ಳಿ ಸಿಂಬಲ್ ತರೋದು ಹಾರ್ಟ್ ಶೇಪ್ ಮಾಡಿದ್ದು ಮತ್ತೆ ಲಿರಿಕ್ಸ್ ಇರ್ತಾ ಇತ್ತು ಈಗೆಲ್ಲ ಆ್ಯಪ್ಗಳಲ್ಲಿ ಲಿರಿಕ್ಸ್ ಬರುತ್ತೆ ನೀವು ಅದನ್ನ ಅವಾಗಲೇ ಮಾಡಿಬಿಟ್ಟಿದ್ರಿ ಅಲ್ಲ ಅವಾಗ ನಮಗೆ ಅದೊಂದು ದೊಡ್ಡ ವ್ಯಾಪಾರ ನಮ್ಗೆ ಆ್ಯಕ್ಚುಲಿಗೆ ನಮ್ಮ ಅದರಲ್ಲೂ ರವಿಚಂದ್ರನ್ ಅಂಶಲಕ್ಕ ಕಾಂಬಿನೇಷನ್ ಅಂತ ಹೇಳ್ಬಿಟ್ರೆ ಸಾಂಗ್ಸೆಟ್ಸು ಸಿನಿಮಾ ಥಿಯೇಟ್ರಿಗೆ ಏನು ಜನ ಹೋಗಿ ಇವತ್ತು ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೋತಾರೋ ಆ ಥರ ಆಡಿಯೋ ಕ್ಯಾಸೆಟ್ ತಗೋತಿದ್ರು ಹೌದು ಹೌದು ಸರ್ ಓ ಕ್ಯಾಸೆಟ್ ಇವತ್ತು ನನ್ನ ಆಫೀಸ್ ಮುಂದೆ ನಾನೇ ಆಮೇಲೆ ಕಂಪ್ನಿ ಓಪನ್ ಮಾಡಿದಾಗ ರಾತ್ರಿ ಬಂದು ಲಕ್ಷ ಕ್ಯಾಸೆಟ್ಸ್ ತೊಗೊಂಡೋಗವ್ರು ಅಂದರೆ ಕಿತ್ತಾಡೋರು ನನಗೆ ಫಸ್ಟ್ ಕೊಡಿ ನಾನು ಜಮಖಂಡಿಗೆ ಹೋಗ್ಬೇಕು ನಾನು ಆ ಕಡೆ ಹೋಗ್ಬೇಕು ನನಗೆ ಮುಂಚೆ ಇವ್ನ ಮಾರಿಬಿಡ್ತಾನೆ ನನಗೆ ಮುಂಚೆ ಇವ್ನ ಮಾರಿಬಿಡ್ತಾನೆ ಅಂತೇಳಿ ಈ ಥರ ಆಮೇಲೆ ಬುಕ್ ಮಾಡಿದವರು ಇದ್ದಾರೆ ಕ್ಯಾಸೆಟ್ಸ್ನ ನನಗೆ ಫಸ್ಟ್ ಕೊಡಬೇಕು ಕಲೆಕ್ಷನ್ ಮಾಡಿಟ್ಕೊಂಡಿರ್ತಾರೆ ಅಂದರೆ ಅಂದೇ ಒನ್ ಆಫ್ ದಿ ಫಸ್ಟ್ ಆಡಿಯೋ ಕ್ಯಾಸೆಟ್ ಕಂಪ್ನಿ ನಂದು ಬೇರೆ ಯಾರೇ ಆರ್ಟ್ ಶೇಪ್ ಪೇಟೆಂಟೆಡ್ ಡಿಸೈನ್ ಅದು ಯಾರೂ ಕಾಪಿ ಮಾಡೋಕ್ಕೆ ಆಗೋದಿಲ್ಲ ಅಂದರೆ ಪೈರಸಿ ಬರಲೇಬಾರ್ದು ಎಲ್ಲಾದರೂ ಒರಿಜಿನಲ್ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ ಪೈರಸಿ ಬಂದರೂ ನಿಮ್ಗೆ ಗೊತ್ತು ನೀವು ಪೈರಸಿ ತೊಗೋತಾ ಇದ್ದೀರ ಅಂತ ಬೇರೆ ಇರ್ತೀವಿ ಈ ಬಾಕ್ಸಿಗೆ ಬರೋಕ್ಕೆ ಇಲ್ಲ ಹತ್ರ ಹತ್ರ ಪ್ಲ್ಯಾನ್ ಮಾಡಿ ಮಾಡಿ ನಾವು ಬರೋ ಅಷ್ಟೇ ಆಡಿಯೋ ಹೋಗಿ ಸಿ ಡಿ ಹೋಗಿ ಇವತ್ತೆಲ್ಲ ಪೆನ್ ಡ್ರೈವಲ್ಲಿ ಬಂದ್ಬಿಡ್ತು ಆನ್ಲೈನ್ ಇವಾಗ ಎಲ್ಲ ಆ್ಯಪಲ್ಲಿ ಬ ಪೆನ್ ಡ್ರೈವ್ ಬೇಕಾಗಿಲ್ಲ ಎಲ್ಲ ಬರೀ ಆ್ಯಪ್ ಮೂಲಕ ಬಂದ್ಬಿಡ್ತೀವಿ ಅವಾಗ ಸೆಟ್ ಹಾಕಿದ್ರಲ್ಲ ಸಿಪಾಯಿ ಟೈಮ್ ನಲ್ಲಿ ನಿಮ್ದು ಚಿರಂಜೀವಿ ಟ್ರಿಪಲ್ ಆರ್ ಸಿನಿಮಾದಲ್ಲಿ ರಾಜಮೌಳಿ ಅವರು ಮಾಡಿದ್ದಾರೆ ಎಲ್ಲ ಟ್ರೋಲ್ ಗಳಾಗ್ತಾ ಇದೆ ಆಗ್ಲೇ ಮಾಡಿದ್ರು ಬಿಡಿ ರವಿಚಂದ್ರನ್ ಅವ್ರು ಕೊಟ್ಟವ್ರೆ ಯಾರು ಕಳಿಸಿದ್ರು ಅಂದ್ರೆ ಫ್ರೆಂಡ್ಶಿಪ್ ಅದಕ್ಕಿಂತ ಬೇರೆ ಸಿಂಬಲ್ ಇಲ್ಲ ಎರಡು ಕೈ ಬಿಟ್ರೆ ಬೇರೆ ಇಲ್ಲ ಸಿಂಬಾಲಿಕ್ ಆಗಿ ಫೀಲ್ ಒಂದು ತುಂಬಾ ಚೆನ್ನಾಗಿತ್ತು ಆಮೇಲೆ ಹಂಸಲೇಖ ಅವರು ಹಂಸಲೇಖ ಅಲ್ಲಿ ಒಂದು ಗ್ರೇಟ್ನೆಸ್ ಏನಂದ್ರೆ ಚಿರಂಜೀವಿ ಆ್ಯಕ್ಟ್ ಮಾಡ್ತಾರೆ ರವಿಚಂದ್ರನ್ ಆ್ಯಕ್ಟ್ ಮಾಡ್ತಾರೆ ಅಂದ ತಕ್ಷಣ ಆ ಚಿರಂಜೀವಿ ಅನ್ನೋ ಪದನ ಒಂದು ಸ್ನೇಹಜೀವಿಗೆ ಬಳಸ್ಕೊಂಡು ಪ್ರೇಮ ಜೀವಿಗೆ ಬಳಸ್ಕೊಂಡು ಅವರಿಬ್ಬರನ್ನ ಪ್ಲಸ್ ಆಂಧ್ರನೂ ಕರ್ನಾಟಕಕ್ಕೆ ಒಂದು ರಿಲೇಷನ್ಶಿಪ್ ಬೆಳೆಸೋದಿಲ್ಲ ಒಂದಾಡಲ್ಲಿ ಅದು ಓನ್ಲಿ ದಟ್ ಮ್ಯಾನ್ ಕ್ಯಾನ್ ಟು ಒಂದು ಸಿನಿಮಾನ ಅರ್ಥ ಮಾಡ್ಕೊಳ್ಳೋದು ಪ್ಲಸ್ ಆ ಸಿನಿಮಾದಲ್ಲಿರೋ ಪಾತ್ರಗಳಿಗೂ ಹೊಂದಾಣಿಕೆ ಆಗಬೇಕು ಪ್ಲಸ್ ಹೇಳೋ ವಿಷಯನೂ ಜನಕ್ಕೆ ಮುಟ್ಟಬೇಕು ಪ್ಲಸ್ ಸ್ನೇಹದ ಬಗ್ಗೆನೇ ಹೇಳಬೇಕು ಅದು ಒಂದೇ ಅಂಶಲೆಕ್ಕ ನಾನು ನೋಡ್ರೋದು ಈ ಅಂಡರ್ಸ್ಟ್ಯಾಂಡ್ಸ್ ಹೌ ಸಾಂಗ್ಸ್ ಅದು ಬಿಟ್ಟರೆ ಯಾರು ಈ ನಾವೆಲ್ಲ ಹಂಗೆ ಆಗೋದಿಲ್ಲ ನಮ್ದು ಒಂದು ಲಿಮಿಟೇಷನ್ ನಮ್ಮದು ಒಂದು ಆಸೆ ಕನಸು ಪ್ರೀತಿ ಒಂದು ಚಿಕ್ಕ ಲಿಮಿಟೇಷನ್ ಒಂದು ಚಿಕ್ಕ ಫಿಲಾಸಫಿ ಹೇಳ್ತೀನಿ ನಾನು ತುಂಬ ಫಿಲಾಸಿ ಹೇಳ್ತೀನಿ ಬಟ್ ನಂದು ಸಿಂಪ್ಸ್ಟ್ ಲ್ಯಾಂಗ್ವೇಜ್ ನಾನು ಹೇಳೋದು ಫಿಲಾಸಫಿ ತುಂಬ ಚಿಕ್ಕ ವಿಷಯದಲ್ಲಿ ತುಂಬಾ ಆಡ್ ಭಾಷೆ ನಂಗೆ ಅಷ್ಟೇ ಬರೋದು ಕೂಡ ದೊಡ್ಡದಾಗ ಬರೋಕ್ ಬರಲ್ಲ ನನಗೆ ಸರ್ ನಿಮ್ಮನ್ನ ಜನ ಹೇಗೆ ಫಾಲೋ ಮಾಡ್ತಾರೋ ಇಂಡಸ್ಟ್ರಿಯಲ್ಲೂ ತುಂಬ ಜನ ಫಾಲೋ ಮಾಡ್ತಾರೆ ಎಸ್ಪೆಷಲಿ ಸುದೀಪ್ ಅವರು ಎಷ್ಟೋ ಕಡೆ ಹೇಳಿದ್ದಾರೆ ಬ್ಲ್ಯಾಕ್ ಡ್ರೆಸ್ ಹಾಕೊಳ್ಳೋದೇ ಅವರಿಂದ ನಾನು ಮೊನ್ನೆ ಬಿಗ್ ಬಾಸಲ್ಲೂ ಬ್ಲ್ಯಾಕ್ ಆ್ಯಂಡ್ ಅಂಡ್ ಮನೆ ಒಳಗೆ ಹೋಗಿದ್ರು ಇಂಡಸ್ಟ್ರಿಯಲ್ಲಿ ತುಂಬ ಫ್ಯಾಮಿಲಿಯವ್ರ ಜೊತೆಗೆ ನಿಮಗೆ ಅಟ್ಯಾಚ್ಮೆಂಟ್ ಇದೆ ಸರ್ ಅದರಲ್ಲಿ ತುಂಬ ಜನ ಪುನೀತ್ ರಾಜ್ಕುಮಾರ್ ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಸುದೀಪ್ ಅವ್ರನ್ನೇ ನೀವು ಯಾಕೆ ದೊಡ್ಡ ಮಗ ಅಂತ ಹೇಳಿ ಕರೆಯೋದು ಸುದೀಪ್ ನೀವು ಕರೆಕ್ಟಾಗಿ ಗಮನಿಸ್ಕೊಂಬಂದ್ರೆ ಇ ಯಸ್ ಬಿನ್ ಟಾಕಿಂಗ್ ಅಬೌಟ್ ಮೀ ಫ್ರಮ್ ವೆರಿ ವೆರಿ ಬಿಗಿನಿಂಗ್ ಆಫ್ ಇಸ್ ಕೆರಿಯರ್ ಸ್ವಾಮಿವರಿ ಇಸ್ ಬಿನ್ ಅಡ್ಮೈರಿಂಗ್ ಮೀ ಆರ್ ಲೈಕಿಂಗ್ ಮೀ ದ ವೇ ನಾನು ಹೆಂಗಿದ್ದೀನಿ ಅನ್ನೋದನ್ನ ಅವ್ನು ಇಷ್ಟಪಡ್ಕೊಂಡೆ ಬೆಳ್ಕೊಂಡ್ ಬಂದಿದ್ದಾನೆ ಆಮೇಲೆ ಗೊತ್ತೋ ಗೊತ್ತಿಲ್ಲ ಆ ಮಾಣಿಕ್ಯ ಟೈಮಲ್ಲಿ ಬಂದು ನನಗೆ ಆ ಸಿನಿಮಾ ಕೇಳಬೇಕಾದ್ರೆ ಆ ಪಾತ್ರ ಮಾಡಬೇಕಾದ್ರೆ ಕೂಡ ಇದೆಯಲ್ಲ ಅದು ಆ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಹೆಚ್ಚಿಗೆ ಆಯಿತು ಆ ಸಿನಿಮಾ ನೋಡ್ಕೊಂಡು ಆಚೆ ಬರಬೇಕಂದ್ರೆ ನನಗೊಬ್ಬ ದೊಡ್ಡ ಮಗ ಇದ್ದಾನೆ ಅಂತ ನನಗೆ ಅನ್ನಿಸ್ಬಿಡ್ತು ಆ ಸಿನಿಮಾದಲ್ಲಿ ಮಾಡಿದ್ದ ಅಟ್ಯಾಚ್ಮೆಂಟಲ್ಲಿ ಆ್ಯಂಡ್ ಎನಿ ಡೇ ಇವತ್ತಿಗೂ ಅಷ್ಟೇ ಅವನು ಬಹುಶಃ ನನಗೆ ಅವನು ಸುದೀಪ್ ನನಗೆ ಫೋನ್ ಮಾಡಿ ಆದರೆ ನನ್ನ ಪಿಚ್ಚರ್ ಮೂವತ್ತಿಗೆ ಬನ್ನಿ ಅಂದರೂ ಕೂಡ ಒಂದು ಫೋನ್ ಕಾಲಿರೋದು ಅಣ್ಣ ನಾಳೆ ಮೂವತ್ತು ದಿನ ದಯವಿಟ್ಟು ಬಂದು ಮಾಡಿಕೊಡಿ ನಾನು ಏನು ಎತ್ತ ಅಂದರೆ ಆ ಕಾನ್ಫಿಡೆನ್ಸ್ ಇದೆ ನೋಡಿ ನಿಮಗೆ ಕೇಳಿದ್ರೆ ನೀವು ಅಂತೀರ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದಿಲ್ಲ ಈ ಎದ್ರುಕೊಂಡು ಕೇಳೋದಕ್ಕೂ ಪ್ರೀತಿನ ಡಿಮ್ಯಾಂಡ್ ಮಾಡಿ ಕೇಳೋದಕ್ಕೂ ಎರಡು ವ್ಯತ್ಯಾಸ ಇದೆ ಅದು ಅವ್ನು ಕೇಳೋ ರೀತಿಯೇ ನಮ್ಮ ಅಣ್ಣ ಬರ್ತಾರೆ ನನ್ಗೆ ಕರೆದ್ರೆ ಬರ್ತಾರೆ ಅನ್ನೋ ಒಂದು ಪ್ರೀತಿ ಇತ್ತು ಸೊ ನಾನು ಬರ್ತೀನಿ ಬಿಡಿ ಎಲ್ಲಿ ಬರಬೇಕು ಹೆಂಗೆ ಬರಬೇಕು ಸೊ ಹಂಗಿ ಮುಗಿಸ್ಬಿಟ್ಟು ಬರ್ತಾಯಿದ್ದೆ ನಾನು ಸೊ ಅದು ಹೋಗ್ತಾ ಹೋಗ್ತಾ ಅದು ಸಿನ್ಮಾ ಕನೆಕ್ಟ್ ಆಯಿತು ಮತ್ತೆ ಅದು ಮಾಣಿಕ್ಯ ಸಿನಿಮಾ ಕೂಡ ಅವ್ರು ಬಂದು ಮಾಡಬೇಕು ಅಂದಾಗ ಎರಡು ಥಾಟ್ ಬಂದೇ ಬರ್ತೇನೆ ಅಂದರೆ ಹೀರೋಯಿಂದ ಫಾದರ್ ಕ್ಯಾರೆಕ್ಟ್ರಿಗೆ ಹೆಂಗೆ ಜಂಪ್ ಮಾಡೋದು ಕೇಳ್ಬೋದಾ ರವಿಚನ ಅನ್ನೋ ಒಂದು ಭಯ ಅದು ಅಂದರೆ ಅದರಲ್ಲೇ ಫಸ್ಟ್ ಭಯ ನೋಡಿದ್ದು ಬಟ್ ಆದರೂ ಅವ್ನೊಂದು ಕಾನ್ಫಿಡೆನ್ಸ್ ನಮ್ಮ ಅಣ್ಣ ನನಗೆ ಮಾಡಿಕೊಡ್ತಾರೆ ಅನ್ನೋದು ತಲೆಯಲ್ಲಿ ಸುದೀಪ್ಗೆ ಅದನ್ನು ನೀವು ಮಾಡಿದೆ ಸಿನಿಮಾ ಮಾಡ್ತೀನಿ ಇಲ್ಲ ಈ ಮಾಣಿಕ್ಯ ಸಿನಿಮಾನೇ ಮಾಡೋದಿಲ್ಲ ನನ್ನಿಂದ ಮಾಣಿಕ್ಯ ಸಿನ್ಮಾ ಯಾಕೆ ನಿಲ್ಲಬೇಕು ನೀನು ಆಸೆ ಯಾಕೆ ಬಿಡಬೇಕು ನನ್ನಿಂದ ನೀ ಯು ಯು ಶುಡ್ ನಾಟ್ ಲೂಸ್ ಯುವರ್ ಡ್ರೀಮ್ಸ್ ಐ ಆಮ್ ಡೂಯಿಂಗ್ ಇಟ್ ಏನಾರು ಮಾಡ್ಕೊ ಹೋಗಿ ನೀವು ಎಷ್ಟರ ಕೊಡಿ ಮಾಡಿ ಹಂಗೆ ಹೋಗಿ ಮಾಡಿ ಸಿನಿಮಾ ಅದು ಆಮೇಲೆ ಆ ಸಿನಿಮಾ ಆಮೇಲೆ ಇವತ್ತಿಗೂ ಜನ ಅದಕ್ಕೆ ಕಾಣಿಸುತ್ತೆ ಫಾದರ್ ಆ್ಯಂಡ್ ಅನ್ನೋ ಫೀಲ್ ಆ ಮಾಣಿಕ್ಯದಲ್ಲಿ ಅದು ಕಾಣಿಸುತ್ತೆ ಆಮೇಲೆ ನನಗೆ ಅವನಿಗೆ ಇರೋ ಪ್ರೀತಿ ಪ್ರೇಮ ಏನಂದರೆ ಕಲ್ಮಶ ಇಲ್ಲ ಅಂತೀವಲ್ಲ ನಾವು ಇಟ್ಸ್ ಪ್ಯೂರ್ ವಾಟ್ ಎವರ್ ಯು ಫೀಲ್ ಯು ಟಾಕ್ ಟೀಮ್ ವಾಟ್ ಎವರ್ ಈ ಫೀಲ್ಸ್ ಇಟ್ ಟೆಲ್ಸ್ ಮೀ ಸಿಕ್ಕಿದಾಗ ಯಾವಾಗ ಬೇಕು ಅಷ್ಟೇ ಇವಾಗ ನನ್ನ ರವಿ ಬೊಪ್ಪಣ್ಣಲ್ಲಿ ಕೂಡ ಒಂದು ಪಾತ್ರ ಮಾಡಿದ್ದಾರೆ ನನ್ನ ಕಡೆ ಎದುರುಗಡೆ ಪ್ರೊಡ್ಯೂಸರ್ ಕೂತಿದ್ದಾರೆ ಸರ್ ಈ ಪಾತ್ರ ಸುದೀಪ್ ಕೇಳಿ ಮಾಡಿಸ್ತೀನಿ ಸುದೀಪ್ ಮಾಡುತ್ತಾರೆ ಸರ್ ಆ ಪಾತ್ರ ಅಂತ ಕೇಳ್ತೇನೆ ಮಾಡ್ತಾರೆ ಸರ್ ನಾನು ಮಾತಾಡ್ತೀನಿ ಬಿಡಿ ಅಂತೀನಿ ಏ ಇಲ್ಲ ಸರ್ ಸುದೀಪ್ ಮಾಡಿ ನೀವು ಮಾಡಿ ಸರ್ ಈಗ ಫೋನು ಅಂದರೆ ಅವ್ರಿಗೆ ನಮಗೇನೇ ಇಲ್ಲ ಪ್ರೊಡ್ಯೂಸರ್ ನಮ್ಮ ಅಜಿತ್ ಅಂತ ಪ್ರೊಡ್ಯೂಸರು ಅವರು ನಂಬಿಕೆ ಇರಲಿಲ್ಲ ಸುದೀಪ್ ಈ ಪಾತ್ರ ಏನಕ್ಕೆ ಮಾಡ್ತಾರೆ ಅನ್ನೋದು ಸರ್ ಬಿಡಿ ನಾನು ಫೋನ್ ಮಾಡ್ತೀನಿ ಅಂತ ಅವ್ರ ಮುಂದೆನೇ ಫೋನ್ ಮಾಡ್ತೀನಿ ನಾನು ಅವರು ಸುದೀಪ್ ಫೋನ್ ತೊಗೋತಾರೆ ಅಣ್ಣ ಎಲ್ಲಿದ್ದೆ ನಾನು ಹೈದ್ರಾಬಾದಲ್ಲಿದ್ದೀನಿ ಇಲ್ಲ ನಾನು ಒಂದು ಸಿನಿಮಾ ಮಾಡ್ತೇನೆ ನೀನು ಅದನ್ನೊಂದು ಟೂ ಡೇಸ್ ಡಿಸ್ಟರ್ಬೆನ್ಸ್ ಮಾಡಿಕೊಡ್ಬೇಕು ಒಂದು ನಿಮಿಷ ಏನೋ ಫೋನು ಯಾಕೋ ಕಟ್ ಆಗ್ತಿದೆ ಗಾಡಿ ಮೈನ್ ರೋಡಲ್ಲಿ ಎಲ್ಲ ಟ್ರಾವೆಲ್ ಮಾಡ್ತೀವಿ ನಿಲ್ಲಿಸ್ಬಿಟ್ಟು ಮಾತಾಡ್ತಾನೆ ನನ್ನ ಹತ್ರ ಏನಾದ್ರೂ ಹಿಂಗೆ ಹಿಂಗೆ ಟು ಡೇಸು ಅಣ್ಣ ಯಾವಾಗ ಬರಬೇಕು ಎಲ್ಲಿಗೆ ಬರಬೇಕು ಹೇಳಿ ಅಂತಾನೆ ಏನು ಸ್ಪೀಕರ್ ಫೋನಲ್ಲಿ ಹಾಕಿ ತೋರಿಸಿದೆ ಅವ್ರಿಗೆ ದಿಸ್ ಇಸ್ ದಿ ಆನ್ಸರ್ ಸೊ ಇದಕ್ಕೆ ಯು ಆರ್ ಸರೆಂಡರ್ಡ್ ಸಿ ಈ ಲವ್ ಈ ಪ್ರೀತಿ ಇದೆಯಲ್ಲ ಮನುಷ್ಯ ಒಬ್ಬನ ತುಂಬ ಪ್ರೀತಿ ಬರೋದಿಲ್ಲ ಅಂದರೆ ನಂಬಿಕೆ ಮೇಲೆ ಬರೋದು ಯು ಶುಡ್ ಫಸ್ಟ್ ಬಿಲೀವ್ ಸಂಬಡಿ ಪ್ರೀತಿ ಉಟ್ಕೊಳ್ಳೋದಾಗಲಿ ಏನಾರು ಬದಲು ನಂಬಿಕೆ ಬೇಕು ಫಸ್ಟ್ ರವಿಚಂದ್ರನ್ ಕರೆದ್ರೆ ನಾನು ಹೋಗ್ತೀನಿ ಅದು ಏನೇನಾದ್ರು ಇರಲಿ ಪಾತ್ರ ನಾಳೆ ನಾನು ಕರೆದು ಏನು ಬೇತ್ರ ಬೇಕಾದ್ರೆ ಕೊಟ್ಬಿಡ್ಬೋದು ಅವ್ನು ಗೊತ್ತಿಲ್ಲ ರವಿ ನನ್ನ ಬಳಸ್ಕೋತಾರೆ ಅನ್ನೋದು ಅದೇ ಸೇಮ್ ಸೊ ದಟ್ ಇಸ್ ಆಫ್ ಅವರ್ ಲವ್ ಬಿಕಮ್ಸ್ ಸ್ಟ್ರಾಂಗರ್ ನಾನು ಇದ್ದೀನಿ ಐ ಆಮ್ ದೇರ್ ಫಾರ್ ಯು ಅನ್ನೋ ಒಂದು ಪದ ಇದೆಯಲ್ಲ ಮನುಷ್ಯನಿಗೆ ಅದು ಇಟ್ ಈಸ್ ದೇರ್ ಇವರೊಬ್ರೆ ಅಲ್ಲ ಇವನು ಪ್ರಕಾಶ್ ರಾಜ್ ಇರ್ಬೋದು ನನಗೆ ಅದಕ್ಕೆ ಮುಂಚೆ ಪ್ರಕಾಶ್ ರಾಜ್ಯನು ಫೋನ್ ಮಾಡಿದ್ರೆ ನಾಚೇ ಟೂ ಡೇಸ್ ಪಾತ್ರ ಇದೆ ಎಲ್ಲಿಗೆ ಬರಬೇಕು ಸರ್ ಯಾವಾಗ ಬರಬೇಕು ಹೇಳಿ ಸ್ಟ್ರೈಟಾಗಿ ಬಂದು ಇಳ್ಬಾರ್ದು ಒಂದು ಶೂಟಿಂಗ್ಗೆ ಸೊ ಈ ಥರ ಈ ನಾಟ್ ಓನ್ಲಿ ದೆ ಮೋಸ್ಟ್ಲಿ ಇನ್ ಕನ್ನಡ ಇಂಡಸ್ಟ್ರೀಲಿ ಎಲ್ಲರೂ ನನಗೆ ಅದೇ ಥರ ಗೌರವ ಕೊಟ್ಟಿದ್ದಾರೆ ಅದೇ ಪ್ರೀತಿ ಉಳಿಸ್ಕೊಂಡಿದ್ದಾರೆ ಇನ್ಕ್ಲೂಡಿಂಗ್ ಆಲ್ ದ ಬಿಗ್ ಸ್ಟಾರ್ ಸರ್ ಸ್ಮಾಲ್ ಸ್ಟಾರ್ ನನಗೆ ಐ ಡೋಂಟ್ ಬಿಲೀವ್ ಇನ್ ಬಿಗ್ ಇನ್ ಸ್ಮಾಲ್ ಸ್ಟಾರ್ಸ್ ಆಲ್ ಆರ್ ಯಂಗರ್ ಸ್ಟಾರ್ಸ್ ಇನ್ ಫ್ರಂಟ್ ಆಫ್ ಮಿ ಅಷ್ಟೇ ಅದನ್ನು ಖುಷಿ ಪಡ್ತೀನಿ ಅಷ್ಟೇ ಸರ್ ನಲ್ವತ್ತು ವರ್ಷ ನೀವು ಇಂಡಸ್ಟ್ರಿನ ನೋಡಿದವರು ನೀವು ಆವಾಗ ಬಂದಿದ್ದಕ್ಕೂ ಈಗಿನ ಇಂಡಸ್ಟ್ರಿಗೂ ಏನಾದರೂ ಬದಲಾವಣೆ ಇದೆ ಅಂತ ಅನಿಸುತ್ತೆ ಸರ್ ಸಿ ಬದಲಾವಣೆ ಅದಾಗ್ತಾನೇ ಇರುತ್ತೆ ಅದು ಟೆಕ್ನಾಲಜಿ ಬದಲಾವಣೆ ಆಗ್ತಾ ಇರುತ್ತೆ ಟೆಂಪೋ ಬದಲಾಗ್ತಾ ಇರುತ್ತೆ ಸಿನಿಮಾ ಇಂಡಸ್ಟ್ರಿ ಟೆಂಪೋ ಬದಲಾಗ್ತಿರುತ್ತೆ ಪೀಪಲ್ ನಿಮಗೆ ಆ್ಯಪ್ಗಳು ಬಂದ್ಬಿಡ್ತು ದಿನ ಬೆಳಿಗ್ಗೆ ನೂರು ಸಿನಿಮಾ ಫೋನಲ್ಲಿ ನೋಡೋ ಅಷ್ಟು ಕೆಪಾಸಿಟಿ ಬಂದ್ಬಿಡ್ತು ಸೊ ಸಿನಿಮಾ ನೋಡೋ ವಿಧಾನ ಬದಲಾಗ್ತಾ ಇದೆ ಆಲ್ ಇವಾಗ ಫ್ಯಾಮಿಲಿ ಸಬ್ಜೆಕ್ಟ್ಸ್ ಮಾಡಕ್ಕೆ ಎದಿರ್ತಾರೆ ಸ್ಲೋ ಪೇಸ್ಟ್ ಸಿನಿಮಾ ಮಾಡೋಕ್ಕೆ ಎದಿರ್ತಾರೆ ನಾವು ಒಂದು ಕಾಲದ ಸಿನಿಮಾ ಮಾಡಬೇಕಾದ್ರೆ ನಮ್ಗೆ ಹಂಡ್ರೆಡ್ ಡೇಸ್ ಓಡಬೇಕು ಇಲ್ಲ ವಾರ ಓಡಬೇಕು ಇವತ್ತು ಇಪ್ಪತ್ತೈದು ದಿವಸ ಓಡಬೇಕು ಟ್ವೆಂಟಿ ಫೈವ್ ಡೇಸ್ ಇವತ್ತು ನಾವು ಹದಿನಾರು ಥಿಯೇಟ್ರ್ ಹಾಕ್ತಿದ್ವಿ ಇವಾಗ ನೀವು ಫುಲ್ ಬರೋ ಊರಲ್ಲೆಲ್ಲ ಥಿಯೇಟ್ರು ಒಂದೇ ಸರಿ ಸೊ ಬಾಚ್ಕೋಬೇಕು ಇವಾಗ ಸೊ ಈಗ ಬಾಚ್ಕೋಬೇಕು ಅಂದಾಗ ಏನಾಗುತ್ತೆ ಆದರೆ ಟೆಂಪೋ ವೇರಿಯೇಷನ್ ಆಗೋಯ್ತು ಇವಾಗ ಈಗ ನಮ್ಮದು ಪ ನೀವು ಕೆಲವು ಪ್ರೇಮ್ ಲೋಕ ತೊಗೊಂಡ್ರೆ ನೀವು ಹಂಡ್ರೆಡ್ ತ ಡೇಗೆ ಸೂಪರ್ ಆಗುತ್ತೆ ಇವಾಗಲ್ಲಿ ಟೂ ವೀಕ್ಸ್ ಹಾಂ ಹಂಡ್ರೆಡ್ ತಡೆ ಹಂಡ್ರೆಡ್ ಡೇ ಅವರು ಸಿನಿಮಾ ಓಡ್ತಾ ಇದ್ದಿಲ್ಲ ನಿಮಗೆ ಓಡಕ್ಕೆ ಬಿಟ್ಟಿದ್ದೀವಿ ಇವಾಗ ಬಿಡ್ತಾರೆ ನಿಮಗೆ ವರ್ಷ ಆಗಲೇ ಓಡಿದೆಯಲ್ಲ ಬಿಡೋಕ್ಕಾಗಲ್ಲ ನೀವು ಒಂದನೇ ವಾರ ಎರಡನೇ ದಿವಸ ಕಲೆಕ್ಷನ್ ಕಂದ್ರೆ ಮೂರನೇ ಬೇರೆ ಪಿಕ್ಚರ್ ತಂದು ಅದೇ ಥಿಯೇಟ್ರಲ್ಲಿ ಹಾಕ್ಬಿಡ್ತಾನೆ ಇವತ್ತು ಥರ್ಡ್ ಡೇ ತೆ ಚೇಂಜ್ ದೇ ಡಿನ್ ನಾಟ್ ಇವನ್ ಒನ್ ವೇಟ್ ಫಾರ್ ಫುಲ್ ವೀಕ್ ಇನ್ ದಿ ಮಲ್ಟಿಪ್ಲೆಕ್ಸಸ್ ಅವಾಗೆಲ್ಲ ಒಂದು ವೀಕ್ ಕಂಪ್ಲೀಟ್ ಆಗಬೇಕು ಅದು ಡಬ್ಬ ಇದ್ದರು ಚೆನ್ನಾಗಿಲ್ಲಂದ್ರೂ ಶುಕ್ರವಾರನೇ ಬದಲಾವಣೆ ಆಗೋದು ಇವತ್ತು ಅದೆಲ್ಲ ಏನಿಲ್ಲ ಯಾವಾಗ ಆಗಬೇಕು ಸಿನಿಮಾ ಕಿತ್ತಾಕ್ಬೋದು ಇಟ್ಟಾಗ್ತೀರ ಹಂಗಂಗೆ ಥೇಟ್ರ್ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ಬೋದು ಆ ಫಾರ್ಮುಲಾ ಬ ಚಿಪ್ಪಲ್ಲಿ ಬಂದುಬಿಡ್ತೀವಿ ಇವಾಗ ನಾವು ರೀಲ್ ತಗೊಂಡು ಹೋಗಬೇಕು ಆವಾಗ ಸೊ ಆ ಬದಲಾವಣೆ ಇರೋದ್ರಿಂದ ನಾವು ಸಿನಿಮಾ ಈಸ್ ಎ ವೆರಿ ಬಿಗ್ ಮನಿ ಇವಾಗ ಅಂದರೆ ಯಾವ ಇಂಡಸ್ಟ್ರಿಯಲ್ಲೂ ಯಾವ ಬಿಸ್ನೆಸ್ಸಲ್ಲೂ ಅದರ್ ದೆನ್ ಶೇರ್ಸ್ ಸ್ಟಾಕ್ ಮಾರ್ಕೆಟ್ ಬಿಟ್ಟರೆ ಏನಾರೂ ಒಂದು ಎ ವಿ ದೊಡ್ಡ ಬಾಚ್ಕೋಬೇಕು ಅಂದರೆ ಸಿನಿಮಾ ಕಳಿಬೇಕು ಅಂದರೂ ಸಿನಿಮಾ ಒಂದು ಸಿನಿಮಾ ನಿಮಗೆ ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಬಾಚೋ ಅಷ್ಟು ತಾಕತ್ತು ಸಿನಿಮಾಗೆ ಬಂದ್ಬಿಡ್ತೀವಿ ಇವತ್ತು ಒಂದು ಕತೆ ಚೆನ್ನಾಗಿದೆ ಇದು ಇಟ್ಟಾದರೆ ಇವಾಗ ಸ್ವಲ್ಪ ನೀವು ಒಂದು ಸಿನಿಮಾ ಇಟ್ ಮಾಡಿಲ್ಲ ನಾಳೆ ತೆಲುಗು ರೈಟ್ಸ್ ಕೇಳ್ತೇನೆ ಈಗ ದೃಶ್ಯ ತಗೊಳ್ಳಿ ನಾವು ಮಾಡ್ತೀವಿ ತೆಲುಗು ಮಾಡ್ತೀವಿ ಎಷ್ಟು ಹೆಂಗೆ ಆರಾಡ್ಬಿಡ್ತೀವಿ ನೋಡಿ ರೈಟ್ಸ್ ಸೊ ಒಂದು ಕಡೆ ಸ್ಪ್ರೆಡ್ ಆಗುತ್ತೆ ಆಮೇಲೆ ಟುಡೇ ಯು ಆರ್ ಅವೈಲಬಲ್ ಟು ದಿ ಓಲ್ ವರ್ಲ್ಡ್ ಬಿಕಾಸ್ ಆಫ್ ದಿ ಓ ಟಿ ಟಿ ಪ್ಲಾಟ್ಫಾರ್ಮ್ ಕರೆಕ್ಟ್ ಸರ್ ನಿಮ್ದೊಂದು ಸಿನಿಮಾ ಇಟ್ಟು ಚೆನ್ನಾಗಿ ಮಾಡಿ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಇಟ್ಟಾಗ್ಬಿಟ್ರೆ ನಿಮಗೆ ಆಲ್ ಓವರ್ ವರ್ಲ್ಡ್ ನಿಮ್ಮನ್ನು ನೋಡ್ಬಿಡ್ತೇನೆ ಸಿನಿಮಾ ಸ್ಕ್ರೀನಲ್ಲಿ ಮನೇಲಿ ಕೂತ್ಕೊಂಡು ಆ ಮೂಲಲ್ಲಿದ್ದರೆ ನಾನು ಸಿನ್ಮಾ ನೋಡ್ಬೋದು ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನನ್ನ ಪರಿಚಯ ಮಾಡ್ಕೊಳ್ಳಿ ತುಂಬ ಸುಲಭ ಆಗ್ಬಿಡುತ್ತೆ ಮನುಷ್ಯನಿಗೆ ಇವಾಗ ಸೊ ಅವನು ಇವತ್ತು ಬೆಳವಣಿಗೆ ಜಾಸ್ತಿ ಅವ್ರಿಗೆ ಬದಲಾವಣೆ ಸಮೇತ ಬೆಳವಣಿಗೆ ಕೂಡ ಜಾಸ್ತಿ ಎಲ್ಲರಿಗೂ ಇವಾಗ ನಮ್ಮದೆಲ್ಲ ಸಿನಿಮಾಗಳು ಪ್ರೇಮ್ ಲೋಕ ಎಲ್ಲ ನೀವು ಯಾವಾಗ ಅಮೇರಿಕಾದಲ್ಲಿ ಎಲ್ಲಿ ನೋಡಿರ್ತೀರ ನೀವು ಕರೆಕ್ಟ್ ಸರ್

ಎಷ್ಟೋ ಜರ್ನಿ ಅಲ್ಲ ತುಂಬಾ ವಿಷಯಗಳು ಇನ್ನೂ ಇದೆ ಎಲ್ಲೋ ಕೆಲವು ಕೆಲವು ಓಪನ್ ಆಗ್ತಾ ಇದೆ ಇವಾಗ ಇಂಟರ್ವ್ಯೂನಲ್ಲಿ ಎಲ್ಲೆಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಟಾಪಿಕ್ ಓಪನ್ ಆಗ್ತಾನೆ ಅಷ್ಟೊಂದು ವಿಷಯಗಳು ಅಡಗಿದೆ ಒಳಗಡೆ ನನಗೆ ಈ ಇಂಟರ್ವ್ಯೂ ಮಾಡಿಕೊಟ್ಟಿರೋದು ಜಾನ್ವಿಗೋಸ್ಕರೇ ಇಂಟರ್ವ್ಯೂ ಮಾಡ್ಕೊಟ್ಟಿರೋದು ಒಂದು ವರ್ಷದ ನನ್ನ ಕೇಳ್ತಾನೆ ಇದ್ದಾರೆ ಅವರು ನಿಮಗೋಸ್ಕರ ಪ್ರೀತಿ ಮಾಡಿಕೊಡೋದು ತುಂಬಾ ಮುದ್ದಾಗಿ ತುಂಬಾ ನಗ್ತಾ ಪ್ರಶ್ನೆಗಳು ಕೇಳ್ತಾರ ಬಹುಶಃ ನೀವು ಬಾಯ್ ಬಿಡ್ಸಕ್ ನಿಮಗೆ ಇಷ್ಟು ಬಾಯಿ ಬಿಡಿಸಿದ್ರೆ ಅದು ನಿಮ್ಮಿಂದಾನೇ ಇರಬೇಕು ಅದು ತುಂಬಾ ಒಳ್ಳೇದಾಗ್ಲಿ ಪರ್ಸನಲ್ ಫೇವರೆಟ್ ನೀವು ನಿಮ್ಮ ಬಾಯಿಂದ ನನಗೆ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ ಅಂದ್ರೆ ಇದು ನನ್ನ ಪುಣ್ಯನೇ ಸರ್ ನನ್ನ ಕರಿಯರ್ ಅಲ್ಲೇ ಇದು ನನಗೆ ಒಂದು ಬಿಗ್ ಥಿಂಗ್ ಒಂದು ಪ್ರಶಸ್ತಿ ತರ ನನಗೆ ಸರ್ ಅದೇ ಹೇಳಲ್ಲ ಎಲ್ಲಿ ಪ್ರೀತಿ ಇದೆ ಅಲ್ಲಿ ಪ್ರೀತಿಯಿಂದ ಉತ್ತರ ವಾಪಸ್ ಹೋಗಿರ್ತೀವಿ ಅಷ್ಟೇ ಸಿಂಪಲ್ ನಿಮ್ ನೀವ್ ಎಷ್ಟು ಪ್ರೀತಿ ನನಗೆ ಕೊಡ್ತೀರ ನಾನು ಅಷ್ಟು ವಾಪಸ್ ಕೊಡ್ತೀನಿ ಸೊ ದಟ್ ಇಸ್ ಆಫ್ ಎವ್ರಿಥಿಂಗ್ ಹ್ಯಾಪನ್ಸ್ ಗಿವ್ ಅಂಡ್ ಟೇಕ್ ಅಂತ ಹೇಳ್ತೀವಲ್ಲ ನಾನು ಅದಕ್ಕೆ ಐ ಆಮ್ ಆಲ್ಸೋ ಹ್ಯಾಪಿ ಎಲ್ಲ ಒಳ್ಳೇದಾಯ್ತು ಐ ಥಿಂಕ್ ಯುವರ್ ಆಲ್ ಹ್ಯಾಪಿ ವಿತ್ ದಿಸ್ ಅಲ್ಲಿಂದ ಇಷ್ಟು ದೂರ ಬಂದಿದ್ದೀರಾ ನಿಮ್ಮ ಟೀಮ್ಗೆ ಕನಸುಗಾರ ವಿ ರವಿಚಂದ್ರನ್ ಅವರ ಮಾತುಗಳನ್ನ ಇಷ್ಟೊತ್ತು ಕೇಳಿದ್ವಿ ಸುದೀರ್ಘ ಮಾತುಕತೆ ಇದು ಮಾತು ಅಂತಂದ್ರೆ ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ ಪಟ್ಪಟ ಅಂತ ಮಾತಾಡ್ತಾರೆ ಏನೇ ಮಾತಾಡಿದ್ರು ಅದ್ರಲ್ಲಿ ತುಂಬಾ ಅರ್ಥಗಳು ಅಡಗಿರುತ್ತೆ ಸೊ ಇಂಟರ್ವ್ಯೂ ಏನಿದೆ ಅವರ ಸಿನಿ ಜರ್ನಿ ಅಷ್ಟೇ ಅಲ್ಲ ಇದನ್ನ ನೀವೆಲ್ರೂ ನೋಡಿದ್ರೆ ನಮ್ಮೆಲ್ರಿಗೂ ಒಂದು ಪಾಠ ಆಗುತ್ತೆ ಲೈಫ್ ಲೆಸನ್ ಇದರಿಂದ ನಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ ನ್ಯೂಸ್ ಫಸ್ಟ್